ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಡಾಕ್ಟರ್ ಪಿ ಎಂ ಸಿದ್ದಯ್ಯನವರ ನಿಜಗುಣ ಬೋಧಾಮೃತ ಐವತ್ತಾರನೇ ವಿಷಯಾಂಕ ಅಭಿಮಾನದಿಂದ ಬಾಳು, ಅಭಿಮಾನದಿಂದ ಗೌರವದಿಂದ ಬದುಕು. ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತಿರ್ತದೆ, ಆತ್ಮ ಗೌರವ, ಆತ್ಮಾಭಿಮಾನ ಇರಬೇಕು, ಅನಾತ್ಮಾಭಿಮಾನ ಇರಬಾರ್ದು. ಆತ್ಮಾಭಿಮಾನದಿಂದ ಏನಾಗ್ತದ, ಮುಂದೆ ಒಳ್ಳೆಯದಾಗ್ತದ, ಸುಖ ಪ್ರಾಪ್ತಿ ಆಗ್ತದ, ಆನಂದ ಪ್ರಾಪ್ತಿ ಆಗ್ತದ. ಅನಾತ್ಮಾಭಿಮಾನದಿಂದ ದುಃಖ ಪ್ರಾಪ್ತಿ ಆಗ್ತದ, ಕಷ್ಟ ನಷ್ಟ ಅಪಮಾನ ಹಿಂಸೆಗಳು ಬರ್ತಾವ. ಅದಕ್ಕೆ ಎಂತ ಅಭಿಮಾನ, ಅಭಿಮಾನ ಪ್ರಾಣಕ್ಕೆ ಸಮಾನ. ಅಂತ ಒಂದು ಅಭಿಮಾನದಿಂದ ಬಾಳು ಅಂತ ಹೇಳ್ತಾರೆ. ಅಭಿಮಾನದಿಂದ ಬಾಳು, ಅಭಿಮಾನ ಪ್ರಾಣಕ್ಕೆ ಸಮಾನ. ಹಸಿವಿನೊರಗೆ ಯಾವುದೊಂದು ಅಭಿಮಾನ ಅಂತ ಒಂದು ಪದ್ಯ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚರಣ ಸ್ಥಳದ 14ನೇ ಪದ್ಯ ಇದು. ಮನುಷ್ಯನಿಗೆ ಪ್ರಾಣಕ್ಕೆ ಸಮಾನವಾದ ಮತ್ತೊಂದು ವಿಷಯವಿದೆ, ಅದುವೇ ಅಭಿಮಾನ. ಪ್ರಾಣ ಹೋದ್ರೂ ನಡೀತದ, ಅಭಿಮಾನ ಅಂದ್ರೆ ಇಲ್ಲಿ ಇಂದು ಮಾನ ಮರ್ಯಾದೆ ಅಂತೀವಲ್ಲ ಜನರಲ್ ಆಗಿ, ಅದು ಮಾನಗೇಡಿಯಾಗಿ ಬದುಕೋದ್ರಕ್ಕಿಂತ ಸಾಯದೆ ಲೇಸು ಅಂತಿರ್ತಾರಲ್ಲ, ಹಂಗ ಮನುಷ್ಯನಿಗೆ ಪ್ರಾಣಕ್ಕೆ ಸಮಾನವಾದ ಮತ್ತೊಂದು ವಿಷಯವಿದೆ, ಅದುವೇ ಅಭಿಮಾನ. ಅಂದರೆ ಮಾನ ಸಂಪತ್ತು ಅಥವಾ ಗೌರವ ಸಂಪತ್ತು, ಇದು ಎಲ್ಲರೂ ಹೊಂದಿರಲೇಬೇಕಾದ ಸದ್ಗುಣ, ಇದು ಅಮೂಲ್ಯವಾದ ಸಂಪತ್ತು. ಅಭಿಮಾನವಿದ್ದವನನ್ನು ಎಲ್ಲರೂ ಮಾನ್ಯ ಮಾಡುತ್ತಾರೆ, ಗೌರವಿಸುತ್ತಾರೆ, ಸ್ವಾಗತಿಸುತ್ತಾರೆ. ಇಲ್ಲಿ ಅಭಿಮಾನ ಅನ್ನೋ ಶಬ್ದ ಆತ್ಮ ಗೌರವಕ್ಕೆ ಸಂಬಂಧಪಟ್ಟದ್ದು, ಅನಾತ್ಮ ಗೌರವಕ್ಕೆ ಸಂಬಂಧಪಟ್ಟದ್ದಲ್ಲ. ಅದು ಸದ್ಗುಣಗಳಿಂದ ಸಂಪಾದಿಸಿದ್ದು, ಸದ್ಗುಣಗಳಿಂದ, ಸಜ್ಜನಿಕೆಯಿಂದ. ಏನಪ್ಪಾ ಇದೆಲ್ಲ ಅಂದ್ರ, ಪ್ರೀತಿ ಮಾಡುವುದರಿಂದ, ತನ್ನಂತೆ ಇತರರನ್ನ ಬಗೆಯುವುದರಿಂದ, ಅವರು ನನ್ನಂಗೆ ಅಂತ, ಮತ್ತೆ ಕಷ್ಟದಲ್ಲಿ ಇದ್ದವ್ರ ಬಗ್ಗೆ ದಯೆ ತೋರುವುದರಿಂದ, ಮತ್ತೆ ಇನ್ನೊಬ್ರು ಯಾರಾದರೂ ಸುಮ್ಮನೆ ಸಹಜವಾಗಿ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಕ್ಷಮಿಸುವುದರಿಂದ, ನಮ್ಮಲ್ಲಿರುವ ಸೌಲಭ್ಯಗಳ ಅವುಗಳ ಅವಶ್ಯಕತೆ ಇನ್ನೊಬ್ಬರಿಗೆ ಇದ್ದಾಗ ಒಂದ್ ಸ್ವಲ್ಪ ಹಂಚಿಕೊಂಡು ಬಾಳುವುದರಿಂದ, ಈ ರೀತಿ ಮಾಡೋದ್ರಿಂದ ದೊಡ್ಡವರಾಗ್ತಾರೆ, ಸೇವೆ ಮಾಡುವುದರಿಂದ. ಇವೆಲ್ಲ ಏನದಾವ ಅಂತಂದ್ರ, ನಮ್ಮ ಸದ್ಗುಣಗಳಿಂದ ಮಾನ ಹೆಚ್ಚಾಗ್ತದೆ. ಸ್ವಾರ್ಥ ಮಾಡುವುದರಿಂದ, ಸಣ್ಣತನ ತೋರೋದ್ರಿಂದ ಏನಾಗ್ತದೆ, ಮಾನ ಕಡಿಮೆ ಆಗ್ತದೆ. ಹೆಂಗ, ಇದು ಅಮೂಲ್ಯವಾದ ಸಂಪತ್ತು. ಅಭಿಮಾನವಿದ್ದವನನ್ನು ಎಲ್ಲರೂ ಮಾನ್ಯ ಮಾಡುತ್ತಾರೆ, ಗೌರವಿಸುತ್ತಾರೆ, ಸ್ವಾಗತಿಸುತ್ತಾರೆ, ಅವನೊಡನೆ ಯಾವ ಸಂಕೋಚವಿಲ್ಲದೆ ವ್ಯವಹರಿಸುತ್ತಾರೆ. ಯಾವುದೇ ಸಂಕೋಚ ಇಲ್ಲ, ಹೆಂಗೋ ಏನೋ ಎಂತೋ ಅವನ ಮೇಲೆ ಏನು ಡೌಟೇ ಇರಂಗಿಲ್ಲ, ಅಷ್ಟೊಂದು ಸಮಾಜದೊಳಗೆ ವಿಶ್ವಾಸದ ವ್ಯಕ್ತಿಯಾಗಿರುತ್ತಾನೆ. ಅಭಿಮಾನವಿಲ್ಲದವನನ್ನು ಯಾರು ಗೌರವಿಸುವುದಿಲ್ಲ, ಸ್ವಾಗತಿಸುವುದಿಲ್ಲ, ಅವನೊಡನೆ ಯಾರು ವ್ಯವಹರಿಸುವುದಿಲ್ಲ. ಅವನು ಬದುಕಿದ್ದರೂ ಸತ್ತಂತೆಯೇ ಸರಿ. ಆದ್ದರಿಂದ ಮನುಷ್ಯ ಪ್ರಾಣಕ್ಕೆ ಸಮಾನವಾದ ಅಭಿಮಾನವನ್ನು ಹೊಂದಿ ಯೋಗ್ಯ ವ್ಯಕ್ತಿಯಾಗಿ ಬಾಳಬೇಕು ಅಂತ ಹೇಳ್ತಾರೆ. ಈ ವ್ಯಕ್ತಿ ಹೆಂಗಿರ್ತಾನಂತಂದ್ರೆ, ಫ್ರೆಂಡ್ ಫ್ರೆಂಡ್ಗಿಂತ ದೊಡ್ಡ ವ್ಯಕ್ತಿ ಅಭಿಮಾನದಿಂದ
ಅಭಿಮಾನ ಎಲ್ಲರ ಹೃದಯದ ಗತ್ತಿಗೆ ಏನಿರ್ತಾನೆ ಆ ವ್ಯಕ್ತಿ, ಗೌರವನು ಇದ್ದ ವ್ಯಕ್ತಿ ಹೆಂಗಿರ್ತಾನೆ ಅಂದ್ರೆ ಎಲ್ಲರ ಹೃದಯದ ಗತ್ತಿಗೆ ಮೇಲೆ ಇರ್ತಾನೆ. ಕಾಯ್ತಿರ್ತಾರ ಯಾವಾಗ ಟೈಮ್ ಸಿಕ್ಕಾಗ ಒಂದ್ ಸ್ವಲ್ಪ ಬಂದ್ ಹೋಗಪ್ಪ ಅಂತಿರ್ತಾರ. ಯಾವಾಗಾರ ಬಹಳ ದಿನಕ್ಕೆ ಒಮ್ಮೆ ಹೋದರೆ ಅಂದ್ರ ಎಷ್ಟ್ ದಿನ ಆಯ್ತು ಬಂದೇ ಇಲ್ಲಲ್ಲ, ಏನಿದೆ ನಿಂದು ಅಂತಿರ್ತಾರ. ಅಯ್ಯೋ ಅವನೇನು ನಾನೇ ಗುರುವಾಗ ನಿಮ್ ಮನೆಗೆ ಈ ಸುಮ್ಮನೆ ಅಂತಿಂಗೆಲ್ಲ ಅಂತಿರ್ತಾನೇನು. ಇಲ್ಲ ಇಲ್ಲಮ್ಮ ನೀನು ಸ್ವಲ್ಪ ನೆನಪ್ ಮಾಡಿದ್ರೆ ಬರ್ತಿದ್ದೆ, ಹಿಂಗೆ ಕೆಲ್ಸಗಳಿರ್ತಾವ ಅಡ್ಡಾಡ್ತಿರ್ತೀನಿ, ನನಗ ಈ ಸೈಡ್ ಬಂದಿಲ್ಲ, ಈ ಸೈಡ್ ಬಂದಿನಿ ಅಂತಂದ್ರ ನಿಮ್ಮಲ್ಲಿ ಬರ್ಲಾರ್ದೆ ಹೋಗ್ತೀನೇನು. ಹಿಂಗೆಲ್ಲ ಪ್ರೀತಿಲಿಂತ ಏನಾಗ್ತದಂದ್ರ ಆ ಮನೆಯ ವ್ಯಕ್ತಿಗತ್ಲೇನೆ ಆಗಿರ್ತಾನ ಅವನು. ಪ್ರತಿಯೊಂದು ಮನೆಯ ವ್ಯಕ್ತಿ, ಪ್ರತಿಯೊಂದು ಮನದ ವ್ಯಕ್ತಿ ಆಗಿರ್ತಾನ ಅವನು. ಅದಕ್ಕೆ ಜಂಗಮ ಜಂಗಮ ಅಂತಾರ. ಜಂಗಮ ಅಂದ್ರ ಅವನು ಚಲನಶೀಲನಾಗಿ ಎಲ್ಲ ಮನೆ ಮನೆಗಳ ಪ್ರತಿಯೊಂದು ವ್ಯಕ್ತಿಗಳ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನಕ ಗಣಮಕ್ಕಳು ಹೆಣ್ಮಕ್ಕಳು ಎಲ್ಲರೂ ಅವನಿಗೆ ಗೌರವಿಸ್ತಾರ. ಆ ಮನೆಯ ಒಬ್ಬ ಯಜಮಾನ ಏನದಾರಲ್ಲ ಆ ಯಜಮಾನಿಗೆ ಇವ ಯಜಮಾನ ಆಗಿರ್ತಾನ ಅಂತವನಿಗೆ ಜಂಗಮ ಅಂತಾರ. ಒಡೆಯರು ನಮ್ಗ ಹೇಳಕ ಕೇಳಕ ಇದ್ದಾರೆ, ಒಡೆಯರು ಅಂತಾರ ಅವ್ರು ಜಂಗಮರಿ. ಅಂತ ಸ್ಥಾನ ಅದು, ಅಂತ ಒಂದು ಗೌರವ ಅದ, ಅಂತ ಒಂದು ಗೌರವವನ್ನ ಸಂಪಾದಿಸಬೇಕು ಅಂತ ಹೇಳ್ತಾರ. ಬ್ರಹ್ಮಜ್ಞಾನಿ ಅಂತಂದ್ರೆ ಬಹಳ ಅಭಿಮಾನ ಅದ. ಶುದ್ಧ ಬ್ರಹ್ಮಜ್ಞಾನಿ ಅಂದ್ರೆ ಬಹಳ ಅಭಿಮಾನದ ವ್ಯಕ್ತಿ. ಯಾರ ಮನೆಗೆ ಹೋದ್ರೂ ಅವ ಪೂಜ್ಯ ವ್ಯಕ್ತಿ ಆಗಿರ್ತಾನ. ಅಂತ ಒಂದು ಸದ್ಗುಣ ನಾವು ಸಂಪಾದಿಸಬೇಕು. ಊರೆಲ್ಲ ಪ್ಲಾಟ್, ದೇಶ ಎಲ್ಲ ಪ್ಲಾಟ್ ತಗೊಂಡ್ರು ದೊಡ್ಡವ ಆಗಂಗಿಲ್ಲ. ಏನೋ ಜಗ್ಗಿ ರೊಕ್ಕ ಗಳಿಸಿದ್ರೆ ದೊಡ್ಡವ ಆಗಂಗಿಲ್ಲ. ಏನೇನೋ ಮಾಡಿ ದೊಡ್ಡ ಕುರ್ಚಿ ಮೇಲೆ ಹೋಗಿ ಕೂತ್ರು ದೊಡ್ಡವ ಆಗಂಗಿಲ್ಲ. ಎರಡು ದೊಡ್ಡ ಕುರ್ಚಿ ಮೇಲೆ ಕೂತನು ದೊಡ್ಡ ಕೆಲಸ ಮಾಡ್ಲಿಲ್ಲ ಅಂತಂದ್ರ ಅವನಿಗೆ ದಡ್ಡ ಸೊಳ ಹೋಗ್ಲಿಕ್ಕೆ ಬೈದಂಗ ಬೈತಿರ್ತಾರ, ಏ ಕೆಲ್ಸಕ್ಕೆ ಬರೋದು ಅವನ್ಯಾ ಅಂತಿರ್ತಾರ. ಏನು ಕುರ್ಚಿ ಬೇಕಾಗಿಲ್ಲ ಜಗತ್ತಿನ ಗೌರವದಿಂದ ಬಾಳುವುದಕ್ಕ ದೊಡ್ಡ ದೊಡ್ಡ ಕುರ್ಚಿ ಬೇಕಾಗಿಲ್ಲ. ಜನರನ್ನ ಪ್ರೀತಿಸ್ಬೇಕು, ಜನರ ಅವಶ್ಯಕತೆಗಳನ್ನ ಅರ್ಥ ಮಾಡ್ಕೋಬೇಕು, ಸ್ಪಂದಿಸ್ಬೇಕು. ನಿಮ್ ಕೈಲೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ ಮಾಡಬೇಕು. ಅವರು ತಮ್ಮ ಗಂಡದೇರ್ ಮುಂದ ಅಥವಾ ತಮ್ಮ ಹೆಂಡರ ಮುಂದ ಅಥವಾ ತಮ್ಮ ಮಕ್ಕಳ ಮುಂದ ಅಥವಾ ತಮ್ಮ ತಂದೆ ತಾಯಿಗಳ ಮುಂದ ತಮ್ಮ ಅತ್ತೆ ಮಾವಂದಿರ ಮುಂದ ಹಂಚುಕೊಳ್ಳಕ ಆಗ್ಲಾರದಂತ ವಿಷಯಗಳನ್ನೆಲ್ಲ ಈ ಶುದ್ಧ ಬ್ರಹ್ಮ ಜ್ಞಾನಿಯ ಜೊತೆಗೆ ಹಂಚಿಕೊತಿರ್ತಾರ. ಯಾಕಂದ್ರ ಇವ್ರ ಮುಂದ ನಮಗ ಏನಾದ್ರು ನಮ್ಮ ಸಮಸ್ಯೆಗಳು ಎದರಿಟ್ರ ಇವ್ರಲಿಂತ ನಮ್ಗ ಒಂದು ಪರಿಹಾರ ಸಿಗ್ತದ ಅನ್ನಂತ ವಿಶ್ವಾಸ ಇರ್ತದ. ಆ ರೀತಿಯಾದಂತ ಗೌರವಾನ್ವಿತ ವ್ಯಕ್ತಿ ಅಂತ ಒಂದು ಅಭಿಮಾನ ಬೆಳೆಸುವರಿ ಜಗತ್ತಿನೊಳಗ ಎಲ್ಲರ ಹೃದಯದೊಳಗ ನಿಮ್ಮ ಬಗ್ಗೆ ಒಂದು ಗೌರವ ಬರಂಗ ಒಂದು ಒಂದು ರೆಸ್ಪೆಕ್ಟ್ ಒಂದು ರೀತಿ ಆಕರ್ಷಣೆ ಉಂಟಾಗುವ ಹಾಗೆ ಆ ರೀತಿ ನಡ್ಕೊಳ್ರಿ, ಆ ರೀತಿ ಬಾಳ್ರಿ. ಯಾರೋ ಒಬ್ರು ಚೀತು ಅಂತಂದ್ರ ಅದು ಯಾಕಂದ್ರ ಅವ್ರಿಗೆ ಆ ರೀತಿ ಅರ್ಥ ಆಗಿರ್ತದ ಹಂಗಂದಿರ್ತಾರ. ಹಂಗಂದ್ರ ಅಂದ್ಕೂಡ್ಲೇನೆ ಇವ್ರ ವ್ಯಕ್ತಿತ್ವನೇ ನಾಶ ಆಯ್ತು ಅಂತಲ್ಲ, ಜನರಲ್ ಆಗಿ ಎಲ್ಲರ ಹೆಂಗಿರ್ತಾರ, ಎಲ್ಲರ ಜೊತೆಗೆ ಹೆಂಗಿರ್ತಾರ, ಏನು ಎಲ್ಲಾನು ನೋಡ್ಬೇಕಾಗ್ತದ. ಅವರೇಜ್ ನಾಗ್ ಹೋಗ್ಬೇಕಾಗ್ತದ, ಅವರೇಜ್ ನಾಗ್ ಹೋಗಿ ಎಲ್ಲರ ಜೊತೆಗೆ ಚಲೋ ಇರಕ್ ಎಲ್ಲೋ ಒಬ್ರು ಏನೋ ಅಂತಿರ್ತಾರಪ್ಪ ಅವ್ರ ಕೆಲ್ಸ ಆಗಿರಂಗಿಲ್ಲ, ಅವ್ರ ಬೈತಿರ್ತಾರ, ಬೈತಾರ ಒಮ್ಮೆ ಬೈದ್ ಕೂಡ್ಲೆ ಒಮ್ಮೆ ಕೆಟ್ಟವ್ರ ಆಗಂಗಿಲ್ಲ. ಅಯ್ಯೋ ಹಿಂಗ ಅಂದಾರ ಅಂತ ಹೇಳಕ್ಕೆ ಒಳ್ಳೆತನವನ್ನ ಬಿಡಂಗಿಲ್ಲ. ಒಳ್ಳೆತನ ಹಂಗೆ ಗಟ್ಟಿಯಾಗಿ ಹಿಡ್ಕೊಂಡು ಓದಿರ್ಬೇಕು ಕೆಲವೊಬ್ರಿಗೆ. ಆ ಕೆಲ ಎಲ್ ಜಗತ್ನಾಗ ಎಲ್ಲರಿಗೂ ಎಲ್ಲರೂ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗಂಗಿಲ್ಲ. ಕೆಲವೊಂದ್ ಕೆಲಸ ಮಾಡುವಾಗ ಕೆಲವೊಬ್ರಿಗೆ ಸಕ್ಸಸ್ ಆಗ್ತಾವ, ಕೆಲವೊಬ್ರಿಗೆ ಫೇಲ್ ಆಗ್ತಾವ, ಕೆಲವೊಬ್ರಿಗೆ ಅನುಕೂಲ ಆಗ್ತಾವ, ಕೆಲವೊಬ್ರಿಗೆ ಅನಾನುಕೂಲ ಆಗ್ತಾವ, ಕೆಲವೊಬ್ರಿಗೆ ಎದುರ ಆಗ್ತಾವ, ಕೆಲವೊಬ್ರಿಗೆ ಪರ ಆಗ್ತಾವ, ಹಿಂಗೆಲ್ಲ ಆತಿರ್ತಾವ. ಏನೆಲ್ಲ ಆದಾಗೂ ಸಹಿತ ನಾನು ಮಾಡಿದ್ದು ಕರೆಕ್ಟ್ ಅದ, ನಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡೀನಿ ಅನ್ನೋ ತೃಪ್ತಿ ಇರ್ಬೇಕು. ಇಟ್ಕೊಂಡು ಅಭಿಮಾನದಿಂದ ಬಹಳ ಎಲ್ಲರ ಹೃದಯದೊಳಗೆ ನಿಮ್ಮ ಬಗ್ಗೆ ಒಂದು ಗೌರವ, ನಿಮ್ ಬಗ್ಗೆ ಒಂದು ಆಸಕ್ತಿ, ನಿಮ್ ಬಗ್ಗೆ ಒಂದು ಆಕರ್ಷಣೆ
ಉಂಟಾಗುವ ಹಾಗೆ ಮಾಡಬೇಕು. ಅವ್ರು ಬಂದು ಬಳಗ ಬೀಗರು ಎಷ್ಟೋ ವರ್ಷ ಬರಲಿಲ್ಲ ಅಂದ್ರು ಅವ್ರು ಕೇಳಂಗಿಲ್ಲ, ಆದ್ರೆ ನೀವು ಬರಲಿಲ್ಲ ಅಂದ್ರೆ ಕೇಳ್ತಾರ. ಹಂಗ ಬರ್ಬೇಕು ನಿಮ್ಮೊಳಗ ಒಂದು ಸಾಮರ್ಥ್ಯ, ಹಂಗ ನೀವು ತಯಾರಾಗಬೇಕು ಅನ್ನೋದು ಶ್ರೀಮನ್ ನಿಜಗುಣ ಬೋಧಾಮೃತ ಹೇಳ್ತಾರ. ಮನುಷ್ಯನಿಗೆ ಪ್ರಾಣಕ್ಕೆ ಸಮಾನವಾದ ಮತ್ತೊಂದು ವಿಷಯ ಇದೆ, ಅದೇ ಅಭಿಮಾನ. ಯಾರು ಕೇಳಲಿ, ಜಗತ್ತಿನೊಳಗ ಮೂರು ರೀತಿ ಜನ ಇರ್ತಾರಂತ ಈ ದೃಷ್ಟಾಂತ ಹೇಳಿದ್ರೆ ನಿಮಗ್ ಬರಬರೆ ಆಗ್ಬಿಡ್ತದೆ. ಏನಪ್ಪ ಸತ್ತ ಗೊತ್ತಾಗ್ತದಂತ ಏನು, ಜನ ಒಬ್ಬ ವ್ಯಕ್ತಿ ಓದ ಅಂತ ಸುದ್ದಿ ಗೊತ್ತಾದ ಕೂಡ್ಲೇನೆ ಇಮಿಡಿಯೇಟ್ ವ್ಯಕ್ತಪಡಿಸಂತ ಶಬ್ದ ಹೋದ್ರ ಅಯ್ಯೋ ಅಂತವ್ರು ಹೋದ್ರ ಇನ್ನು ಮುಂದೆ ಹ್ಯಾಂಗೆ, ಏನಿದು ಸಮಸ್ಯೆ. ಸುಮಾರು 16 ಎಷ್ಟು ವರ್ಷ ಎಷ್ಟೋ ಪಿರಿಯಡ್ ಇಂದಿರಾ ಗಾಂಧಿ ದೇಶ ಆಳಿದ್ರು. ಇಂದಿರಾ ಗಾಂಧಿ ದೇಶ ಆಳಿದ ಮೇಲೆ ಮುಂದ ಒಂದೇ ಸಲ ಶೂಟ್ ಔಟ್ ಆಗಿ ಹೋಗ್ಬಿಟ್ಲ ಅಮ್ಮ. ಮುಂದ ದೇಶದ ಪ್ರಧಾನಿ ಯಾರು, ಪ್ರತಿಯೊಂದು ಮನೆ ಮನೆ ಒಳಗ ಮನ ಮನದೊಳಗ ಇಂದಿರಾ ಗಾಂಧಿ ಬಿಟ್ರಿ ದೇಶ ಆಳಕ್ ಯಾರಿಂದ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ಆ ವ್ಯಕ್ತಿ ಆ ರೀತಿ ವ್ಯಕ್ತಿತ್ವ ಬೆಳೆಸ್ಕೊಂಡ್ಬಿಟ್ಟಿದ್ದಳು. ಅಯ್ಯೋ ಇಂದಿರಾ ಗಾಂಧಿ ಹೋದ್ರೆ ಮುಂದೆ ಹಂಗೆ ಮುಂದೆ ಹಂಗೆ ಹೆಂಗ ಆಲೋಚನೆ ಆಗಿತ್ತು ಆ ಸಮಯದಲ್ಲಿ. ಹಂಗ ಇಲ್ಲಿ ಕೂಡ ಒಬ್ಬ ವ್ಯಕ್ತಿ ಸತ್ತ ಅಂತಂದ್ರ ಅಯ್ಯೋ ಇದು ತುಂಬಲಾರದ ನಷ್ಟ, ಬಹಳ ಒಂದು ದೊಡ್ಡ ನಷ್ಟ ಆಯ್ತು ಸಮಾಜಕ್ಕೆ. ಅವರ ಅನುಭವ, ಅವರ ಒಂದು ಸೇವೆ, ಅವರ ಸಾಮಾಜಿಕ ಕಳಕಳಿ, ಅವರಿಂದ ಉಂಟಾದ ಉಪಕಾರ ಇವೆಲ್ಲನು ನೆನೆಸಿಕೊಂಡು ನೆನೆಸಿಕೊಂಡು ಅವ್ರೇನು ಹೆಣದ ಮುಂದೆ ಕುತ್ತೆ ಬಂದ್ ಅಳ್ಬೇಕಾಗಿಲ್ಲ. ಎಲ್ಲಿ ಇರ್ತಾರ ಜನ ಅಲ್ಲೇ ಕಣ್ಣಾಗ ಬಂದ ಎರಡು ಹನಿ ನೀರು ಸುರಿದ್ರು, ದಟ್ ಈಸ್ ಅಭಿಮಾನ. ಅಯ್ಯೋ ಹೋಗಿಬಿಟ್ರ ಅಂತ ದುಃಖ ಪಡ್ರಿ. ಎಲ್ಲಿ ಇದ್ದಲ್ಲೇ ಅವ್ರೇನ್ ಅಲ್ಲಿ ಬರ್ಬೇಕೆ ಅಂತೇನಿಲ್ಲ, ಒಂಚೂರು ಒಂದ್ ನಾಲ್ಕನಿ ಕಣ್ಣೀರು ಅಲ್ಲೇ ಸುರಿಬೇಕು ಆ ಜನರ ಬಲ್ಲಿ ಮನಸ್ಸಿನಾಗ ಹಂಗ ಆಗ್ಬೇಕು, ಅದಕ್ಕೆ ಅಭಿಮಾನ ಅಂತ. ಸೆಕೆಂಡ್ ಹೆಂಗಿರ್ತದ, ಅಯ್ಯೋ ಹೋಗಿದ್ದೆ ಚಲೋ ಆಯ್ತು ಬಿಡಪ್ಪ ಏನ್ ಮಾಡೋದು, ಇದ್ದ ತನಗೂ ಸುಖ ಇದ್ದಿದ್ದಿಲ್ಲ ಇನ್ನೊಬ್ರಿಗೆ ಸುಖ ಇಲ್ಲ, ಓ ಕಟ್ಟಿ ಬೇಸರಾಗಿಬಿಟ್ಟಿದ್ದ, ಯಾರ ಬಲ್ಲಿನೂ ಚಂದಿಲ್ಲ, ಎಲ್ಲಿ ಕೈ ಇಟ್ಟನ ಅಲ್ಲೆಲ್ಲ ಕೆಲ್ಸ ಕೆಡ್ಸ್ಕೊಂಡ್ಬಿಟ್ಟನ, ಎಲ್ಲಿ ಮಾತಾಡ್ತಾನ ಅಲ್ಲೆಲ್ಲ ಜಗಳ ಮಾಡ್ಕೊಳನ, ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಳನ, ದುಶ್ಚಟ ಮಾಡಿ ಆರೋಗ್ಯ ಕೆಡಿಸ್ಕೊಳನ, ಅವನ ಹಾಸಿಗೆ ಬಿದ್ದಿದ್ನಂತಂದ್ರ ಯಾರು ಮಾಡ್ಬೇಕು, ಎಲ್ಲಾರ್ಗೆ ಬೇಸರ ಆಗ್ಯಾನ, ಹೆಂಡ್ರ ಮಕ್ಕಳಿಗೆ ಬೇಸರ ಆಗ್ಯಾನ, ಅವ್ ಹೋಗಿದ್ದೇ ಚಲೋ ಆಯ್ತು. ಇದಕ್ಕೆ ಅಭಿಮಾನ ಅಂತಾರ. ಬದುಕಿದ್ದಾಗೆ ಸತ್ತ ವ್ಯಕ್ತಿ ಲಕ್ಷಣ ಇದೆ, ಸತ್ತದ ಎಲ್ಲರ ಖುಷಿ ಪಡೋಂತ ಸ್ಥಿತಿ ಆಗ್ಬಾರ್ದು, ಸತ್ತಾಗ ಖುಷಿ ಪಡೋಂತ ಸ್ಥಿತಿ ಆಗ್ಬಾರ್ದು. ಇದು ಎರಡನೇ ಕ್ಯಾರೆಕ್ಟರ್. ಮುಂದಿನೇ ಮೂರನೇ ಕ್ಯಾರೆಕ್ಟರ್ ಹೆಂಗಿರ್ತದ, ಇದು ಇನ್ನೊಂದ್ತರ ಹೆಂಗಿರ್ತದಪ್ಪ ಅಂದ್ರ, ಆದ್ರು ಸತ್ತಾರ. ಸತ್ತಾರ ಅಂದ್ರ ಹೌದೇನ, ಏನ ಯಾರೋ ಸತ್ತಾರ ನಂಗೆ ಕೇಳಿ ಹಂಗೆ ಮುಂದ್ಕೋಗ್ಬಿಡ್ತಾರ. ಯಾಕಂದ್ರ ಆ ವ್ಯಕ್ತಿ ಇದ್ದರೆ ಏನ್ ಉಪಯೋಗ ಇತ್ತು, ಇದ್ದರೆ ಏನ್ ಲಾಭ ಇತ್ತು, ಸತ್ತರ ಏನ್ ನಷ್ಟ ಆಗ್ಯದ ಈ ಜಗತ್ತಿಗೆ, ಸತ್ತರ ನಷ್ಟನೂ ಇಲ್ಲ ಇದ್ರೆ ಯಾವ ಲಾಭನೂ ಇಲ್ಲ. ಹೋಗ್ಯಾರ ಒಂದು ನ್ಯೂಸ್ ಪೇಪರ್ ನಾಗ ನ್ಯೂಸ್ ಓದಿದಂಗೆ ಅಷ್ಟೇ, ಸತ್ತನ ಆಯ್ತು ಸತ್ತನ ಬರ. ಹಿಂಗ ಮೂರ್ ತರ ಜನ, ಆದ್ರೇನು ಇದ್ರೇನು ಏನು ಫರಕ್ ಇರ್ಲಾರ್ದಂತ ಜನ. ಕೆಲವೊಬ್ರು ಇದ್ದಾಗ ದೊಡ್ಡ ಬೆಲೆ, ಮತ್ತ ಕೆಲವೊಬ್ರು ಹೋದ ಮೇಲೆ ಜಗತ್ತಿಗೆ ದೊಡ್ಡ ಸಂತೋಷ, ಆದ್ರೆ ಜ್ವಾದ ಚಲೋ ಆಯ್ತು ಈ ರೀತಿ ಇರ್ತಾರ. ಮತ್ತ ಎಂತ ಅಭಿಮಾನ ಸಂಪಾದಿಸ್ಬೇಕಂತೀರಿ ನೋಡ್ರಿ, ಮೂರು ರೀತಿ ಅಭಿಮಾನಗಳಿರ್ತಾವ. ಅಯ್ಯೋ ಹೋದ ಅನಿಸ್ಕೋಬೇಕ, ಓದಿದ್ದೇ ಚಲೋ ಆಯ್ತು ಅನಿಸ್ಕೋಬೇಕ, ಮತ್ತೆ ಹೋದರೆ ಅದಕ್ಕೆ ಇದ್ದರೆ ಏನ್ ಲಾಭ, ಹೋದರೆ ಏನ್ ನಷ್ಟ ಅನಿಸ್ಕೋಬೇಕ, ಹೆಂಗ್ ಮಾಡ್ತೀರಿ ನೋಡ್ರಿ.
ಒಬ್ಬ ಮಹತ್ವ ಮಳೆ ಬರ್ಲಕ್ಕಂತಿತ್ತು ಅಂತ ದಾರಿ ಹಿಡ್ಕೊಂಡು ಹೋಗೋ ಟೈಮ್ ಒಳಗ ಮನೆಯ ಒಂದು ಚಾಟಿಗೆ ನಿಂತಿರ್ತಾನ ಕಟ್ಟೆ ಮೇಲ, ಮಳೆ ಬರ್ಲಕತ್ತದ ತೊಯ್ಲಕತ್ತದ ಅಂತ ಒಬ್ಬ ಸಂತ ನಿಂತಿರ್ತಾನ, ದೊಡ್ಡ ತಪಸ್ವಿ ಇರ್ತಾನ. ಹೋಗ್ ದಾರಿಯಾಗ ಮಳೆ ಬರ್ಲಕತ್ ಬಿಡ್ತದ, ನಿಂದಿರ್ತದ ಅಲ್ಲಿ ಏನಾಗ್ಬಿಡ್ತದ, ಮಳೆ ದಾಬ 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 ಬರ್ಲಕತ್ತದ. ಅಲ್ಲೇ ಪಕ್ಕದಾಗ ಒಂದಿಷ್ಟು ನೆರಳು ಇರ್ತದ, ಒಂದಿಷ್ಟು ಚಾಟ್ ಇರ್ತದ, ಅಲ್ಲಿ ಹೋಗಿ ನಿಂದಿರ್ತಾನ. ಒಂದ್ ಸ್ವಲ್ಪ ಮಳೆ ಕಡಿಮೆ ಆಗ ತನಕ ಅಲ್ಲಿ ಬಾಗ್ಲ ತೆಗೆದು ಬಿಡ್ತಾರ ಒಬ್ರು. ಹಿಂದ್ ಬಾಗ್ಲ ಮುಚ್ಚಿರ್ತದ, ಬಾಗ್ಲ ತೆಗೆದು ಮಳೆ ಬರ್ಲಕತ್ತದ ಅಂತೇಳಿ ಹಿಂಗ್ ನೋಡಿ, ಅಯ್ಯೋ ಮಹಾತ್ಮರ್ ನಿಂತಾರ ಇಲ್ಲಿ, ಸಂತರ್ ನಿಂತಾರ, ಅಪ್ಪ ಒಳಗ್ ಬರ್ರಿ ಅಪ್ಪ ಒಳಗ್ ಬರ್ರಿ ಅಂತ ಕುರ್ಚಿ ಗಿರ್ಚಿ ಹಾಕಿರ್ತಾರ. ಭಾರಿ ಸುಸಜ್ಜಿತವಾದ ಮನೆ ಇರ್ತದ. ಆ ಮನೆ ಒಳಗ ಯಾರ್ಯಾರೋ ಬರ್ತಿರ್ತಾರ, ಯಾರ್ಯಾರೋ ಓದ್ತಿರ್ತಾರ, ಎಲ್ಲೋ ನೋಡ್ದಂಗ ಗುರ್ತಿದ್ದವ್ರಂಗ ಗುರ್ತಿಲ್ಲದಂಗ ಕೆಲವೊಬ್ರು ಮಾರಿ ಮುಚ್ಕೊಂಡು ಆ ಕಡೆ ಓದ್ತಾರ, ಈ ಕಡೆ ಓದ್ತಾರ, ಏನೇನೋ ಮಾಡಕತ್ತಾರ. ಇದು ಮಾತ್ರ ಒಂದು ವೇಷವಾಟಿಕೆ ಮನೆ ಅದ ಅಂತ ಅವನಿಗೆ ಗೊತ್ತಾಗ್ಬಿಡ್ತದ. ಮಹಾತ್ಮ ಅವನಿಗೆ ಏನ್ ಮಾಡಬಹುದು? ಈಗ ಎಲ್ಲರ ಒಂದೊಂದ್ ಸಾರಿ ಹಂಗ ಪ್ರಸಂಗ ಬಂದಂಗ ವೇಷವಾಟಿಕೆ ಮನೆಗೆ ಹೋಗಿ ಕುಂತ್ರ ಪರೇಷಾನ ಆಗ್ಬಾರ್ದು. ಅಲ್ಲಿನೂ ತನ್ನ ಕೂತಿರ್ಬೇಕು, ಏನ್ ನೋಡೋದ ನೋಡ್ಬೇಕು. ನಮ್ ಕಡೆಯಿಂದ ಸಾಧ್ಯ ಇದ್ರ ಏನಾರ ಪರಿವರ್ತನೆ ಮಾಡ್ಲಿಕ್ ಸಾಧ್ಯ ಇತ್ತು, ಯಾರ್ಯಾರ ನಮ್ಮ ಮಾತು ಕೇಳ್ತಿದ್ರಂದ್ರೆ ಕರ್ಕೊಂಡು ಅಲ್ಲಿನ ಕುಂತು ಮಾತಾಡ್ಬೇಕು. ಶುದ್ಧ ಬ್ರಹ್ಮ ಎಲ್ಲ ಕಡೆ ಶುದ್ಧವಾಗಿ ಇದ್ದು ಶುದ್ಧ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅಯ್ಯೋ ಎಂತ ಮನೆಗೆ ಬಂದಿನಿ, ನಾ ಇಲ್ಲಿ ಬಂದ್ಬಿಟ್ಟೆನ, ನಾನ್ ಇಲ್ಲಿದ್ದು ಯಾರ್ಯಾರ ನೋಡಿದ್ರೆ ನಾನು ಹೊರ ಹೋಗ್ತದ ಅಂತೇಳಿ ಗಾಬರಿಯಾಗಿ ಎದ್ದು ಓಡಿ ಹೋಗಂತವ ಅಂತವ ಏನಿಲ್ಲ, ತಣ್ಣ ಕುಂದಿರ್ಬೇಕು ಅಲ್ಲಿ ಹೋಗಿ ಕೂತು ಏನಾದ್ರೂ ಸಮಸ್ಯೆಗಳು ನಮ್ ಕಡೆಯಿಂದ ಬಗ್ಗೆ ಅರಿತಿತ್ತು ಅಲ್ಲಿನ ಸ್ವಲ್ಪ ತಿಳುವಳಿಕೆ ನೀಡ್ಲಕ್ ಪ್ರಯತ್ನ ಮಾಡ್ಬೇಕು. ಅಲ್ಲಿ ಅವ್ರಿಗೆ ಒಂದೆರಡು ಚಲೋ ಮಾತು ತಗೋಬೇಕು ಅವ್ರಿಗೆ. ಅಂತಲ್ಲಿ ನಿಮ್ಮ ಮಾತು ಕೇಳಿದ್ರೆ ದೊಡ್ಡ ಗೌರವ, ಅಂತ ಮಾತೆ ಕೇಳಿರಲ್ಲ, ಅಂತ ವಿಚಾರನೆ ಗೊತ್ತಿರಲ್ಲ ಅವ್ರಿಗೆ. ಏನು ಗೊತ್ತಿಲ್ಲದಕ್ಕೆ ಏನೋ ಒಂದು ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿಗೆ ಏನೋ ಒಂದು ಕೆಲಸ ಮಾಡ್ಕೊಂಡು ಬದುಕು ಮಾಡ್ತಿರ್ತಾರ. ಆ ಬದುಕು ಏನ್ ಹೋಗ್ಬಿಡ್ತದ, ಅವ್ರಿಗೆ ಒಂದಿಟ್ಟು ಅನ್ನ ನೀರ ಕೊಟ್ಟಿರ್ತದ, ಹಿಂಗ್ ಬದುಕಿದ್ರು ಒಂದ್ ರೀತಿ ಚಲೋ ಹೆಂಗೋ ನಡೆದದಲ್ಲ ನಡಿ ಅಂತೇಳಿ ಅದನ್ನೇ ದೊಡ್ಡದೊಂದ್ ಕಾರ್ಖಾನೆ ಮಾಡ್ಕೊಂಡು ಹೊಂಟ್ಬಿಟ್ಟಿರ್ತಾರ. ಅವಲ್ಲಿ ಚಲೋ ಮಾತು ಹೇಳಂತವ್ರು ಅವ್ರಿಗೆ ಸಿಕ್ಕಿರಂಗಿಲ್ಲ. ನೀವು ಅಲ್ಲಿ ಚಲೋ ಮಾತು ಹೇಳಿದ್ರ ನಾಟತಾವೇನು ನೋಡಿ ಅವ್ರ ಯಾರು ಏನು ಕರೆದು ಕುಂದಿರ್ಸಿ ಸ್ವಲ್ಪ ಈ ರೀತಿ ಬದುಕು ಮಾಡಿದ್ರೆ ಚೆನ್ನಾಗಿರ್ತದ ಅಂತೇಳಿ ಸ್ವಲ್ಪ ಧೈರ್ಯ ಮಾಡಿ ಸಮಾಧಾನದಿಂದ ಅವ್ರ ಸಂಗಡ ಮಾತನಾಡುವ ಕೆಲಸ ಮಾಡಬೇಕು, ಮಾಡಿ ಅವರನ್ನ ಪರಿವರ್ತನೆ ಮಾಡುವಂತ ಕೆಲಸ ಮಾಡಬೇಕು. ಸಾಯ ತನಕ ನಿಮ್ಮನ್ನ ನೆನೆಸ್ತಾರ ಅವ್ರು ಅಂತ ಕೆಲಸ ಮಾಡಿಬಿಟ್ರಿ ಅಂತ. ಒಂದು ಮಠ ಅದ, ಆ ಮಠ ಎಲ್ಲ ವೇಷವಾಟಿಕೆಯ ಜನರೇ ಅವರನ್ನ ಗುರುಗಳನ್ನಾಗಿ ಮಾಡಿ ಮಠ ಕಟ್ಟಿ ತೇರ್ ಮಾಡಿ ತೇರ್ ಎಳೆದ್ರು. ಒಂದು ಕಾಲಕ್ಕೆ ತೇರ್ ಎಳೆದು ಇವತ್ತಿಗೂ ಆ ಮಠ ಅವ್ರೆಲ್ಲ ತಮ್ಮ ಆ ಒಂದು ವೃತ್ತಿಯನ್ನ ಬಿಟ್ಟು ಪರಿವರ್ತನೆ ಆದ್ರ ಸ್ವಾಮೀಜಿಲಿಂದ ಅಂತದೊಂದು ಸ್ಥಾನ ಅದ. ಇಲ್ಲಿ ಚೇಂಜ್ ಆಗ್ಬಿಟ್ರು, ಟೋಟಲಿ ಚೇಂಜ್ ಆಗ್ಬಿಟ್ರು. ಅವ್ರದ್ದು ಒಂದ್ ಮಠ, ಅವ್ರದ್ದು ಒಂದ್ ಸ್ವಾಮಿ, ಅವ್ರದ್ದು ಒಂದ್ ತೇರು, ಅವ್ರದ್ದು ಒಂದ್ ಗುಡಿ. ಜಗತ್ತಿನೊಳಗ ನಿರ್ಲಕ್ಷ್ಯ ಅಲಕ್ಷ್ಯಕ್ಕೊಳಗಾದವ್ರು ಒಂದ್ ತೇರು ಎಳೆದು ಪರಿವರ್ತನೆ ಆದಂತ ಒಂದು ಮಠ ಅದ ಇಲ್ಲಿ ನಮ್ಮ. ಅಂತದನು ಒಂದು ಕೇಳಂತ ಒಂದ್ ಇದು ಅದ. ಅಂತ ಮಠದ ಸ್ವಾಮೀಜಿನೂ ನಾವ್ ಆಗ್ಬೇಕು, ಅಂತದೊಂದು ಪರಿವರ್ತನೆ ಮಾಡಿ ಅಂತವ್ರಿಗೂ ಗುರುಗಳು ನಾವಾಗ. ಬರೀ ಚಲೋ ಇದ್ದವ್ರಿಗೆ ನಿಮಗೇನು ಉಪಯೋಗ ಇಲ್ಲ, ಬ್ರಹ್ಮಜ್ಞಾನಿಗಳಿಗೆ ಗುರುಗಳಾಗಿ ಏನು ಉಪಯೋಗ ಇಲ್ಲ. ಆರಾಮ ಇದ್ದವ್ರಿಗೆ ಡಾಕ್ಟರ್ ತಗೊಂಡು ಏನ್ ಮಾಡ್ಬೇಕು, ಎಲ್ಲರೂ ಆರಾಮ ಅದ್ರ ಡಾಕ್ಟರ್ ತಗೊಂಡು ಏನ್ ಮಾಡ್ಬೇಕು. ರೋಗ ಇದ್ದವ್ರ ಬಲ್ಲೇ ನಾವು ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ರೋಗಿಯ ರೋಗವನ್ನು ಕಳೆದಾಗೆ ಶುದ್ಧ ಬ್ರಹ್ಮಜ್ಞಾನದ ಉಪಯೋಗ ಆಗ್ತದೆ. ಎಲ್ಲರೂ ಗೊತ್ತಿದ್ದವ್ರೆ ಕೂಡಿಕೆ ಚಲೋ ಮಂದಿ ಕೂಡಿ ಸಜ್ಜನರ ಸಂಘ ಅಂತೇಳಿ ಎಲ್ಲರೂ ಚಲೋ ಚಲೋ ಮಾತುಗಳು ಆಡ್ಕೊತ ಕೂತರಲ್ಲ. ಎಲ್ಲಿ ಕೆಟ್ಟೋಗ್ಯದ ಸಮಾಜ, ಎಲ್ಲಿ ಅಪಮಾನಕ್ಕೆ ಈಡಾಗ್ಯದ, ಎಲ್ಲಿ ಅಸಹ್ಯವಾಗ್ಯದ, ಆ ಭಾಗವನ್ನ ನಾವು ತಗೊಂಡು ಅಂಗುಲಿ ಮಾಲನ್ನ ನಮ್ಮ ಕಾನ್ಫಿಡೆನ್ಸ್ ನಾಗ ತಗೊಳಕ್ ಪ್ರಯತ್ನ ಮಾಡ್ಬೇಕು. ಆ ಪ್ರಯತ್ನ ಮಾಡಿದಾಗ ನಮ್ ಪವರು ಶುದ್ಧ ಬ್ರಹ್ಮನ ಪವರು ವ್ಯಕ್ತ ಆಗ್ತವ್.
ಎಲ್ಲೋ ಒಂದು ಕೆಟ್ಟ ಪ್ರಸಂಗ, ಕೆಟ್ಟ ಪರಿಸ್ಥಿತಿ ಇತ್ತಂದ್ರೆ ಏ ಇಲ್ಲಿ ನಾನು ಇರೋದು ಯೋಗ್ಯ ಅಲ್ಲ ಅಂತೇಳಿ ಓಡೋಗೋದಿಲ್ಲ, ನನ್ನ ಕೆಲಸ ಇಲ್ಲೇ ಆದ ಅಂತೇಳಿ ಗಟ್ಟಿಯಾಗಿ ನಿಂತು ಪರಿವರ್ತನೆ ಮಾಡ್ಬೇಕು. ಅವಾಗ ಕೆಲವೊಂದ್ ಸಾರಿ ಮತ್ತ ಅದು ಕೆಟ್ಟ ಕೆಲಸದಲ್ಲಿ ಏನಾಗ್ತಿರ್ತದ, ನಮಗೂ ಒಂದಿಟ್ಟು ಹೊಲಸು ತೊಳಿಲಕ್ ಹೋದಾಗ ನಮಗೂ ಒಂದಿಟ್ಟು ಹೊಲಸು ಸಿಡಿತಿರ್ತದ. ಅದು ಹೊಲಸು ಸಿಡಿದ್ರೆ ಸ್ವಲ್ಪ ತೊಳ್ಕೊಳ್ಳೋಂತ ಗುಣ ನಮ್ಗ ಇರ್ಬೇಕು. ಅಯ್ಯೋ ಹೊಲಸು ಹತ್ತದ ಅಂತ ಹೇಳಕ್ಕೆ ಅದಕ್ಕೆ ದೊಡ್ಡದ್ ಮಾಡಿ ಗಾಯ ಆಗ್ಯದ ಅಂತ ಹೇಳಿ ಅದನ್ನೇ ದೊಡ್ಡದ್ ಮಾಡ್ಕೊತ ಕುಂದಬಾರ್ದು. ಮಲ ಮಚ್ಕೊಂಡು ನಾವು ಆರಾಮ ಆಗ್ಬೇಕು, ಅವರನ್ನು ಮಾತ್ರ ನೆಟ್ಟಗ್ ಮಾಡ್ಬೇಕು, ಸರಿ ಮಾಡ್ಬೇಕು. ಅದು ನಮ್ಮ ಮನಸ್ಸಿನಾಗ ಮೂಡ್ಬೇಕು, ಮೂಡಿ ಆ ರೀತಿ ಸಂಕಲ್ಪ ಮಾಡಿ ಅವ್ರಿಗೆ ಪರಿವರ್ತನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಹಿಂಗೆ ಎಲ್ಲಾ ಕಡೆ ನಮ್ಮ ಬಗ್ಗೆ ಅಭಿಮಾನವನ್ನ ಬೆಳೆಸ್ಕೋಬೇಕು. ನಮ್ಮ ಬಗ್ಗೆ ಜನರಲ್ಲಿ ಒಳ್ಳೆ ಅಭಿಮಾನ ಬೆಳೆಸ್ಕೋಬೇಕು. ಮತ್ತ ಒಳ್ಳೆಯ ಜನರ ಬಗ್ಗೆ, ನಮಗಿಂತ ಮಹಾತ್ಮರ ಬಗ್ಗೆ, ಸಂತರ ಬಗ್ಗೆ ನಮ್ಮ ಹೃದಯದೊಳಗೂ ಅಭಿಮಾನ ಬೆಳೆಸ್ಕೋಬೇಕು. ಆತ್ಮಾಭಿಮಾನ ಅಂತಾರಂದ್ರೆ ಒಳ್ಳೆಯದಕ್ಕೆ ಅಭಿಮಾನ ಪಡುವಂತೆ ಇರೋದಕ್ಕೆ ಆತ್ಮಾಭಿಮಾನ. ಕೆಟ್ಟದಕ್ಕೆ ಅಭಿಮಾನ ಪಡ್ತಿರ್ತಾರ ಕಾಳರು, ಸುಳ್ರು, ಪಟಿಂಗರು, ಲಪಂಗರು, ಭ್ರಷ್ಟರು, ಅವ್ರಿಗೆ ಅಭಿಮಾನಿಗಳು ಇರ್ತಾರ. ಅವ್ರಿಗೆ ಜೈಲ್ ಹಂಗ ಬಿದ್ರೆ ಅವ್ರ ಜೈಲ್ ಮುಂದೆ ಇವ್ರು ಕೂತಿರ್ತಾರೆ, ಇವ್ರಿಗೆ ಅಭಿಮಾನಿಗಳಂತಾರೆ. ದೇಶ ಹಾಳು ಮಾಡಿ ಹೋಗಿ ಜೈಲ್ ಹಂಗ ಬಿದ್ದವ್ರಿಗೆ ರೋಡ್ ಮೇಲೆ ಮೆರವಣಿಗೆ ಮಾಡ್ತಾರೆ, ಇವರಿಗೆಲ್ಲ ಅಭಿಮಾನಿಗಳಂತಾರೆ. ಇವ್ರು ಅನಾತ್ಮ ಅಭಿಮಾನಿಗಳು, ಆತ್ಮಾಭಿಮಾನಿಗಳಲ್ಲ ಅವರು, ಅನಾತ್ಮ ಅಭಿಮಾನಿಗಳು. ಏನು ದೇಶ ಎಲ್ಲ ಲೂಟಿ ಮಾಡಿ ಒಂದಿಷ್ಟು ಕುಟುಂಬಸಿಗಳಿಗೆ ಕೂಳಾಕಿರ್ತಾರ ಅವ್ರೊಂದಿಟ್ಟು, ಅವ್ರ ನಿಂತ ಇವ್ರ ಅನ್ನ ತಿಂದು ಬೆಳೆದಿರ್ತಾರ. ಅವ್ರ ಮೈಯಾಗಿದ್ದದ್ದು ಹೊಲಸು ರಕ್ತ, ಇವ್ರ ಮೈಯಾಗಿದ್ದದ್ದು ಹೊಲಸು ರಕ್ತ. ಹೊಲಸು ರಕ್ತ, ಹೊಲಸು ಬುದ್ಧಿ, ಹೊಲಸು ವಿಚಾರ ಅಂತವ್ರಿಗೆಲ್ಲ ಏನಂತಾರ, ಅನಾತ್ಮಾಭಿಮಾನಿಗಳು ಅಂತಾರೆ. ಒಳ್ಳೇದ ಇರಂಗೆ ಇಲ್ಲ, ಎಲ್ಲ ಕೆಟ್ಟದ್ದೇ. ಆ ವಿಷನೇ ಅವ್ರ ತಲೆಯಾಗ ಹರಿತಿರ್ತದ, ವಿಷನೇ ಅವ್ರ ಮೈಯಾಗ ಹರಿತಿರ್ತದ. ಅವ್ರಲಿಂದ ಏನ್ ಮಾಡಿದ್ರು ಒಳ್ಳೇದಾಗಂಗಿಲ್ಲ. ಕಡಿಗೆ ಅಂತವ್ರು ವಾದ್ರಂದ್ರೆ ಹೋಗಿದ್ದೆ ಚಲೋ ಆಯ್ತು ಬಿಡಪ್ಪ ಅಂತಾರ. ಹಂಗಾಗ ಇಲ್ಲಿ ಮಹಾತ್ಮ ಏನ್ ಮಾಡ್ಯಾನ, ಪಕ್ಕದ ಮಳೆ ಬಂದದ ಪಕ್ಕದ ಒಂದು ಚಾಟಿಗೆ ನಿಂತಾನ. ನಿಂತಾಗ ಬಾಗ್ಲ ತೆರೀತು, ಬಾಗ್ಲ ತೆಗೆದ್ಮೇಲೆ ಒಳಗ ಬರ್ರಿ ಅಂದ್ರು. ಹೋಗಿ ಕೂತ, ಅದು ವೇಷವಾಟಿಕೆ ಮನಿ ಅದ. ಆ ಮನಿ ಎಂತಲ್ಲಿತ್ತಪ್ಪ ಅಂದ್ರೆ, ಈ ಸ್ಮಶಾನಕ್ಕೆ ಹೋಗ ದಾರಿ ಒಳಗಿತ್ತು. ಸ್ಮಶಾನಕ್ಕೆ ಹೋಗ ದಾರಿ ಒಳಗಿದ್ದಾಗ ಅಲ್ಲಿ ಹಂಗೇ ಒಂದು ತಾಸು ಎರಡ್ ತಾಸಿಗೆ ಒಂದೊಂದು ಹೆಣಗಳು ಹೋಗ್ತಿರ್ತಾವ. ಈ ಹಿಂಗ ಸ್ಮಶಾನದ ಪಕ್ಕದಲ್ಲೇ ಇವ್ರ ಮನಿ ಇರ್ತದ, ಅದ್ ಹೆಣ ಹೋಗ್ತಿರ್ತಾವ. ಆಕಿ ದಾಸಿ ಕರಿತಾಳ, ಆಕಿ ಯಜಮಾನಿ, ಅಮ್ಮ ಬಾ ಇಲ್ಲಿ ಹೋಗು. ಇನ್ನ ಹಿಂಗಿದ ಹೆಣ ಹೋಯ್ತಲ್ಲ, ಎಷ್ಟೊಂದು ಮಂದಿ ಹೋಗ್ತಾ ಇದ್ದಾರ, ಮತ್ತ ಇವ್ರು ಸತ್ತವ್ರು ಸ್ವರ್ಗಕ್ಕಾದ್ರು ಏನು ನರ್ಕಕ್ಕಾದ್ರು ಒಂದ್ ಸ್ವಲ್ಪ ನೋಡ್ಕೊಂಬಾರಮ್ಮ ಅಂತ. ಸ್ವರ್ಗಕ್ಕಾದ್ರು ನರ್ಕಕ್ಕಾದ್ರು ಸ್ವಲ್ಪ ನೋಡ್ಕೊಂಬಾರಮ್ಮ ಅನ್ನು. ಆಯ್ತಮ್ಮ ಆಯ್ತಂತೇಳಿ ಇಕ್ಕಿ ಹೋಗ್ಬಿಟ್ಲ. ಹೋಗಿ ಒಂದ 10 ನಿಮಿಷ ವಾಪಸ್ ಬಂದ್ಬಿಟ್ಟು, ಅಮ್ಮ ಅವ್ರು ಸ್ವರ್ಗಕ್ ಹೋಗ್ಬಿಟ್ರಮ್ಮ, ಸ್ವರ್ಗಕ್ ಹೋಗ್ಯಾರಮ್ಮ, ಸ್ವರ್ಗಕ್ ಹೋಗ್ಯಾರನ್ನು. ಈಕಿ ಒಮ್ಮಿದೊಮ್ಮಿಗೆ ಇದ್ದು ಬಿದ್ದು ಕೆಲಸ ಎಲ್ಲ ಬಿಟ್ಟು ಕಾಲಾಗಡೆ ಚಪ್ಪಲಿ ಹಾಕೊಂಡು ಪಟ 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 ಹೋಗಿ ಅವ್ರು ಶವ ಸಂಸ್ಕೃತಿ ಏನು ಯಾತ್ರೆ ನಡೆದಿತ್ತು ಆ ಶವ ಯಾತ್ರೆ ಒಳಗ ಭಾಗವಹಿಸಿ ಅದರದ ಶವ ಸಂಸ್ಕಾರ ಎಲ್ಲ ಮುಗಿಸಿದ್ಮೇಲೆ ವಾಪಸ್ ಬಂದ್ ಆಕಿ ಏನ್ ಸ್ನಾನ ಏನ ಏನ್ ಮಾಡದೆಲ್ಲ ಮಾಡ್ಕೊಂಡು ಮತ್ ಫ್ರೆಶ್ ಆಗಿ ಕೂತ್ಬಿಟ್ರು. ಕೂತ್ಮೇಲೆ ಮತ್ತೊಂದ್ ಸ್ವಲ್ಪ ಹೊತ್ತಾಗ ಮತ್ತೆ ಅದ ಹಂಗೆ ಮಳೆ ಬರ್ಲಕತ್ತದ, ಎಲ್ಲಿ ಹೊರಗ್ ಹೋಗಂಗಿಲ್ಲ. ಆ ಮಹಾತ್ಮ ಅಲ್ಲಿ ಕೂತಾನ, ಈಕಿ ಮಾಡಿದ್ದೆಲ್ಲ ನೋಡ್ಲಕತ್ತಾನ. ಇದು ನಾನು ಎಷ್ಟೊಂದು ಶಾಸ್ತ್ರ ಓದಿನಿ ಮತ್ತೆ ಏನೆಲ್ಲ ತಪಾಸ್ ಮಾಡಿನಿ, ಈಯೇ ಸ್ವರ್ಗ ನರಕ ಅನ್ನೋದ್ರ ಬಗ್ಗೆ ಕೇಳಿನೇ ಹೊರತು ಸ್ವರ್ಗ ಗೊತ್ತಿಲ್ಲ ನರಕ ಗೊತ್ತಿಲ್ಲ ಕಂಡೇ ಇಲ್ಲ ನಾನು. ಅದು ನೋಡಿದ್ರು ಈಕಿ ನೋಡಿದ್ರು ಒಂದು ವೇಷವಾಟಿಕೆ ಮನೆ ಹೆಣ್ಮಗಳು, ಈಕಿ ನೋಡಿದ್ರು ಸ್ವರ್ಗಕ್ ಹೋದ್ರು ನರಕಕ್ ಹೋದ್ರು ಸತ್ತೋದ್ರ ಬಗ್ಗೆ ಆಕಿನೂ ಅಲ್ಲ. ಆಕಿ ದಾಸಿ ಹೋಗಿ ಹೇಳ್ಬರ್ತ ನೋಡಿ ಬರ್ತಾಳಲ್ಲ ಸ್ವರ್ಗಕ್ ಹೋಗಿದ್ದು ನರಕಕ್ ಹೋಗಿದ್ದು ಇದೆಲ್ಲ ಏನಂತ ಅವನಿಗೆ ಕ್ಯೂರಿಯಾಸಿಟಿ ಉಂಟಾತಿರ್ತದ. ಅದು ಆಲೋಚನೆ ಒಳಗ ಮುಳುಗಿರ್ತಾನ. ಮಳೆ ಹಂಗೆ ಬರ್ತಿರ್ತದ, ಮತ್ತೊಂದ್ 10 ನಿಮಿಷ ಅರ್ಧ ಗಂಟೆ ಬಿಟ್ಟು ಮತ್ತೊಂದ್ ಹೆಣ ಬರ್ತದ. ಮತ್ತೊಂದ್ ಹೆಣ ಬಂದ್ ಕೂಡ್ಲೇನೆ ಮತ್ತ ಮಂದಿ ಅಷ್ಟಕ್ಕಷ್ಟೇ ಜಾಸ್ತಿ ಇರಂಗಿಲ್ಲ. ಮತ್ತಾಕಿ ಕೇಳ್ತಾಳ, ಏನಮ್ಮ ಇದು ಎಲ್ಲಿಗೆ ಹೋಯ್ತು ಸ್ವಲ್ಪ ನೋಡ್ಕೊಂಬಾ ಅಂತ ತನ್ನ ದಾಸಿ ಕರೆಸ್ತಾಳ. ಆಕಿ ಹೋಗಿ ಮತ್ತೊಂದ್ 5 ನಿಮಿಷನ ಒಳೆ ಬರ್ತಾಳ, ಅಮ್ಮ ಈ ಸತ್ತ ವ್ಯಕ್ತಿ ಮಾತ್ರ ನರ್ಕಕ್ ಹೋಗ್ಬಿಟ್ಟ, ಅವ ಇನ್ನ ಹೇಗಿರ್ಬಿಡ್ತಾನ ಮಹಾತ್ಮ
ಈಗ ನರ್ಕಕ್ಕೆ ಹೋಗಿದ್ದೇವೆ ಅಥವಾ ಸ್ವರ್ಗಕ್ಕೆ ಹೋಗ್ತೇವೆ ಏನಿದು ಅಂತ. ಮತ್ತಕ್ಕೆ ಏನ್ ಮಾಡ್ತಾಳ, ಆಯ್ತು ನರ್ಕಕ್ಕೆ ಹೋಗ್ಯಾನಂದ್ರ ಆಯ್ತ್ ಬಿಡಮ್ಮ ಇಲ್ಲಿದ ಕೈ ಮುಗಿದ್ ಬಿಡಮ್ಮ ಅಂತ ಕೈ ಮುಗಿದು ಹೋಗಿ ಹೋಗಿ ಮುಖ ಗಿಕ್ಕ ತೊಳ್ಕೊಂಡ್ ಬರ್ತಾಳ. ಮುಖ ತೊಳ್ಕೊಂಡ್ ಬಂದು, ಅಪ್ಪಾಜಿ ನೀ ಬಂದು ಕುಂತ ಎಷ್ಟೊತ್ತಾಯ್ತು, ನಿನ್ ಕಡೆ ಲಕ್ಷ ಕೊಡ್ಲಕ್ ಆಗಲ್ಲ, ಇದು ನಮ್ಮ ಮನಿ ಒಳಗ ಹಿಂಗೆ ವ್ಯವಹಾರಗಳು ನಡೆದಿರ್ತಾವ, ಇಲ್ಲಿ ನಮ್ಮ ಶವ ಯಾತ್ರೆಗಳು ಹೋಗ್ತಿರ್ತಾವ, ಅದ್ರ ಕಡೆ ಸ್ವಲ್ಪ ನಾವು ಸತ್ತವ್ರಿಗೆ ದೇವ್ರಂತಾರ ದೇವ್ರಂತಾರ ಅಂತಾರ, ಮತ್ತ ದೇವ್ರ ದರ್ಶನ ಅಂತೂ ನಮಗ್ ನೇರವಾಗಿ ಮಾಡ್ಲಕ್ ಆಗಲ್ಲ, ಈ ಸತ್ತವ್ರದ ಒಂದಿಷ್ಟು ದರ್ಶನ ಮಾಡ್ಕೊಂಡು ಹಿಂಗೆ ನಾವು ಏನೋ ಒಂದು ಹಿಂದಿನ ಹಿರಿಯರು ಹೇಳದಂಗ ಮಾಡ್ಕೊಂಡು ಬದುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನಿಮ್ ಕಡೆ ಲಕ್ಷ ಕೊಡ್ಲಕ್ ಆಗ್ಲಿಲ್ಲ, ಕ್ಷಮಿಸ್ಬೇಕು, ನಿಮ್ಗೇನ್ ಉಪಚಾರ ಮಾಡ್ಬೇಕು ಅಂತ ಅವಾಗ ಮಹಾತ್ಮರ್ಗಕ್ಕೆ ಮಾತಾಡಿಸ್ತಾನ. ಹಿಂಗ ಬಡದ್ ಕುತ್ಬಿಟ್ಟಿತಾನ ಮಹಾತ್ಮ, ಏನಪ್ಪ ನೀವು ಎಂತ ವ್ಯವಹಾರ ಮಾಡ್ಲಕತ್ತೀರಿ, ಏನೋ ಒಂದು ಕೆಟ್ಟ ಪ್ರವೃತ್ತಿ ಒಳಗ ಬದುಕ್ಲಕತ್ತೀರಿ, ಅಂತದ್ರೊಳಗ ನೀವು ಸತ್ತವ್ರು ಸ್ವರ್ಗಕ್ ಹೋಗ್ತಾರ ನರ್ಕಕ್ ಹೋಗ್ತಾರ ಅಂತ, ಅದ್ ನೀವುನು ಅಲ್ಲ ನಿಮ್ ಕೈಯ ಕೆಲಸ ಮಾಡೋ ದಾಸಿ ಹೋಗಿ ನೋಡ್ಕೊಂಡ್ ಬರ್ತಾಳಲ್ಲ, ಇದು ಏನು ಮರ್ಮ ನಿಮ್ದು, ಏನ್ ಮರ್ಮ, ಹೆಂಗಿದು ಸ್ವರ್ಗಕ್ ಹೋಗಿದ್ದೆ ಹಂಗ ನರ್ಕಕ್ ಹೋಗಿದ್ದೆ ಹಂಗ. ಅವಾಗ ಅಲ್ಲಿ ಹೇಳ್ತಾಳ, ಏನ್ ಬಹಳ ಸಿಂಪಲ್ ಬಿಡಪ್ಪ, ಅದ್ ಏನ್ ದೊಡ್ಡ ವಿಷಯ, ಎರಡು ಗಾಬರಿ ಆಗಿದ್ವು ಮಹಾರಾಯ, ಇದೇನಂತ ಸರಳ ವಿಷಯ, ಅದೇನ್ ದೊಡ್ಡ ವಿಷಯ ಅಲ್ಲ, ಏನದ ಸತ್ತ ವ್ಯಕ್ತಿ ಜೊತೆಗೆ ಶವದ ಜೊತೆಗೆ ಜನ ಸಾಗರ ಬರ್ತದ, ಜನ ಸಾಗರ, ಮೊನ್ನೆ ರಾಜ್ಕುಮಾರ್ ಮಗ ಪುನೀತ್ ರಾಜ್ಕುಮಾರ್ ನೋಡ್ರಿ, ಜನ ಸಾಗರ, ಯಾರ ಜಗದ್ಗುರುಗಳು ಮಾಡಿಲ್ಲ ಅವರಟ್ಟು ಕೆಲ್ಸ, ಯಾ ಮಹಾತ್ಮರು ಮಾಡಿಲ್ಲ, ಯಾ ಸಂತರು ಮಾಡಿಲ್ಲ, ಯಾ ಶರಣರು, ಯಾ ಪರಿ ಮಾಡ್ಯ, ನಾವು ಸಣ್ಣ ಹುಡುಗ, ಸಣ್ಣ ಹುಡುಗ, ಅವನ್ ವಯಸ್ಸಿನಾಗ ಎಷ್ಟೇ ಸಣ್ಣ ಹುಡುಗಿದ್ರು ಅವ್ನು ಮಾಡಿದ ಕೆಲ್ಸ ಎಂತ ಕೆಲ್ಸಗಳು ಮಾಡಿದ, ಎಷ್ಟು ಜನ ಕಣ್ಣೀರ್ ಹಾಕಿದ್ರು, ಇನ್ನ ನಿಂತಿಲ್ಲ ಕಣ್ಣೀರು, ಆ ರೀತಿ ಜನರ ಋಣ ಜಗತ್ತನ್ನ ತನ್ನ ಋಣದಾಗ ಹಾಕಿ ಹೋಗ್ಬಿಟ್ಟನ ಅವನು, ಅವನ್ ಮಾಡಿದ ಸಾಧನೆ ನೋಡಿದ್ರೆ ಒಂದೊಂದು ಗಿಡ ಹಚ್ಚನ, ರೊಕ್ಕದ ಗಿಡ ಹಚ್ಚನ, ಆ ರೊಕ್ಕದ ಗಿಡಕ್ಕ ಸಮಾಜ ಸೇವೆಯ ಒಂದೊಂದು ಕೆಲ್ಸಗಳು ಹಚ್ಚಿಬಿಟ್ಟನ, ಅದರದ ರೊಕ್ಕ ಆಟೋಮೆಟಿಕ್ ಜನರೇಟ್ ಆಗಿ ಅದರ ಕೆಲ್ಸ ಅದಕ್ಕೆ ಅದರ್ಲಿಂತ ಬಂದ ರೊಕ್ಕ ಆ ಕೆಲ್ಸ ನಿರಂತರ ನಡಿಬೇಕು ಹಂಗ ಮಾಡಿಟ್ಬಿಟ್ಟನ ಕೆಲ್ಸಗಳು, ಇವತ್ತಿಗೆ ಕೆಲ್ಸ ನಿಂದಿರ್ಲಾರ್ದಂಗ ಮಾಡಿಟ್ಬಿಟ್ಟನ, ತಾನು ಆದ್ರೂ ತನ್ನ ಕೆಲ್ಸಗಳು ಶಾಶ್ವತವಾಗಿ ನಡೆಂಗ ಮಾಡ್ಯಾನ, ಹೆಂಗಿದೆಲ್ಲ ಸಾಧ್ಯ ಆಯ್ತು, ಯಾವ ಆತ್ಮರು ಅವರಿಂದ ಮಾಡ್ಲಕ್ ಆಗ್ಲಿಲ್ಲ. ಮತ್ತೆ ಈ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ಅವ್ರು ಎಂತ ಕೆಲ್ಸ ಮಾಡುವಂದ್ರು, ಇವೆಲ್ಲ ದೊಡ್ಡ ದೊಡ್ಡ ಆದರ್ಶಗಳು, ಎಷ್ಟು ಜನರ ಹೃದಯದೊಳಗ ಹೋಗ್ರವ್ರು, ಈ ರೀತಿ ಇದ್ದಂತ ಒಂದು ಸೇವೆ ಏನದ, ಆದರ್ಶ ಏನದ, ನಾವು ಆ ಪ್ರಮಾಣದೊಳಗ ನಮ್ಮಲ್ಲಿ ಏನ್ ಮಾಡ್ಲಕ್ ಸಾಧ್ಯ ಅದ ಪ್ರಯತ್ನ ಮಾಡೋದಪ್ಪ, ಆದ್ರೆ ಆಲಿ ಆಲಿಕ್ಕ ಬಿಡ್ಲಿ, ಪ್ರಯತ್ನ ಅಂತೂ ಮಾಡ್ಬೇಕು ನಮ್ಮೊಳಗಂತದೊಂದು ದೊಡ್ಡ ಸಂಕಲ್ಪ ಅಭಿಮಾನ. ಏನಂದ್ಲಕ್ಕೆ ಹೆಂಗಪ್ಪ ಅಂದ್ರೆ, ಏನಿಲ್ಲಪ್ಪ ಸತ್ತ ಶವ ಸಂಸ್ಕಾರ ಹಿಂಗ್ ಓದ್ತಿರ್ತದಲ್ಲ, ಹೋಗುವ ಸಮಯದಲ್ಲಿ ಜನ ಸಾಗರ ಜಾಸ್ತಿ ಇತ್ತು, ಮತ್ತೆ ಒಂದು ನಾಲ್ಕು ಹೆಜ್ಜೆ ಅವ್ರ ಜೊತೆಗೆ ಹೋಗ್ತಾ ಇದ್ದೇವ ಅಂತಂದ್ರೆ ಅಲ್ಲಿ ಸುತ್ತಮುತ್ತ ಜನರು ಮಾತಾಡ್ಕೋತಿರ್ತಾರ, ಆತ ಮಾಡಿದ ಘನ ಕಾರ್ಯಗಳು, ಒಳ್ಳೆ ಒಳ್ಳೆ ಸತ್ ಕಾರ್ಯಗಳು ಏನೇನ್ ಮಾಡ್ಯಾರ, ಅದರ ಫಲಾನುಭವಿಗಳು ಕಣ್ಣೀರ್ ಹಾಕ್ತಿರ್ತಾರ, ನಮ್ದು ಹಿಂಗ ಕಷ್ಟದಾಗಿದ್ದೆವು, ನಮ್ಗ ಹಿಂಗ್ ಸಹಾಯ ಮಾಡ್ದ, ಅವನ ಹೆಸರು ಹೇಳಿ ದೀಪ ಹಚ್ಚಲಕತ್ತೀವಿ, ಬಹಳ ನಮಗ ಅನುಕೂಲ ಮಾಡಿದ್ದ, ಅಯ್ಯಪ್ಪ ಇನ್ನ ಇದ್ನಂದ್ರೆ ಎಸ್ ಮಂದಿ ಒಳ್ಳೇದ್ ಮಾಡ್ತಿದ್ನೋ ಏನೋ, ಹೋಗ್ಬಿಟ್ಟ ಹಿಂಗೆಲ್ಲ ದುಃಖ ಪಡ್ತಿರ್ತಾರ. ಹಿಂಗ್ ದುಃಖ ಪಡುವ ಸಮಯದಲ್ಲಿ ಅವ ಈ ಸ್ವರ್ಗಕ್ ಹೋಗ್ಯಾನ ಅನ್ಬೇಕ ನರಕಕ್ ಹೋಗ್ಯಾನ ಅನ್ಬೇಕ ಅಂತ ಕೇಳ್ತಾಳ ಒಳ್ಳೆ, ಎಲ್ಲಿ ಹೋಗಿರ್ತಾರ್ರಿ ಅಂತವ್ರು, ಸ್ವರ್ಗಕ್ಕೂ ಇರ್ತಾರ ನರ್ಕಕ್ಕೂ ಇರ್ತಾರ ಅವ್ರು, ಸ್ವರ್ಗಕ್ ಹೋಗ್ಯಾರ. ಈ ರೀತಿ ಸ್ವರ್ಗ ಒಂದೇ ನಿಮಿಷ,
ಮತ್ತೆ ನರ್ಕಕ್ಕೆ ಹೋಗಿದ್ದು ಏನ್ ಹೇಳ್ಬೇಕಪ್ಪ ಅಂದ್ರೆ ಇದನ್ನ ನಾವು ವಿಶೇಷವಾಗಿ ಹೇಳೋದ್ ಬೇಕಾಗಲ್ಲ. ಅವನು ಹೋಗ್ಯಾನ ಅಂತಂದ್ಮೇಲೆ ಅವನ್ ಬಲ್ಲಿ ಜನ ಜಾಸ್ತಿ ಇರಂಗಿಲ್ಲ, ಅನಿವಾರ್ಯ ಏನ್ ಇರ್ತಾರ, ಅವ್ರ ಮನಿ ಮಂದಿ ಬರ್ತಿರ್ತಾರ ಅಷ್ಟೇ, ಮನಿ ಮಂದಿ ಮತ್ತೆ ಎಲ್ಲರೂ ಕೂಡಿ ಹೊರಗಿನವ್ರು ಸಮಾಜದವ್ರು 4 ಮಂದಿ ಚಲೋ ಕೆಟ್ಟ ಅಂತ ಹೇಳಂತವ್ರು ಯಾರು ಬರಂಗೇ ಇಲ್ಲ. ಹೋಗಿ ಬಿಡಕ್ಕೆ ಸತ್ತಗಳ ನಾವೇನ್ ಮಾಡೋ ಅನ್ನಂಗ ಕೆಲವೊಬ್ರು ಇರ್ತಾರ ಜನ, ಅವ್ ಒಳ್ಳೆವಾಗಿರ್ಲಕ್ಕ ಕೆಟ್ಟವಾಗಿರ್ಲಕ್ಕ ಅವ್ರ ಹೇಳಕ್ಕ ಹೋಗಿ ನಮ್ದು ಒಂದು ಕರ್ತವ್ಯ ಅದ, ಹೋಗಿ ಬರೋಣ. ಕೆಲವೊಬ್ರು ಇರ್ತಾರ ಒಳ್ಳೆಯವ್ರು ಇರ್ಲಿ ಕೆಟ್ಟವ್ರು ಇರ್ಲಿ ಎಂತವ್ರಲ್ಲಿ ಸತ್ತನ ಅಂದ್ರೆ ಹೋಗಿ ಬಿಡ್ತಾರ ಅವ್ರು ಎಂತವಾಗಿರ್ಲಕ್ಕ. ಕೆಲವೊಬ್ರು ನೋಡಿ ನೋಡಿ ಬರ್ತಿರ್ತಾರ, ಕೆಲವೊಬ್ರು ಬರಂಗೇ ಇಲ್ಲ ನಡೆ ಕಡೆ, ಈ ಚಲೋ ಹಾಕಿರ್ಲಕ್ಕ ಕೆಟ್ಟ ಹಾಕಿರ್ಲಕ್ಕ ಇದನ್ನು ಅಂತಾರ ಜನ. ಅದಕ್ಕೇನಾಗ್ತದ, ಅವ್ರ ಜನ ಕಡಿಮೆ ಇರ್ತಾರ, ಮತ್ತೆ ಪಾಪ ಅವನು ತಾನು ಸುಖವಾಗಿರ್ಲಿಲ್ಲ, ಇನ್ನೊಬ್ರಿಗೆ ಸುಖವಾಗಿರ್ಲಕ್ ಬಿಡ್ತಿದ್ದಿಲ್ಲ, ಬಹಳ ಕಷ್ಟದಾಗಿದ್ದ, ಆರೋಗ್ಯ ಸರಿಗಿರ್ಲಿಲ್ಲ, ಬುದ್ಧಿ ಸರಿಗಿರ್ಲಿಲ್ಲ, ಗುಣ ಸರಿಗಿರ್ಲಿಲ್ಲ, ವ್ಯಸನಗಳು ದುಶ್ಚಟದವನಿದ್ದ, ಹಾಗಿದ್ದ ಹಿಂಗಿದ್ದ ಅಂತ ಅವನ್ನೆಲ್ಲ ಕೆಟ್ಟ ಪ್ರವೃತ್ತಿಗಳನ್ನ ಗುಣಗಾನ ಮಾಡ್ತಿರ್ತಾರ, ಅವ ನರಕಕ್ಕೆ ಹೋಗ್ಯಾನ ಅಂತ ಇಷ್ಟು ತಿಳ್ಕೊಬೇಕು ನೋಡಪ್ಪ. ಎಷ್ಟು ಸರಳದಲ್ಲವ ಇದು, ಯಾವ ಶಾಸ್ತ್ರದಾಗ ಬರದೇ ಇಲ್ಲಲ್ಲ ಅಂತ. ಅದಕ್ಕೆ ಚಲೋ ಕೆಲಸ ಮಾಡಿ ಚಲೋ ಅಭಿಮಾನ ತಾಳಿ ಸತ್ತ ಮೇಲೆ ಜನ ಬರ್ಲಕ್ಕರೆ ಬಿಡ್ಲಕ್ಕರೆ ದಟ್ ಈಸ್ ಡಿಫ್ರೆಂಟ್. ಆದ್ರೆ ನಾವು ಮಾತ್ರ ಒಳ್ಳೆ ಕೆಲಸ ಮಾಡ್ಕೋ, ಒಳ್ಳೆ ಆಲೋಚನೆ ನಮ್ಮಲ್ಲಿ ಮಾಡವೇ 3 ಕೆಲಸ. ಮಾತಾಡಾಗ ಚಲೋ ಮಾತಾಡ್ಕೋತಿರ್ಬೇಕು, ಈ ಮೈ ಕೈಗಳನ್ನ ಒಳ್ಳೆ ಕೆಲ್ಸಕ್ಕೆ ಬಳಸ್ತಿರ್ಬೇಕು, ಮತ್ತೆ ಮನಸ್ಸಿನ ಶಕ್ತಿ ಏನದಲ್ಲ ಆಲೋಚನಾ ಶಕ್ತಿಯನ್ನ ಒಳ್ಳೆಯ ಭಾವನೆಗಳನ್ನ ತಾಳಿ ಒಳ್ಳೆ ವಿಚಾರಗಳಿಂದ ನಾವು ಈ ಜಗತ್ತನ್ನ ಸಮೃದ್ಧಗೊಳಿಸುವುದಕ್ಕ, ಸುಂದರಗೊಳಿಸುವುದಕ್ಕ, ಆನಂದಗೊಳಿಸುವುದಕ್ಕ ಪ್ರಯತ್ನ ಮಾಡಿ. ಜಗತ್ತು ಆನಂದವಾಗಿದ್ರೆ ಅದು ಆಟೋಮೆಟಿಕ್ ನಾವು ಆನಂದವಾಗಿ ಇರ್ಲಿಕ್ಕೆ ಸಾಧ್ಯ. ಅಭಿಮಾನದಿಂದ ಮಾಡು ಅಂತ ಅರ್ಥ ಆಗಿರ್ಬೇಕು. ಈಗ ಅಭಿಮಾನ ಅಂದ್ರೆ ಏನಂತ, ಏನಿನ್ನ ಹೇಳ್ಬೇಕು? ಅಭಿಮಾನ ಚಲೋ ಗೌರವದ ಬದುಕು ಮಾಡಪ್ಪ. ಸಾಕ ಹೇಳ್ಬೇಕ್ರಿ ಇನ್ನ ಅಭಿಮಾನದ ಬಗ್ಗೆ? ಚಲೋ ಮನುಷ್ಯ ಅಂದ್ಕೊರಪ್ಪ, ಚಲೋ ಮನುಷ್ಯ ಆಗಿ ಬಾಳು, ಮರ್ಯಾದಿಲಿದ್ದು ಬಾಳು ಅಂತ. ಅದೇನ್ ದೊಡ್ಡ ವಿಷಯ ಅಲ್ಲ, ಅದು ಪ್ರಾಕ್ಟಿಕಲ್ ಆಗಿ ಬದುಕುವ ವಿಷಯ. ಅದು ಪ್ರಶ್ನೆ 47, 3ನೇ ಕಲ, ಶ್ರೀ ವಿಚಾರ ಚಂದ್ರೋದಯ, ಪಂಡಿತ್ ಪೀತಾಂಬರ್ಜಿಯವರ ಕೃತಿ. ಈ ವಿಚಾರ ಚಂದ್ರೋದಯ ಯಾರು ಸರಿಯಾಗಿ ಓದಿ ಬರೆದು ತಿಳ್ಕೊತೀರಿ, ನಿಮಗೆ ಬೇರೆ ಯಾವುದೇ ಧರ್ಮ ಗ್ರಂಥಗಳು ದೊಡ್ಡ ಮತ್ತ ಕಷ್ಟ ಅನಿಸಂಗೆ ಇಲ್ಲ. ಇದು ನಿಮ್ಮ ಮನಸ್ಸನ್ನ ಬುದ್ಧಿಯನ್ನ ಹದ ಮಾಡುವಂತ ಗ್ರಂಥ ಇದು. ಇದು ಮುಗಿದ ಮೇಲೆ ನೀವು ಭಗವದ್ಗೀತೆ ಓದಿದ್ರು ಕಷ್ಟ ಆಗಲ್ಲ, ಸಿದ್ಧಾಂತ ಶಿಖಾಮಣಿ ಓದಿದ್ರು ಕಷ್ಟ ಆಗಲ್ಲ, ಕುರಾನ್ ಓದಿದ್ರು ಕಷ್ಟ ಆಗಲ್ಲ, ಬೈಬಲ್ ಓದಿದ್ರು ಕಷ್ಟ ಆಗಲ್ಲ, ಗ್ರಂಥ ಸಾಹೇಬ್ ಓದಿದ್ರು ಕಷ್ಟ ಆಗಲ್ಲ, ಮಹಾವೀರ ಬುದ್ಧರ ಉಪದೇಶಗಳು ಓದಿದ್ರು ಕಷ್ಟ ಆಗಲ್ಲ, ವೇದ ಆಗಮ ಉಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ಯಾವ್ದು ಓದಿದ್ರು ಕಷ್ಟ ಅನ್ನೋದು ಇಲ್ಲೇ ಇಲ್ಲ. ಸಮಗ್ರವಾಗಿ ನಿಮ್ಗೆ ಏನು ತಿಳ್ಕೋಬೇಕಾಗ್ಯದ ಆಧ್ಯಾತ್ಮಿಕ ಜ್ಞಾನ ಅದೆಲ್ಲ ನೀವು ತಿಳ್ಕೊಂಡೇ ಬಿಟ್ಟಿರ್ತೀರಿ. ಎಲ್ಲ ತಿಳ್ಕೊಂಡಾಗ ಏನಾಗ್ತದ, ನಿಮಗೆ ಗೊತ್ತಿದ್ದದ್ದೇ ಮತ್ತದ್ರಾಗ ಹೇಳ್ಯಾರ ಅನ್ನಂಗ ಆಗ್ತಿರ್ತದ. ಅದಕ್ಕೆ ವಿಚಾರ ಚಂದ್ರೋದಯದೊಳಗ ಕಲಿಯುವಾಗ ಓದುವಾಗ ಬರೆಯುವಾಗ ಸಂಕೋಚ ಬಿಟ್ಟು
ಕೆಲಸ ಮಾಡ್ಬೇಕು, ಬರಿ ಅಂದ್ರೆ ಬರಿಬೇಕು, ಓದ್ ಅಂದ್ರೆ ಓದ್ಬೇಕು, ಹೇಳಂದ್ರೆ ಹೇಳ್ಬೇಕು, ಕೇಳಂದ್ರೆ ಕೇಳ್ಬೇಕು, ಮೈ ಸಡ್ಲ ಬಿಟ್ಟು ಬಾಯಿ ಸಡ್ಲ ಬಿಟ್ಟು ಇದ್ರೊಳಗ ಇನ್ವಾಲ್ವ್ ಆಗ್ಬೇಕು. ಗಾಬರಿ ಆಗಬಾರದು. ಏನಂತಾರೋ ಏನಿಲ್ಲೋ ಹ್ಯಾಂಗೋ ಅಂತವೆಲ್ಲ ಸಂಕೋಚ ಸ್ವಭಾವಗಳನ್ನು ಬಿಟ್ಟು ಬಂದವಸ್ತಾಗಿ ಕಲಿಬೇಕಿದು. ಇದ್ ಕಲ್ತ ಮೇಲೆ ನೀವು ಸಿಮೆಂಟು, ಉಸುಕು, ರಾಡು, ಕಟ್ಟಿಗೆ, ನೀರು ಏನೆಲ್ಲ ಜಮ ಮಾಡ್ಕೊಂಡಂಗಿದೆಲ್ಲ ವಿಚಾರ ಚಂದ್ರೋದಯ ಅಂತಂದ್ರೆ ಮುಂದ್ ಎಂತ ಡಿಸೈನ್ ಬಿಲ್ಡಿಂಗ್ ಅರೆ ಕಟ್ಕೋರಿ, ಏನ್ ತೊಂದ್ರೆ ಇಲ್ಲ. ಯಾವ ಧರ್ಮ ಗ್ರಂಥರೇ ಓದ್ರಿ, ಯಾವ ಶಾಸ್ತ್ರರೇ ಓದ್ರಿ, ಎಲ್ಲ ಓಸು ನಿಮಗ ಸರಳ ಅಂದ ಸರಳ ಆಗ್ತಾವ. ನಿಮ್ಗೆ ಯಾಕೆ ಕಠಿಣ ಆಗ್ಯಾವಕಂದ್ರೆ ವಿಚಾರ ಚಂದ್ರೋದಯ ಓದ್ಲಾರ್ದಕ್, ವಿಚಾರ ಚಂದ್ರೋದಯ ತಿಳಿಲಾರ್ದಕ್. ಮತ್ತ ಈ ಜಗತ್ತಿನೊಳಗೆ ವಿಚಾರ ಚಂದ್ರೋದಯ ತಿಳಿಸೇಳಂತ ಗುರುಗಳು ಅಂತ ಕೆಲಸ ಮಾಡ್ಲಾರ್ದಕ್. ಎಲ್ಲ ಗುರುಗಳು ಕೆಲಸ ಏನಂದ್ರೆ ಮೊದಲು ವಿಚಾರ ಚಂದ್ರೋದಯ ಸಮಾಜದಾಗ ಎಲ್ಲರಿಗೂ ಕಲಿಸ್ಬೇಕು. ಕನಿಷ್ಠ ಅದ್ ಒಂದರೆ ಕಲಿಸಿ ಕೈ ಬಿಡ್ಬೇಕು. ಅದ್ ಒಂದ್ ಕಲಿಸಿದ್ರೆ ಸಾಕು, ಮುಂದ ಎಲ್ಲರೂ ತಮ್ಮ ತಾವು ಚಂದ ತಿಳ್ಕೊತಾರ. ಇದನ್ನ ತಿಳಿಸಿಗ್ಲಾರ್ದಕ್ಕೆ ನಮ್ಗೆಲ್ಲ ಒಟ್ಟು ಕಷ್ಟ ಆಗ್ಯದ. ಎಲ್ಲ ಶಾಸ್ತ್ರಗಳು ಕಷ್ಟ ಯಾಕಾಗ್ಯಾವ, ತಿಳಿಲಾರ್ದಂಗ ಯಾಕಾಗ್ಯಾವ ಅಂದ್ರೆ ಈ ಜ್ಞಾನ ಸಿಗ್ಲಾರ್ದಕ್. ಇದ್ರೊಳಗ 27 ಲಕ್ಷ ಅಂತ ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ ಇವೇನು ಸನಾತನ ಧರ್ಮ ಗ್ರಂಥಗಳೇನದವ ನಮ್ಮ ಭಾರತೀಯ ಹಿಂದೂ ಪದ್ಧತಿಯ ಸನಾತನ ಧರ್ಮ ಗ್ರಂಥಗಳು. ಆದಿಕಾಲದ ಋಷಿ ಮುನಿಗಳು ಏನ್ ಸಾಧನೆ ಮಾಡಿ ಹೋಗ್ಯಾರ, ಅವುಗಳ ಎಲ್ಲಾ ಶ್ಲೋಕಗಳು, ಸಂಸ್ಕೃತ ಶ್ಲೋಕಗಳು ಎಲ್ಲಾ ಸೇರಿ 27 ಲಕ್ಷ ಶ್ಲೋಕಗಳೇನದವ, ಆ 27 ಲಕ್ಷ ಶ್ಲೋಕಗಳನ್ನ ಬಟ್ಟಿ ಇಳಿಸಿಬಿಟ್ಟಾರ ಇವರು. ಪೀತಾಂಬರ್ಜಿ ಅವರು, ನಿಶ್ಚಲ್ ದಾಸ್ ಜಿ ಅವರು ಬಟ್ಟಿ ಇಳಿಸಿ ಎಲ್ಲದರೊಳಗಿರೋ ಜ್ಞಾನವನ್ನ ಸಾರ ತಗೊಂಡು ಈ ಬಾಲಬೋಧೆ, ವಿಚಾರ ಚಂದ್ರೋದಯ, ವಿಚಾರ ಸಾಗರ, ವೃತ್ತಿ ಪ್ರಭಾಕರ ಅಂತೇಳಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಈ ರೀತಿ ತಯಾರು ಮಾಡ್ಯಾರ. ನಾವು ಈ ವಿಚಾರ ಚಂದ್ರೋದಯ ಓದೋದ್ರಿಂದ ಬಾಲಬೋಧೆ ಓದ ಅವಶ್ಯಕತೆ ಇಲ್ಲ. ಮತ್ತೆ ವಿಚಾರ ಸಾಗರ, ವಿಚಾರ ಚಂದ್ರೋದಯ ಯಾರು ಚಂದ ತಿಳ್ಕೊತಾರ ಅವ್ರಿಗೆ ವಿಚಾರ ಸಾಗರ ಚಂದ ತಿಳಿತದ. ವಿಚಾರ ಸಾಗರ ಚಂದ ತಿಳಿದ್ಮೇಲ ಅವ್ರಿಗೆ ಕಡೆ ವೃತ್ತಿ ಪ್ರಭಾಕರವನ್ನು ಸಹಿತ ವಿಶೇಷವಾಗಿ ಓದುವ ಅವಶ್ಯಕತೆ ಬೀಳಂಗಿಲ್ಲ. ಅಂತ ಒಂದು ವೃತ್ತಿ ಪ್ರಭಾಕರದ ಎಲ್ಲಾ ವಿಚಾರಗಳನ್ನ ಈ ವಿಚಾರ ಸಾಗರದೊಳಗ ಫೌಂಡೇಶನ್ ರೂಪದಲ್ಲಿ ಕೊಟ್ಟಾರ. ಬಾಲಬೋಧೆಯ ಎಲ್ಲಾ ವಿಚಾರಗಳನ್ನ ವಿಚಾರ ಚಂದ್ರೋದಯದ ಕೊಟ್ಟರೆ, ಮಧ್ಯದ ಎರಡನ್ನ ಇವು ಓದಿದ್ರೆ ಅಂದ್ರೆ ವೃತ್ತಿ ಪ್ರಭಾಕರ ಮತ್ತೆ ಈ ಕಡೆ ಬಾಲಬೋಧೆ ಓದೋ ಅವಶ್ಯಕತೆ ಇಲ್ಲ. ಆದ್ರೂ ಗ್ರಂಥಗಳನ್ನ ಸಂಗ್ರಹಿಸಿ ಇಟ್ಟುಕೊಂಡಿರ್ಬೇಕು. ಆ ಗ್ರಂಥಗಳನ್ನ ನಮ್ಗ ಬೇಕಾದಾಗ ತೆಗೆದು ನೋಡ್ಬೇಕು. ಅದ್ರ ವಿಚಾರ ಸಾಗರ, ವಿಚಾರ ಚಂದ್ರೋದಯ ಇವೆರಡು ಪರ್ಫೆಕ್ಟ್ ತಿಳ್ಕೊಂಡಿರ್ಬೇಕು. ವಿಚಾರ ಸಾಗರ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ವಿಚಾರ ಚಂದ್ರೋದಯ ಮಾತ್ರ ಗೊತ್ತಿದ್ದವನೇ ಪರ್ಫೆಕ್ಟ್ ಆಧ್ಯಾತ್ಮ ಜೀವಿ. ಸುಮ್ನೆ ಏನಾರ ಒಂದು 4 ಈ ಶ್ಲೋಕ ತಿಳ್ಕೊಂಡು, ಒಂದು 4 ವಚನ ಕಲ್ಕೊಂಡು ಸುಮ್ನೆ ಎಲ್ಲರ ವೇದಿಕೆ ಮೇಲೆ ಹೋಗಿ ಹೇಳಿ ಚಪ್ಪಾಳೆ ಗಿಟ್ಟಿಸಿ ಆಧ್ಯಾತ್ಮ ಜೀವಿಗಳು, ಆಧ್ಯಾತ್ಮ ಜೀವಿಗಳು ಶರಣರು ಅಂದ ಕೂಡ್ಲೇನೆ ಒಬ್ರಿಗೊಬ್ರು ಭಾರಿ ಅಭಿಮಾನ ಪಡ್ತಿರ್ತಾರ. ಒಳಗ ಯಾರ ಎದರ ಒಂದು ಪ್ರಶ್ನೆ ಕೇಳಿದ್ರೆ ಹೇಳಕ್ ಕೆಪಾಸಿಟಿ ಇರಂಗಿಲ್ಲ, ಸುಮ್ ತಮ್ಮದೇ ಆದ ಒಂದು ಮೊಂಡ ವಾದ ಮಾಡ್ತಿರ್ತಾರ. ವಿಚಾರ ಚಂದ್ರೋದಯ ಅನ್ನೋದು ಒಳಗ ಅಮೃತ ಹೊಕ್ಕು ಬಿಡ್ತು ಅಂತಂದ್ರ ನಿಮ್ಮ ಆಧ್ಯಾತ್ಮ ಬದುಕಿನ ಉನ್ನತಿ ಬಹಳ ದೊಡ್ಡದಾಗ್ಬಿಡ್ತದ. ಎಲ್ಲೇ ಯಾವುದೇ ಶಾಸ್ತ್ರ ನೋಡಿದಾಗ, ಯಾವುದೇ ಧರ್ಮದ ಪಂಡಿತರು ಯಾವುದೇ ವಿಷಯಗಳನ್ನ ಎಲ್ಲೇ ಹೇಳುವಾಗ ನಿಮ್ಗೇನತ್ತಿರ್ತದ, ಇದೆಲ್ಲ ನಮಗೆ ಗೊತ್ತು, ಇದೇನು ನನಗೆ ದೊಡ್ಡದಲ್ಲ, ಇಲ್ಲಿ ಕುಂತು ಕೇಳೋದು ನನಗೆ ಟೈಮ್ ವೇಸ್ಟ್ ಕೆಲಸ, ಸಣ್ಣ ವಿಷಯಗಳು ಚರ್ಚೆ ನಡೆದವ ಇಲ್ಲಿ ಅನ್ನಂಗ ಅನ್ನಿಸ್ತಿರ್ತದ ನಿಮಗ್. ಆದ್ರೂ ಕುಂದಿರ್ಬೇಕು, ವಿಷಯ ಮನನ ಆಗ್ತಿರ್ತದ, ನಿಧಿಧ್ಯಾಸನ ಆಗ್ತಿರ್ತದ, ಶ್ರವಣ ಆಗ್ತಿರ್ತದ, ಆದ್ರೂ ಕುಂತು ಕೇಳ್ಬೇಕು. ಈ ರೀತಿ ನಿಮಗ ಹೊಸದಾದಂತ ಆಧ್ಯಾತ್ಮಿಕ ವಿಷಯ ಏನೇನು ಉಳಿಯಂಗಿಲ್ಲ. ವಿಚಾರ ಚಂದ್ರೋದಯ ಮುಗಿಸಿದ್ರಿ ಅಂತಂದ್ರೆ ವಿಚಾರ ಸಾಗರ ಓದ್ಬೇಕಂತ ನಿಮಗೇ ಮನಸ್ಸು ಬರ್ತದ. ಅದಕ್ಕೆ ತಕ್ಕಿಗೆ ಬಿದ್ದರೆ ಅಂದ್ರೆ ಆಟೋಮ್ಯಾಟಿಕ್
ಎಲ್ಲ ನಿಮಗೆ ತಿಳಿಲಕ್ಕಂತ ಬಿಡ್ತದ. ಹಿಂಗ ಇಲ್ಲಿ 47ನೇ ಪ್ರಶ್ನೆ ಏನದಪ್ಪ ಅಂತಂದ್ರೆ, ಇದ್ರೊಳಗ ಎ ಮತ್ತು ಬಿ ಅಂತೇಳಿ ಎರಡು ಟೈಪ್ ಪ್ರಶ್ನೆ ಅದಾವ 47ರಲ್ಲಿ. ಎ ಅಂದ್ರೆ ಏನದಪ್ಪ ಅಂತಂದ್ರೆ, ಸ್ಥೂಲ ದೇಹದಲ್ಲಿ ಈ ಪಂಚವಿಂಶತಿ ತತ್ವಗಳು ಅಂದ್ರೆ 25 ತತ್ವಗಳು ಅದಾವಲ್ಲ, ಪಂಚೀಕೃತ ಪಂಚವಿಂಶತಿ ತತ್ವಗಳು ಹೇಗೆ ಇರುತ್ತವೆ ಅಂತ, ಇವು ಹೆಂಗಿರ್ತವ, ನಿದ್ದೆ ಬಂದಾಗ ಹೆಂಗಿರ್ತವ, ಅದ್ ನೀರಡಿಕೆ ಆದಾಗ ಹೆಂಗಿರ್ತವ, ಏನೇನು ಲಕ್ಷಣಗಳು ನಮಗ ಉಂಟಾದಾಗ ಈ ತತ್ವಗಳು ಕೆಲಸ ಮಾಡ್ಲಕತ್ತವ ಅಂತ ನಿಮಗೆ ಹೆಂಗ ಅನ್ನಿಸ್ತದೋ, ನಿಮ್ ಅನುಭವಕ್ಕೆ ಬರ್ತದೋ ಹಂಗ ಇವು ಹೆಂಗಿರ್ತಾವ ಅನ್ನೋದ್ರ ಬಗ್ಗೆ ಎ ಪ್ರಶ್ನೆ 47A ಬರ್ತದ. 47ದಾಗ ಬಿ ಏನದಪ್ಪ ಅಂತಂದ್ರೆ, ಇವೆಲ್ಲ 25 ತತ್ವಗಳು ನಮ್ಮ ಶರೀರದೊಳಗ ಅದಾವ, ಓಕೆ, ನಮ್ಮ ಅನುಭವಕ್ಕೂ ಈ ತತ್ವಗಳಿಂದ ಹಿಂಗ ಹಿಂಗ್ ನಮ್ಗ ಆಗ್ಲಿಕ್ಕತ್ತದ ಪರಿಣಾಮ ಆಯ್ತು. ಇದರಿಂದ ಏನ್ ಉಪಯೋಗ, ವಾಟ್ ಈಸ್ ದಿ ಯೂಸ್ ಆಫ್ ನೋಯಿಂಗ್ ದಿಸ್ ಆಲ್, ಇದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ಏನ್ ಉಪಯೋಗ ಅದ, ನಮ್ಗೇನ್ ಉಪಯೋಗ ಆಗ್ತದ ಅಂತಂದ್ರೆ, 25 ತತ್ವಗಳನ್ನು ತಿಳಿಯುವುದರಿಂದ ಏನು ಪ್ರಯೋಜನ ಅಂತ ಕೇಳ್ತಾರೆ. ಹಿಂಗ್ ಕೇಳಿದಾಗ ಅದಕ್ಕ ಆಲ್ರೆಡಿ ನಿಮಗ್ ಗೊತ್ತದ ಏನಪ್ಪ, ಈ 25 ತತ್ವಗಳು ನಾನು ಅಲ್ಲ, ಈ ದೇಹನೇ ನಾನಲ್ಲ ಅಂತಂದ್ಮೇಲೆ ಆ ದೇಹದೊಳಗಿರುವ 25 ತತ್ವಗಳಾದರೂ ನಾನು ಹೆಂಗಿರ್ಲಕ್ ಸಾಧ್ಯ ಇಲ್ಲ. ಎರಡನೇದು, ಒಂದನೇ ಪಾಯಿಂಟ್, ನಾನು ಅಲ್ಲ ಮತ್ತೆ ಈ 25 ತತ್ವಗಳು ನನ್ನವು ಅಲ್ಲ ಮತ್ತೆ ನಾನ್ ಯಾರು, ಆ 25 ತತ್ವಗಳನ್ನು ಅರಿಯುವ ಆತ್ಮ ಮತ್ತು 25 ತತ್ವಗಳು ಯಾವ್ಯಾವು, ಅವು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ವಸ್ತುಗಳು ಮತ್ತೆ ನಿನ್ನೂ ಅಲ್ಲ ಅಂತ ಮತ್ ಯಾರು ಅವು, ಅವು ಪಂಚಮಹಾಭೂತಗಳವು. ಎಂತ ಪಂಚಮಹಾಭೂತಗಳವು, ಪಂಚೀಕೃತ ಪಂಚಮಹಾಭೂತಗಳವು. ಈ ಪ್ರಶ್ನೆ ಬಂದಾಗ ಹೆಂಗ್ ನೋಡ್ರಿ, ಈ 25 ತತ್ವಗಳು ನಾನಲ್ಲ ಮತ್ತೆ ನನ್ನವು ಅಲ್ಲ ಮತ್ತವು ಯಾರು ಅವು, ಪಂಚೀಕೃತ ಪಂಚಮಹಾಭೂತಗಳು. ಹಿಂಗ ಹೇಳಕ್ ಬರ್ಬೇಕು. ಹಿಂಗಾಗಿ ಪಂಚೀಕೃತ ಪಂಚಮಹಾಭೂತಗಳು ಈ ತತ್ವಗಳನ್ನ ತಿಳಿಯತಕ್ಕ ನಾನು ಯಾರು ಮತ್ತ ನಾನು ಇವು ಅಲ್ಲ ನಾನ್ ಯಾರು, ಇವುಗಳನ್ನು ಅರಿಯುವಂತ ಆತ್ಮ ಘಟದೃಷ್ಟ, ಘಟದಿಂದ ಭಿನ್ನವಾಗಿರುವಂತೆ 25 ತತ್ವ ಸಮೂಹ ಸ್ಥೂಲ ದೇಹದಿಂದ ಭಿನ್ನವಾಗಿದ್ದು ಸ್ಥೂಲ ದೇಹವನ್ನ 25 ತತ್ವಗಳ ದೃಶ್ಯವನ್ನು ನೋಡತಕ್ಕಂಥವನು ನಾನು. ಹೆಂಗ್ ಬರಿಬೇಕಿದು, ಈ 25 ತತ್ವಗಳು ನಾನು ಅಲ್ಲ, ಹಾಗಾದರೆ ನಾನು ಯಾರು, ಬರ್ಬರ್ಬೇಕು ಕಡೆ. ಈ 25 ಪಂಚವಿಂಶತಿ ತತ್ವಗಳು ನಾನು ಅಲ್ಲ, ಹಾಗಾದರೆ ನಾನು ಯಾರು, ಹಿಂಗ್ ನೀಟಾಗಿ ಬರ್ಕೋಬೇಕು. ಅದ್ರ ಕೆಳಗೆ ಉತ್ತರ ಏನು, ನಾನು ಈ ಪಂಚವಿಂಶತಿ ತತ್ವಗಳನ್ನ ಅಥವಾ 25 ತತ್ವಗಳನ್ನ ಅರಿಯುವ ನೋಡುವ ಅನುಭವಿಸುವ ಆತ್ಮ. ಹಿಂಗ್ ಬರಿ ಮತ್ತೆ, ಈ 25 ತತ್ವಗಳು ನನ್ನವು ಅಲ್ಲ, 25 ತತ್ವಗಳು ನಾನು ಅಲ್ಲ, ಹಾಗಾದ್ರೆ ನಾನು ಯಾರು ಅಂದ್ರೆ, ನಾನು ಈ 25 ತತ್ವಗಳನ್ನು ಅರಿಯುವ ಆತ್ಮ ಮತ್ತೆ ಈ 25 ತತ್ವಗಳು ನನ್ನವು ಅಲ್ಲ, ಹಾಗಾದ್ರೆ ಇವು ಯಾರು, ಇವು ಅದಕ್ಕೇನ್ ಮಾಡ್ಬೇಕು, ನನ್ನೂ ಅಲ್ಲ ಅಂದ್ರೆ ಯಾರು, ಇವು ಪಂಚಮಹಾಭೂತಗಳವು.
ಪಂಚೀಕೃತ ಪಂಚಮಹಾಭೂತಗಳು. ಎಂತ ಪಂಚಮಹಾಭೂತಗಳು ಅಂತ ಕೇಳಿದಾಗ ಪಂಚೀಕೃತ ಪಂಚಮಹಾಭೂತಗಳು. ಮತ್ತೆ ಈ 25 ತತ್ವಗಳು ನಾನಲ್ಲ ಅಂತಂದ್ರೆ ಮತ್ತೆ ಇನ್ನೇನು ಅವು, ಅವು ಮತ್ತಿನ್ನೇನು? ಇಪ್ಪತ್ತೈದು ತತ್ವಗಳು ನಾನು ಅಲ್ಲ ಅಂತಂದ್ರೆ ಮತ್ತೆ ಇನ್ನೇನು ಅವು, ಅವು ಮತ್ತಿನ್ನೇನು ಅಂತ ಪ್ರಶ್ನೆ. ಅವು ಮತ್ತಿನ್ನೇನಪ್ಪ ಅಂದ್ರೆ ಅವು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ವಸ್ತುಗಳು ಅಂತ ಬರೀಬೇಕು. ನಾನು ಆತ್ಮ, 25 ತತ್ವಗಳು ಅನಾತ್ಮಗಳು, ಅವು ನನ್ನವು ಅಲ್ಲ, ಅವು ಪಂಚೀಕೃತ ಪಂಚಮಹಾಭೂತಗಳವು. ಇದು ಗಟ್ಟಿಯಾಗಿ ಹೇಳ ಬರ್ಬೇಕು ನಿಮ್ಗೆ. ನಾನು 25 ತತ್ವಗಳನ್ನ ನೋಡುವಂತ ತಿಳಿಯತಕ್ಕಂತ ದೃಷ್ಟ. ಆ 25 ತತ್ವಗಳು ನನ್ನಿಂದ ಅರಿಸಿಕೊಳ್ಳತಕ್ಕಂತ ಏನವು? ದೃಶ್ಯಗಳು. ಘಟ ದೃಷ್ಟ, ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ ನಾನು ಈ 25 ತತ್ವಗಳಿಂದ ಭಿನ್ನವಾಗಿ ಈ 25 ತತ್ವಗಳನ್ನ ವೀಕ್ಷಿಸುವವನಾಗಿದ್ದೇನೆ. ನೀವು ಏನೇ ನೋಡ್ಬೇಕಾಗಿತ್ತಂದ್ರ, ಏನನ್ನೇ ನೋಡ್ಬೇಕು, ಏನನ್ನೇ ಅರಿಬೇಕಾಗಿತ್ತಂತಂದ್ರೆ ನೀವು ಅದರಿಂದ ಭಿನ್ನವಾಗಿ ಅದನ್ನ ನೋಡ್ಬೇಕಾಗ್ತದ. ನೀವು ಅದೇ ಮನಿ ಒಳಗದಿರಿ, ನಿಮ್ ಮನಿ ಒಳಗ ಇದ್ದು ನಿಮ್ಮ ಮನಿ ಪರಿಸ್ಥಿತಿ ಏನದ, ಛತ್ ಚಲೋ ಅದೋ, ಬಾಡಿ ಚಲೋ ಅದೋ, ಕೆಟ್ಟದೋ, ಬೀಳಕಾಗ್ಯದೋ, ಪ್ಲಾಸ್ಟರ್ ಚಲೋ ಅದೋ, ಪೇಂಟ್ ಚಲೋ ಅದೋ, ಏನೆಲ್ಲ ನೋಡ್ತಿರಲ್ಲ ಮನಿ ಒಳಗೆ ಇದ್ದು ನಿಮ್ಮ ಮನೆಯಿಂದ ಭಿನ್ನವಾಗಿ ನಿಮ್ಮ ಮನೆಯನ್ನ ಹೆಂಗ ಅಬ್ಸರ್ವ್ ಮಾಡ್ತೀರಿ, ಹಂಗೆ ನೀವು ಈ ದೇಹದೊಳಗಿದ್ದು ದೇಹದಿಂದ ಭಿನ್ನವಾಗಿ ಆ ದೇಹದ ದೃಶ್ಯವನ್ನ ನೋಡ್ಬೇಕು. ಮನೆಗೆ ಇದ್ದು ಮನೆ ದೃಶ್ಯ ನೋಡ್ತಿರಲ್ಲ. ಘಟ ದೃಷ್ಟ ಅನ್ನೋದಕ್ಕಿಂತ ಗೃಹ ದೃಶ್ಯ ದೃಷ್ಟ ಅನ್ನೋದು ಇನ್ನ ಚಲೋ ಅನ್ನಿಸ್ಲಿಕ್ಕೆ. ನಾನು ಗೃಹ ದೃಷ್ಟ, ಗೃಹಸ್ಥ, ಗೃಹ ಮನೆಗಿರೋನಿಗೆ ಗೃಹಸ್ಥ ಅಂತಾರ ಅವನಿಗೆ. ಗೃಹ ದೃಷ್ಟ ಗೃಹದೊಳಗಿದ್ದು ಗೃಹದಿಂದ ಭಿನ್ನವಾಗಿ ಗೃಹವನ್ನು ವೀಕ್ಷಿಸುವಂತೆ. ಒಂದು ಮನೆಯಾಗಿದ್ದ ಮನೆ ಸ್ಥಿತಿಗತಿಗಳನ್ನ ನೀವು ನೋಡ್ತೀರಾ ಇಲ್ಲ? ಅದರಂಗೆ ನೀವು ದೇಹ 25 ತತ್ವಗಳಿಂದ ಆದಂತ ಈ ಶರೀರದೊಳಗಿದ್ದು ಆ 25 ತತ್ವಗಳನ್ನ ನೀವು ದೃಶ್ಯದ ರೂಪದಲ್ಲಿ ನೋಡುವಂತ ದೃಷ್ಟ ನೀವು. ಅರ್ಥ ಆಗ್ಯದ? ಅನುಭವ ಬರ್ಲಿಕ್ಕತ್ತದ ಹೇಳೋದು? ಮೈ ತೂಲ ದೇಹಕ ದೃಷ್ಟಾವು 25 ತತ್ವ ನಾನು ನೋಡುವ ದೃಶ್ಯಗಳು. ನಾನು 25 ತತ್ವಗಳು ಏನದೋ ನಾನು ನೋಡುವ ದೃಶ್ಯಗಳು. ನಾನೇನದಿನಿ? ದೃಷ್ಟ ಅದಿನಿ. ನಾನು ಸ್ಥೂಲ ದೇಹಕ ದೃಷ್ಟ ಇದ್ದೇನೆ. ನಾನು 25 ತತ್ವಗಳನ್ನು ಅರಿಯುವ ಶುದ್ಧ ಆತ್ಮ ಚೈತನ್ಯ. 25 ತತ್ವಗಳು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡ ವಸ್ತುಗಳು. ನಾನೇ ಬೇರೆ, ಅವೇ ಬೇರೆ, ನಾನು ಚೈತನ್ಯ, ಅವು ಜಡ ವಸ್ತುಗಳು ಅಂತ. ನಲವತ್ತೆಂಟನೇ ಪ್ರಶ್ನೆಗೆ ಹೋಗ್ಬೇಕು. 47 ಸಾಕು.
48ನೇ ಪ್ರಶ್ನೆಗೆ ಹೋಗ್ಬೇಕು. 48ನೇ ಪ್ರಶ್ನೆದೊಳಗ ಈ 25 ತತ್ವಗಳು ನಾನಲ್ಲ ನನ್ನೂ ಅಲ್ಲ ಅಂತ 47ನೇ ಪ್ರಶ್ನೆದಾಗ ಹೇಳಿದ್ರಿ. ಇದನ್ನ ಹೇಗೆ ಅನುಭವಿಸಬೇಕು, ಇದನ್ನ ಹೇಗೆ ತಿಳಿಯಬೇಕು, ಹೇಗೆ ಅರಿಯಬೇಕು? 25 ತತ್ವಗಳು ನಾನಲ್ಲ ನನ್ನ ಅಲ್ಲ, ಏನ್ ಚಂದ ಕೇಳದಿರ್ತದ ಇದು? ವೇದಿಕೆಯ ಮೇಲೆ ಇನ್ನೊಬ್ಬರಿಗೆ ಹೇಳಕ್ಕಾದ ಇದು, ಇದು ನಾನಲ್ಲ ಅಂತ ನಾನು ಅನುಭವಿಸ್ಬೇಕಲ್ಲ. ನೀವಿದ್ರೇನು ನೀವು ಬಿಟ್ರೆ ನಮ್ಗೇನ್ ಮಾಡೋದು ಅಂತಾರೆ ಬೇರೆಯವ್ರು. ಆದ್ರೆ ನಿಮಗ ಆಧ್ಯಾತ್ಮಿಕ ಅನುಭವ ಬೇಕಾಗಿತ್ತು ಅಂದ್ರೆ ಈ ತರ ನೀವು ಪ್ರಶ್ನೆ ಹಾಕೊಂಡು ಅದನ್ನ ಅನುಭವಿಸ್ಬೇಕು ನೀವು. ಇಪ್ಪತ್ತೈದು ತತ್ವಗಳು ನಾನಲ್ಲ ನನ್ನವು ಅಲ್ಲ ಎಂಬುದನ್ನ ಹೇಗೆ ತಿಳಿಯಬೇಕು ಅಂದ್ರೆ ಅರಿಯಬೇಕು, ಹೆಂಗ್ ನೋಡ್ಬೇಕು ಈ ರೀತಿ ಅಂತ. ಈ 25 ತತ್ವಗಳು ನಾನು ಅಲ್ಲ, ಈ 25 ತತ್ವಗಳು ನನ್ನವು ಅಲ್ಲ. ಹಾಗಾದರೆ ಈ 25 ತತ್ವಗಳು ಯಾರವು ಇವು, ಯಾರು ಅದಾವ ಇವು ಅಂದ್ರೆ ಈ 25 ತತ್ವಗಳು ಪಂಚೀಕೃತ ಪಂಚಮಹಾಭೂತಗಳಂತವು ಅಂತ ಹೇಳಬೇಕು. ಪಂಚಮಹಾಭೂತಗಳೇ ಇದರ ಒಡೆಯರು ಈ 25 ತತ್ವಗಳಿಗೆ. ಅದು ಹೇಗೆ, ಅದು ಹೇಗೆ ಅಂದ್ರೆ ಕಾಮ ಉಂಟಾದಾಗ ನಾನು ಅರಿಯುತ್ತೇನೆ, ಕಾಮದ ಅಭಾವ ಉಂಟಾದಾಗಲೂ ನಾನು ಅರಿಯುತ್ತೇನೆ. ನನಗೆ ಯಾವುದೋ ಒಂದು ವಸ್ತು ಬೇಕು ಅನಿಸಿದ್ರೆ ನನಗ ಆಸೆ ಆಗಿದೆ ಅಂತನೂ ಗೊತ್ತಾಗ್ತದ. ಮತ್ತೆ ಯಾವುದೋ ಒಂದು ವಸ್ತು ಸಿಗ್ಲಾರ್ದಾಗ ಅದರ ಅಭಾವನೂ ಗೊತ್ತಾಗ್ತದ, ಇದ್ದುದು ಗೊತ್ತಾಗ್ತದ, ಇಲ್ಲದ್ದು ಗೊತ್ತಾಗ್ತದ. ಆ ವಸ್ತುವಿನ ಬಗ್ಗೆ ನನಗೆ ಆಸೆ ಆದೋ ಆಸೆ ಇಲ್ಲೋ ಅನ್ನೋದು ಗೊತ್ತಾಗ್ತದ. ಚಾ ಕುಡಿರಿ ಚಾ ಕುಡಿರಿ ಅಂತಾರ. ನಿಮ್ ಮನೆಗೆ ಯಾರ್ದಾರೆ ಮನೆಗೆ ಹೋದ್ರೆ ಬರ್ರಿ ಚಾ ಕುಡಿರಿ. ಚಾ ಇವ್ ನಾಲ್ಕು ಐಟಮ್ಗಳದಾವ್, ಚಾ ಕುಡಿರಿ. ಚಾ ಅಲ್ಲ ಅಂದ್ರೆ ಏನ್ ಮಾಡ್ತಾರ, ನೆಕ್ಸ್ಟ್ ಕಾಫಿ ಕುಡಿರಿ. ಚಾ ಕಾಫಿ ಅಡ್ಡು ಅಲ್ಲ ಅಂತಂದ್ರೆ ಹಾಲು ಕುಡಿರಿ. ಹಾಲು ಅಲ್ಲ ಬಿಸಿಲದ ಬಂದಿರಿ ಮಜ್ಜಿಗೆ ಕುಡಿರಿ, ಇಲ್ಲಾಂದ್ರ ಜ್ಯೂಸ್ ಕುಡಿರಿ. ಈ ಪಂಚ ಮಹಾಭೂತಗಳು ನಮಗ ಲಗ್ನ ಪತ್ರ ಹಂಚಲಕ್ ಹೋಗೋರಿಗೆ ಭೂತಗಳು ದೇವ್ರನ್ನ ಹತ್ತಿದಂಗ ಎತ್ಬಿಟ್ಟಿರ್ತಾವ. ಕುಡಿರಿ 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 ಕುಡಿರಿ. ಹುಡುಕರಾಗಿ ಬಿಟ್ಟಿವ್ ನಾವ್ ಈ ಲಗ್ನ ಪತ್ರ ದಾಟ ತನಕ ಬಿಡಂಗೇ ಇಲ್ಲ ಅವ್ರು. ಬಾಯಾಗಿಲ್ಲ ಅಂದ್ರೆ ಮೂಗನಗರ ಹಾಕಿ ಕಳಿಸ್ತಾರ. ಬರ್ರಿ ಒಳಗ ಏನ್ ಹಿಂಗ್ ಮಾಡಿದ್ರಿ ಹೆಂಗ ಅಂತೇಳಿ ಬಂದ್ ಕರ್ಕೊಂಡು ಹೋಗಿ ಬಿಡ್ತಾವ. ಇವು 5 ಐಟಮ್ಗಳು ಅದಾವ ಇವು, ಚಾ ಕಾಫಿ ಹಾಲು ಜ್ಯೂಸು ಮಜ್ಜಿಗೆ. ಇವು ಪಂಚಮಹಾಭೂತಗಳು ಇಷ್ಟು ಸಾಕು ಮಾಡ್ಬಿಡ್ತಾವ. ನಿಮ್ಮ ಉಪಚಾರಗಳು ನಮಗೆ ಅಪಚಾರಗಳಾಗ್ಲಕತ್ತವ, ಆರೋಗ್ಯ ಕೆಡಿಸ್ಲಕತ್ ಬಿಟ್ಟವ. ಸಾಕಪ್ಪ ಬಿಡ್ರಿ, ನಡಿತೀವಿ ಲಗ್ನ ಪತ್ರ ತೋರಿ ಲಗ್ನಕ್ಕೆ ಬರ್ರಿ ಅಂದ್ರೆ ಅದ ಹೆಂಗಾಗ್ತದ? ಬೆಟ್ಟದಷ್ಟು ಅಭಿಮಾನ ಇರ್ತದ ಅವ್ರು ಕೂಡ. ಒಂದು ಕಪ್ಪು ಹಾಲಿನೊಳಗ ಒಂದು ಅಭಿಮಾನ, ಎಷ್ಟು ಪ್ರೀತಿಲಿಂತ ಅವ್ರೊಳಗ ಕರಿತಿರ್ತಾರ. ಅವಾಗ ನಾವ್ ಏನು ಮಾಡಕ್ಕೆ ಆಗಂಗಿಲ್ಲ, ಸುಮ್ಮ ಆರೋಗ್ಯ ಕೆಟ್ಟ ಕತ್ಲಿ ಏನೇ ಕಾಲಕ್ಕ ಅವ್ರು ಹೇಳಿದ ಕೇಳ್ಬೇಕಾಗ್ತದ. ಇಲ್ಲಿ ಏನಪ್ಪ ಅಂದ್ರೆ ಈ 25 ತತ್ವಗಳು ಮಹಾಭೂತಗಳು ಅದು ಹೇಗೆ, ಇಲ್ಲಿ ಏನ್ ಹೇಳಕತ್ತೀನಿ ಅಂದ್ರೆ ಚಾ ಕುಡಿರಿ ಅಂದಾಗ ನೀವು ಇಷ್ಟಪಟ್ಟು ಚಾ ಕುಡಿತೀರೋ ಕಷ್ಟಪಟ್ಟು ಚಾ ಕುಡಿತೀರೋ ಗೊತ್ತಾಗ್ತದ ಇಲ್ಲ ನಿಮಗ? ನೀವು ಚಾ ಕುಡಿಬೇಕು ಅಂದಾಗ ಚಾ ಸಿಕ್ತಂತಂದ್ರೆ ಅದರದು ಕಾಮ ಉಂಟಾದಾಗ ಅದು ಚಾ ಕುಡಿದ ರೀತಿನೇ ಬೇರೆ ಆಯ್ತು. ನಿಮ್ಗೆ ಚಾ ಬೇಡಾದಾಗ ನಮ್ಗೆ ಚಾ ಅಲ್ಲ ಅನ್ನಿಸಾಗ ನಿಮಗ್ ಒಲ್ಲ ಅನ್ನೋದು ಗೊತ್ತಾಗ್ತದ ಇಲ್ಲ? ಕಾಮದ ಅಭಾವ. ಚಾ ಬೇಕು ಅನ್ನೋದು ನಿಮಗ ಇಚ್ಛೆ ಆದಾಗ ಕಾಮ,
ಅನ್ನೋದು ಅಭಾವ. ಒಲ್ಲ ಅಂದ್ರೆ ಕುಡಿಬೇಕು, ಬೇಕಂದ್ರೆ ಕುಡಿಬೇಕು. ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ. ಅವ್ರೇನ್ ಭಕ್ತಿ ನಿಂತ್ಕೊಟ್ಟಾರ ಅವ ತನ್ನ ಪರೇಶಾನ್ ಏನ್ ಯಾಕೆ ಆಗಲ್ಲಕ್ಕ, ಸುಮ್ ಕುಡಿಬೇಕು ಅಟ್ಟೆ. ಒಲ್ಲ ಅಂದ್ರೆ ನಡೆಯಲ್ಲ ಅಲ್ಲಿ. ಈಗ ಒಲ್ಲ ಅನ್ನೋದು ಬೇಕನ್ನೋದು ಗೊತ್ತಾಗ್ತದ ಇಲ್ಲ ನಿಮಗೆ? ಗೊತ್ತಾಗ್ತದ್ರಪ್ಪ. ಗೊತ್ತಾಗ್ತದ, ಗೊತ್ತಾಗ್ತದ ಅಂದ್ರೆ ಅದು ನೀವಲ್ಲ ಅಂತ. ನಿಮ್ಗ ಕ್ರೋಧ ಉಂಟಾದಾಗ, ಸಿಟ್ಟು ಬಂದಾಗ ಗೊತ್ತಾಗ್ತದಿಲ್ಲ ನನಗೆ ಸಿಟ್ಟು ಬರ್ಲಕತ್ತದ. ಮತ್ತೆ ಕ್ರೋಧ ಇಲ್ಲದಿರುವಾಗಲೂ ನನಗ ಸಿಟ್ಟು ಬಂದಿಲ್ಲ ಅನ್ನೋದನ್ನು ಗೊತ್ತಾಗ್ತದ. ಮತ್ತೆ ಶೋಕ ಉಂಟಾದಾಗ ನನಗೆ ದುಃಖ ಆಗ್ಲಿಕ್ಕತ್ತದ, ಮತ್ತೆ ದುಃಖನೇ ಆಗ್ತಾ ಇಲ್ಲ, ಇವೆಲ್ಲ ಗೊತ್ತಾಗ್ತವ ನಿಮಗೆ. ಮೋಹ ಉಂಟಾದಾಗ ಮುಂದೆ ಮುಂದೆ ಕೆಳಗೆ ಕೆಳಗೆ ಹೋಗುವುದು ಏನದ, ಮುಂದೆ ಮುಂದಿನವರಿಗೆ ಮುಂದೆ ಬರುವಂತ ದಿನಗಳು, ಮುಂದೆ ಬರುವಂತ ಲಾಭಗಳು, ಮುಂದೆ ಹುಟ್ಟುವಂತ ಜೀವಿಗಳು, ಮುಂದೆ ಮುಂದಿನವ್ರ ಬಗ್ಗೆ ಅಭಿಮಾನ ಪಟ್ಟು ಹಿಂದ ಏನೇನದ, ಹಿಂದಿನ ಇತಿಹಾಸ, ಹಿಂದಿನ ಒಂದು ನಮ್ಮ ಹಿರಿಯರು ನಮಗ ಸಪೋರ್ಟ್ ಮಾಡಿದವರು ಅವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಬಾಳುವುದಕ್ಕ ಬೆಳಗುವುದಕ್ಕ ಅವರೆಲ್ಲರು ಬೆಳೆಯುವುದಕ್ಕ ಹಾಸರಾಗಿದ್ದಂತವ್ರನ್ನ ಅಲಕ್ಷ ಮಾಡಿ ಮುಂದಿನವ್ರಿಗೆ ಅಟೇ ನೋಡ್ಕೊಂಡು ಹೋಗಂತ ಏನದು, ಇದು ಮೋಹ. ಈ ಮೋಹಕ್ಕೆ ಒಳಗಾಗ್ಬಾರ್ದು. ಹಿಂದಿನವ್ರನ್ನ ಮುಂದಿನವ್ರನ್ನ ಹಿಂದಿನ ಅನುಭವಗಳನ್ನ ಮುಂದೆ ಆಗತಕ್ಕಂಥವುಗಳನ್ನ ಮತ್ತಿನ್ನೇನು ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೇಕಾಗ್ತದ. ಅದಕ್ಕ ಇದು ಮೋಹ. ಮುಂದೆ ಮುಂದೆ ಹೋದಂಗೆಲ್ಲ ಕೆಳಗೆ ಕೆಳಗೆ ಬಿಳ್ಕೊತ್ತೋತಾನೆ ಮೋಹದೊಳಗೆ. ನಿರ್ಮೋಹಿ ಆದ್ನಂತಂದ್ರೆ ಹಿಂದಿಂದ ಮುಂದಿಂದ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಮೋಹ ಮೋಹವಿಲ್ಲ ನಿರ್ಮೋಹಿ ಅಂತದ ಏನಿಲ್ಲಪ್ಪ. ಮುಂದಿನವ್ರು ಅಷ್ಟೇ, ಹಿಂದಿನವ್ರು ಅಷ್ಟೇ, ನಮ್ಗೆಲ್ಲರೂ ಅಷ್ಟೇ ಅಂತಿರ್ತಾನ. ಇದು ಅನುಭವಿಸಕ್ಕ ಕಬ್ಬನ್ ಪಾರ್ಕ್ ಅಂತದ. ಕಬ್ಬನ್ ಪಾರ್ಕ್ ಎಲ್ಲಿ? ಬೆಂಗಳೂರಾಗ. ಅಲ್ಲಿ ಒಂದು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಂತದ, ಭವ್ಯವಾದಂತ ಒಂದು ಮ್ಯೂಸಿಯಂ. ಇಂಜಿನಿಯರಿಂಗ್ ಫೀಲ್ಡ್ ಒಳಗ ಏನೇನು ವಸ್ತುಗಳು ಆವಿಷ್ಕಾರ ಆಗ್ಯಾವ ಈ ಸೃಷ್ಟಿಯ ಆದಿಯಿಂದ ಇಲ್ಲಿ ತನಕ ಏನೇನು ಆಗ್ಯಾವ ಆವಿಷ್ಕಾರಗಳು, ಸಂಶೋಧನೆಗಳು ಎಲ್ಲಾನು ಅಲ್ಲಿ ಅದ. ಇಂಜಿನಿಯರಿಂಗ್ ಇನ್ನ ತವರು ಮನೆ ಅದು. ಯಾವುದು? ವಿಶ್ವೇಶ್ವರಯ್ಯ ಮ್ಯೂಸಿಯಂ. ಈಗ ದೊಡ್ಡ ದೊಡ್ಡ ಏರೋಪ್ಲೇನು, ಹಡಗು, ಮತ್ತಿನ್ನೇನೇನೋ ಭಾರಿ 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 ವಸ್ತುಗಳು ತಯಾರಾಗ್ಯಾವ. ಎಲ್ಲ ಓಸು ಎದ್ರ ಮೇಲೆ ನಿಂತವೆಲ್ಲ, ಎಲ್ಲ ಭಾರಿ ಭಾರಿ ವಸ್ತುಗಳು, ಇಂಜಿನ್ಗಳು, ಎಲ್ಲ ಓಸು ಮೋಟರ್ಗಳು ಎಲ್ಲ ಎದ್ರ ಮೇಲೆ ನಿಂತವ. ಎಲ್ಲದ್ರೊಳಗು ಏನದ ಅಲ್ಲಿ? ಚಕ್ರದ ಮೇಲೆ ನಿಂತವ ಎಲ್ಲ ಓಸು. ಚಕ್ರ ತಿರುಗಿದ್ರೆ ಎಲ್ಲ ಊಟ ತಿರುಗ್ತದ. ಜಗತ್ತಿನೊಳಗ ಫಸ್ಟ್ ಇಂಜಿನಿಯರಿಂಗ್ ಸಂಶೋಧನೆ ಚಕ್ರ ವೀಲ್. ಎಲ್ಲ ವೀಲ್ ಮೇಲೆ ನಿಂತವ ಗೊತ್ತದ್ರ? ನಡಿಬೇಕಾದ್ರೆ ವೀಲ್ ಬೇಕು, ಚಲಿಸ್ಬೇಕಾದ್ರೆ ವೀಲ್ ಬೇಕು. ವೀಲ್ ಬೇಕಾಗಿರತ್ತೆ, ಬರೇ ವೀಲ್ ಒಂದೇ ಇಟ್ಟಿಲ್ಲ ಅವ್ರು. ಅವ್ರೇನ್ ಮಾಡ್ಯಾರ ಫಸ್ಟ್ ಇಂಜಿನಿಯರಿಂಗ್ ಯೂನಿವರ್ಸಿಟಿ ಟೈಪ್ ಅವ್ರ ಏನ್ ಮಾಡ್ಯಾರ ಫಸ್ಟ್ ಏನ್ ಮಾಡ್ಯಾರ ಗೊತ್ತಾ? ಎತ್ತಿನ ಬಂಡಿ ಗಾಲಿ ಇಟ್ಟಾರ ಮುಂದ, ವಿಶ್ವೇಶ್ವರಯ್ಯ ಅದ್ಯಾವ ಮ್ಯೂಸಿಯಂ ಮುಂದ. ಫಸ್ಟ್ ಸಂಶೋಧನೆ ಎತ್ತಿನ ಬಂಡಿ ಗಾಲಿನೇ ಹೌದಿಲ್ಲ? ಬಂಡಿ ಗಾಲಿ ಇಟ್ಟಾರ ಫಸ್ಟ್ ಅವ್ರ ಅಲ್ಲಿ ಹೋದ ಕೂಡ್ಲೆ. ಇದೇ ಮ್ಯೂಸಿಯಂ ಅಪ್ಪ ಭಾರಿ ವಿಶ್ವೇಶ್ವರನ ಹೆಸರು ಹೇಳ್ತಾರ. ಬಂಡಿ ಗಾಲಿ ಯಾರು ನೋಡಿಲ್ಲ ಅಂದ್ರೆ ಫಸ್ಟ್ ಬಂಡಿ ಗಾಲಿ ತಯಾರಾದ್ಮೇಲೆ ಮುಂದೆ ಎಲ್ಲಾ ಗಾಲಿಗಳು ತಯಾರಾಗ್ಯಾವ. ಇದು ನಮ್ಮ ಹಿಂದಿನ ಇತಿಹಾಸವನ್ನ ಮರೆಯಲಾರದೆ ಮುಂದಿನ ಭವಿಷ್ಯ ನಿರ್ಮಾಣ ಮಾಡ್ಲಿಕ್ಕೆ ಆಗಂಗಿಲ್ಲ ಅನ್ನೋದ್ರ ಸಲಹೆಗಳನ್ನು ಮಾಡ್ರೆ ಇತಿಹಾಸನೇ ಬುನಾದಿ. ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಗೆ ಹಿಂದಿನ ಇತಿಹಾಸ ಬಹಳ ಮುಖ್ಯ ಅದ ಅಂತೇಳಿ ಮೋಹ. ಮತ್ತೆ ಭಯ. ಭಯ ಉಂಟಾದಾಗ ನಾನು ಅರಿಯುತ್ತೇನೆ, ಭಯದ ಅಭಾವವಾದಾಗನು ನಾನು ಅರಿಯುತ್ತೇನೆ. ಇದೇ ರೀತಿಯಿಂದ ಪಂಚಭೂತಗಳಿಂದ ಉಂಟಾದ 25 ತತ್ವಗಳು ಉಂಟಾದಾಗಲೂ ತಿಳಿಯುತ್ತೇನೆ,
ಉಂಟಾಗದಿರುವಾಗಲೂ ನಾನು ತಿಳಿಯುತ್ತೇನೆ, ಅವುಗಳ ಅಭಾವ ಉಂಟಾದಾಗಲೂ ನಾನು ತಿಳಿಯುತ್ತೇನೆ. ಹಿಂಗ ಇದು ಇಂಟ್ರೊಡಕ್ಷನ್ ಪಾರ್ಟ್. ಅವು ಉಂಟಾದಾಗ, ಶೋಕ ಉಂಟಾದಾಗ, ಅದು ಶೋಕ ಅನಾತ್ಮ ವಸ್ತು, ಅದು ಯಾರಿಗೆ ಬರ್ಲಿಕತ್ತೀನಿ, ಯಾವ ಕಾರಣಕ್ಕೆ ಬರ್ಲಿಕತ್ತೀನಿ ಅದಕ್ಕೇನು ಗೊತ್ತಿಲ್ಲ, ಬಂದ್ಬಿಡ್ತದ. ಬಂದಾಗ ಅರಿಯುತ್ತೇನೆ, ನನಗೆ ದುಃಖ ಆಗಿದಂತ ಅರಿವಾಗ್ತದ, ಮತ್ತೆ ದುಃಖ ಆಗಿಲ್ಲ ಅಂತಾನು ಅರಿವಾಗ್ತದ. ಅಭಾವ ಉಂಟಾಗದು ಉಂಟಾದಾಗಲು ಅರಿಯುತ್ತೇನೆ. ಇದೇ 48ನೇ ಪ್ರಶ್ನೆ ಪಾರ್ಟ್ 2. ಇನ್ನು ನಿಮ್ ಎಕ್ಸರ್ಸೈಸ್ ಚಾಲು ಆಗ್ತದೆ. ಏನಪ್ಪ ಅಂದ್ರೆ, ಒಂದು ಎಕ್ಸರ್ಸೈಸ್ ನಾನು ನಿಮಗೆ ಮಾಡಿ ತೋರಿಸ್ತೇನೆ, ಮುಂದೇನು ನೀವು ಮಾಡಬೇಕು. ಏನಪ್ಪ ಅಂದ್ರೆ, ಫಸ್ಟ್ ಆಕಾಶ ತತ್ವದ ಪಂಚೀಕೃತ ಪಂಚಮಹಾಭೂತಗಳು ನಾನಲ್ಲ, ನನ್ನವೋ ಅಲ್ಲ ಅಂತ ಹೇಗೆ ತಿಳಿಯಬೇಕು ಅಂತಂದ್ರೆ, ಅವು ಏನದವು, ಕಾಮ ಏನದ, ಶೋಕ ಅವಲ್ರಿ, ಅವು 5. ಅವದ್ರೊಳಗ ಒಂದೊಂದೇ ತಗೋಬೇಕ್ ನೀವು. ತಗೊಂಡು ಕಾಮ ತತ್ವ ನಾನಲ್ಲ, ಕಾಮ ತತ್ವ ನನ್ನದಲ್ಲ, ಹಿಂಗ ಆಕಾಶ ಮಹಾಭೂತದ ತತ್ವ ಹಿಂಗ ಮಾಡಿ ಏನ್ ಮಾಡ್ಬೇಕು, ಆಕಾಶ ತತ್ವಗಳು ಅಂತೇಳಿ ಬರ್ದು 1ನೇದು ಮ್ಯಾಲೇನ್ ಮಾಡ್ರಿ, ಇದು ನಾನಲ್ಲ ನನ್ನದಲ್ಲ. ಇಲ್ಲಿ ಏನ್ ಮೇನ್ ಪರಿಸ್ಥಿತಿ ಏನದಪ್ಪ ಅಂದ್ರೆ, ನಾನಲ್ಲ ನನ್ನದಲ್ಲ ಅಂತ ಹೆಂಗ್ ತಿಳ್ಕೊಬೇಕು ಅಂತಂದ್ಮೇಲ, ಮ್ಯಾಲ ಆಕಾಶದ ತತ್ವಗಳು ಅಂತ ಬರಿ, ರೇಟಿಂಗ್ ಬರ್ದು ಅದ್ರ ತೆಳಗ್ ಒಂದು ತಗೋರಿ, ಯಾವ್ದಾರ ಒಂದು ಶೋಕ ಅಂತ ತಗೊಳ್ರಿ. ಫಸ್ಟ್ ಗೆ ಶೋಕ, ಶೋಕ ಏನ್ರಿ ಇದೆಲ್ಲ, ನೀವು ಫಸ್ಟ್ ಗೆ ಶೋಕನೇ ತೋತಿರಲ್ಲ ಯಾವ್ದಕ್ಕೆ ಅಂತ. ಇದು ನಮ್ಮ ಸನಾತನ ಸಂಸ್ಕೃತಿಯ ಮೆಥಡ್ ಇದು. ಶೋಕ ಶೋಕ ನಿಮ್ಗ ಆನಂದ ಕೊನೆಯಲ್ಲಿ ಆಗ್ಬೇಕಾದ್ರ ಮೊದಲ ಶೋಕವನ್ನ ಸರಿಯಾಗಿ ತಿಳ್ಕೋಬೇಕು. ಶೋಕದ ಬಗ್ಗೆನೆ ನಿಮಗೆ ಜ್ಞಾನ ಇಲ್ಲ ಅಂತಂದ್ರೆ ಆನಂದ ಆಗಂಗಿಲ್ಲ. ಭಗವದ್ಗೀತೆ ಒಳಗೆ ಫಸ್ಟ್ ಗೆ ಏನ್ ಮಾಡ್ಯಾರ, 2ನೇ ಅಧ್ಯಾಯದ ಹೆಸರು ಏನದು, ಭಗವದ್ಗೀತೆ 2ನೇ ಅಧ್ಯಾಯದ ಹೆಸರು ಕರ್ಮಯೋಗ ರೀ. ಶೋಕ ಗೊತ್ತಿದ್ರೆ ಹೇಳ್ಬೇಕು, ಸುಮ್ನೆ ಏನಾರು ಕೇಳಾರನ್ನ ಏನಾರು ಹೇಳ್ಬಾರ್ದು. ಪರ್ಫೆಕ್ಟ್ ಗೊತ್ತಿದ್ರೆ ಹೇಳ್ಬೇಕು, ಯಾಕಂದ್ರ ಸುತ್ತಮುತ್ತ 100 ಮಂದಿ ಕೂತಿರ್ತಾರ. ಪಡಕ್ಕಂತ ಏನಾರು ಹೇಳೋಣ, ನಿಮ್ಮ ಮೇಲ ಎಲ್ಲರೂ ವಿಶ್ವಾಸ ಇಟ್ಟಿರ್ತಾರ, ಇವ್ರು ಹೇಳಿದ್ದೆಲ್ಲ ಕರೆಕ್ಟ್, ಇವ್ರು ಹೇಳಿದ್ದೆಲ್ಲ ಚಲೋ ಅಂತ ಹೇಳಿ. ಗೊತ್ತಿಲ್ಲ ಅಂದ್ರೆ ಸಾಂಖ್ಯ ಯೋಗ ವಿಷಾದ ಯೋಗ, ಅದ ವಿಷಾದ ಯೋಗ. 1ನೇದ ಅರ್ಜುನ ವಿಷಾದ ಯೋಗ ರೀ, 2ನೇದ ಸಾಂಖ್ಯ ಅರ್ಜುನ, ಅದೇ 1ನೇದ ಸಾಂಖ್ಯ ಯೋಗ, 1ನೇದು ವಿಷಾದ ಯೋಗ. ವಿಷಾದ ಯೋಗ ಅಂದ್ರೆ ಏನದ, ಅಲ್ಲಿ ವಿಷಾದದ ಬಗ್ಗೆ ಪರ್ಫೆಕ್ಟ್ ಆಗಿ, 2ನೇದು ಸಾಂಖ್ಯ ಅದ, ಆತ್ಮ ಸುಟ್ಟರು ಸುಡಂಗಿಲ್ಲ, ಕೊಯ್ದ್ರ ಕೊಯ್ಯಂಗಿಲ್ಲ, 2ನೇದಾಯ್ತು. 1ನೇದು ಅರ್ಜುನ ವಿಷಾದ ಯೋಗ ಅಂತದ ಫಸ್ಟ್ ಏನ್, ಹೌದಿಲ್ಲ? ಹ್ಞೂ ರೀ. ಇದು ನಮ್ದು 5:30 ಪಾಠ ಚಾಲು ಆದ್ರ 6:52 ತನೂ ಇನ್ನ ಜಾಯ್ನ್ ಆಗ್ತಿರಲ್ಲ, ಇದು ಏನ್ ಪದ್ಧತಿ ನಿಮ್ದು? 5:00 ಕರೆಕ್ಟ್ ಆಗಿ ಜಾಯ್ನ್ ಆಗ್ಬೇಕು, ಇನ್ನ ಬರೋದ್ರಾಗೆ ಆದಿರಲ್ರಿ, ಯಾಕೆ ಡಿಸ್ಟರ್ಬ್ ಮಾಡ್ತೀರಿ ಲೇಟ್ ಆಗಿ ಜಾಯ್ನ್ ಆಗಿ? 5:00 ಅಂದ್ರೆ ಒಂದ್ 5 ನಿಮಿಷ ಮೊದಲೇ ರೆಡಿ ಇರ್ಬೇಕು.
ಬಸ್ ತೆಗೆದು ಬಾಗಿಲೆ ತೆಗೆದ ಕೂಡಲೇ ಹೆಂಗ್ ಬಸ್ ನಾಗ ಹೋಗಿ ಕುಂದಿರ್ತಾರ, ಹಂಗ ಪಟ್ಟ 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 ಬಂದು ಬಸ್ ನಾಗ ಸೀಟ್ ಹಿಡ್ಕೊಂಡು ಕುಂದಿರ್ಬೇಕು. ಇದು ಯಾವಾಗ ನೋಡಿದಾಗನು 5:30 ಬಿಟ್ಟು ಈಗ 6:30 ಹೋಗಿ 6:53 ಆಗ್ಯದ, ಇನ್ನ ಟಿಂಗ್ ಟಿಂಗ್ ಅಂತಿರ್ತೀರಿ. ಇದೆಲ್ಲ ಏನ್ ಪದ್ಧತಿ ನಿಮ್ದು? ಈಗ ಬಸ್ಸಿಗೆ ಡೋರ್ ಇಲ್ಲ ಸರ್. ಏನ್ರಿ? ಬಸ್ಸಿಗೆ ಡೋರ್ ಇಲ್ಲ ಅದಕ್ಕೆ. ಸೀಟ್ ರಿಸರ್ವ್ ಇರ್ತದೆ ಅವ್ರ ಮನೆಗೆ, ಅವ್ರ ಮತ್ತೊಬ್ರು ಯಾರಕೊಂಡ್ರಾಗಿಲ್ಲ ಅದ್ ಖಾತ್ರಿ ಮಾಡ್ತಾರೆ. ಇಲ್ಲ, ಒಂದ್ ಕ್ರಮಬದ್ಧತೆ ಸಮಯ ಪ್ರಜ್ಞೆ ಬೇಡ. ಯಾವಾಗ ಬೇಕಾವಾಗ ಸುಮ್ ಏನಾರ ಬಟನ್ ಹೊತ್ಕೋತ್ ಕೂತ್ರಿ ಹಂಗ್ರಿ. ಎಲ್ಲಾರ ಏನೊಂದ್ 5 ನಿಮಿಷ 10 ನಿಮಿಷ ಲೇಟ್ ಆದ್ರೆ ಸರಿ, ಪೂರ ಪಾಠ ಮುಗಿಸೋ ಟೈಮ್ ನೊಳಗ್ ನೀವು ಇನ್ನ ಬರ್ತೀವಿ ಅಂತಂದ್ರೆ ಏನದ ಅರ್ಥ? ಏನದ ಪಾಠಕ್ ಏನಾರ ಒಂದ್ ಬೆಲೆ ಅದ ಇಲ್ಲ ಇಲ್ಲಿ? ಅದಕ್ಕೆ ಇಲ್ಲಿ ಫಸ್ಟ್ ಗೆ ಶೋಕ ಯಾಕೆ ಇಟ್ಟಾರ ಅಂದ್ರ, ಇದೊಂದ್ ಮೆಥಡ್ ಅರ್ಜುನ ವಿಷಾದ ಯೋಗ ಅಂದ್ರ, ಅಲ್ಲಿ ಶೋಕದಿಂದಲೇ ಆರಂಭ ಆಗಿ ಕೊನೆಗೆ ಆನಂದ ಉಂಟಾಗ್ತದ. ಹಂಗೆ ಇಲ್ಲಿ ಏನ್ ಮಾಡ್ಯಾರ, ಫಸ್ಟ್ ಶೋಕದಿಂದ ಆರಂಭ ಮಾಡ್ಯಾರ. ಶೋಕದಿಂದ ಆರಂಭ ಮಾಡಿದ್ಮೇಲೆ ಏನಾಯ್ತು, ಹೆಂಗ ಹೆಂಗ್ ಬರೀತೀರಿ ಇದು? ಶೋಕ ನಾನು ಅಲ್ಲ, ಶೋಕವು ನನ್ನದು ಅಲ್ಲ. ಒಂದನೇ ಪಾಯಿಂಟ್ ಬರೀರಿ, ಶೋಕ ನಾನು ಅಲ್ಲ, ಶೋಕ ನಾನು ಅಲ್ಲ. ಸೆಕೆಂಡ್ ಪಾಯಿಂಟ್ ಏನ್ ಬರೀಬೇಕು? ಶೋಕ ನನ್ನದು ಅಲ್ಲ. ಹಂಗಲ್ಲ, ಮೊದಲ ನಾ ಶೋಕ ನಾನು ಅಲ್ಲ ಅಂದ್ರೆ ಮೊದಲ ನಾನ್ ಯಾರು? ನಾನು ಶೋಕವನ್ನು ಅರಿಯುವ ಆತ್ಮ ಚೈತನ್ಯ. ನಾನು ಶೋಕವನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು. ಶೋಕ ನಾನಲ್ಲ ಸ್ಪಷ್ಟ. ಸೆಕೆಂಡ್ ಪಾಯಿಂಟ್ ಸೀರಿಯಲ್ ಹಾಕೋರ್. ಸೆಕೆಂಡ್ ಪಾಯಿಂಟ್, ನಾನು ಶೋಕವನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು. ಸೆಕೆಂಡ್ ಪಾಯಿಂಟ್, ಶೋಕ ನನ್ನದು ಅಲ್ಲ. ಶೋಕ ನನ್ನದು ಅಲ್ಲ. ಆದ್ಮೇಲೆ ಮೂರಾಯ್ತು. ನಾಲ್ಕನೇ ಪಾಯಿಂಟ್, ಶೋಕ ಯಾರ್ದಪ್ಪ ಅದು ಅಂತಂದ್ರೆ, ಶೋಕವು ಪಂಚೀಕೃತ ಪಂಚಮಹಾಭೂತಗಳದ್ದು. ಅದು ಪಂಚೀಕೃತ ಪಂಚಮಹಾಭೂತಗಳದ್ದು. ಮತ್ತೆ ನಾಲ್ಕ್ ಪಾಯಿಂಟ್ ಆದ್ರ ಐದನೇ ಪಾಯಿಂಟ್ ಏನ್ ಮಾಡ್ಬೇಕು? ಶೋಕ ಉಂಟಾದಾಗಲೂ ಅದನ್ನು ಅರಿಯುವವನು ನಾನು. ಶೋಕ ಉಂಟಾದಾಗಲೂ ಅದನ್ನು ಅರಿಯುವವನು ನಾನು. ನೆಕ್ಸ್ಟ್ ಪಾಯಿಂಟ್, ಶೋಕ ಇಲ್ಲದಾಗ ಅದರ ಅಭಾವವನ್ನು ಅರಿಯುವವನು ನಾನು. ಶೋಕ ಇಲ್ಲದಾಗ ಅದರ ಅಭಾವವನ್ನು ಅರಿಯುವವನು ನಾನು. ಸರಿ, ನಾನು ಅಂದ್ರೆ ಆತ್ಮ. ನಾನು ಅಂದ್ರೆ ಆ ಶೋಕವನ್ನು ಅರಿಯುವ ಆತ್ಮ ವಸ್ತು ಅಂತ ಸೆಕೆಂಡ್ ಪಾಯಿಂಟ್ ನಾಗ ಹೇಳಿನಲ್ಲ ನಾನು. ಏನ್ ಬರೀಬೇಕು?
ನೆಕ್ಸ್ಟ್ ಪಾಯಿಂಟ್ ಶೋಕವು ಆಕಾಶದ ಮುಖ್ಯ ಭಾಗ ಅಂದ್ರೆ ಮುಖ್ಯ ಧರ್ಮ ತತ್ವವಾಗಿದೆ ಅಥವಾ ಮುಖ್ಯ ಭಾಗವಾಗಿದೆ. ಯಾವ ಧರ್ಮ ತತ್ವ? ಶೋಕವು ಆಕಾಶದ ಮುಖ್ಯ ಭಾಗವಾಗಿದೆ. ಆಕಾಶದ ಮುಖ್ಯ ಭಾಗ, ಅದರಲ್ಲಿ ಬೇರೆ ಯಾವ ತತ್ವಗಳು ಬರೆತಿಲ್ಲ. ಶೋಕವು ಆಕಾಶದ ಮುಖ್ಯ ಭಾಗವಾಗಿದೆ, ಅದರಲ್ಲಿ ಬೇರೆ ಯಾವ ತತ್ವಗಳು ಬೆರೆತಿಲ್ಲ. ಹೀಗಾಗಿ ನಾನೇ ಬೇರೆ, ಶೋಕವೇ ಬೇರೆ. ನಾನೇ ಬೇರೆ, ಶೋಕವೇ ಬೇರೆ. ನಾನು ಶೋಕವನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು, ಶೋಕವು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡವಸ್ತು. ಶೋಕವು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡವಸ್ತು. ನಾನು ಶೋಕವನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು. ಮುಂದೇನ್ ಬರೀಬೇಕು? ಅನಾತ್ಮ ಜಡವಸ್ತು, ಅನಾತ್ಮ ಜಡವಸ್ತು ಇಲ್ಲದಿದ್ದರೆ, ಅದು ಇರ್ಲಿಲ್ಲ ಅಂತಂದ್ರೆ, ಶೋಕ ಇರ್ಲಿಲ್ಲ ಅಂದ್ರೆ ಏನಾಗ್ತದ? ಆತ್ಮ ಚೈತನ್ಯ ವಸ್ತು ಪ್ರಕಟವಾಗುವುದಿಲ್ಲ. ಇದು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತದ ಪಾಯಿಂಟ್. ಇದು ಅರವಿಂದ ಆಶ್ರಮನು ಇದೇ ಹೇಳ್ತದೆ, ಶ್ರೀ ಅರವಿಂದ ಆಶ್ರಮದ ಸೂತ್ರನು ಇದೇ. ಅದು ಅನಾತ್ಮ ಏನ್ ಬರೆದ್ರಿ? ಜಡವಸ್ತು ಇಲ್ಲದಿದ್ದರೆ ಆತ್ಮ ಚೈತನ್ಯ ವಸ್ತು ಪ್ರಕಟವಾಗುವುದಿಲ್ಲ, ಮತ್ತು ಆತ್ಮ ಚೈತನ್ಯ ವಸ್ತು ಇಲ್ಲದಿದ್ದರೆ, ಆತ್ಮ ಚೈತನ್ಯ ವಸ್ತು ಇಲ್ಲದಿದ್ದರೆ ಅನಾತ್ಮ ಜಡ ವಸ್ತುವಿಗೆ ಅಸ್ತಿತ್ವವೇ ಇರುವುದಿಲ್ಲ. ಆತ್ಮ ಚೈತನ್ಯ ವಸ್ತು ಇಲ್ಲದಿದ್ದರೆ ಅನಾತ್ಮ ಜಡ ವಸ್ತುವಿಗೆ ಅಸ್ತಿತ್ವವೇ ಇರುವುದಿಲ್ಲ. ನಿಮ್ಗ ಶೋಕ ಆಗ್ಯದಂತೇಳಿ ಆತ್ಮ ಪ್ರಕಟ ಆಗ್ಲಿಕ್ಕದ. ಶೋಕನೇ ಆಗಿಲ್ಲ ಅಂದ್ರೆ ಆತ್ಮಕ್ಕೆ ಎಲ್ಲಿ ಪ್ರಕಟ? ಮತ್ತೆ ಅಲ್ಲಿ ಆತ್ಮನೇ ಇಲ್ಲ ಅಂತಂದ್ರೆ ಶೋಕ ಎಲ್ಲಿ ಬರ್ತದೆ? ಡ್ರಾಯಿಂಗ್ ಶೀಟೇ ಇಲ್ಲ ಅಂದ್ರೆ ಡ್ರಾಯಿಂಗ್ ಎಲ್ಲಿ ಬರ್ತದ? ಶೋಕ ಆತ್ಮ ಅಂದ್ರೆ ಡ್ರಾಯಿಂಗ್ ಶೀಟ್ ಇದ್ದಂಗ, ಶೋಕ ಅಂದ್ರೆ ಡ್ರಾಯಿಂಗ್ ಇದ್ದಂಗ. ಅಲ್ಲಿ ಡ್ರಾಯಿಂಗ್ ಶೀಟೇ ಇಲ್ಲ ಅಂದ್ರೆ ಡ್ರಾಯಿಂಗ್ ಎಲ್ಲಿ ಮಾಡ್ತಾರೆ? ಹಂಗ ಅದಕ್ಕ ಅಲ್ಲಿ ಡ್ರಾಯಿಂಗ್ ಶೀಟ್ ಇಲ್ಲ ಅಂದ್ರೆ ಡ್ರಾಯಿಂಗ್ ಈಗ ಅಸ್ತಿತ್ವನೇ ಇಲ್ಲ. ಅನಾತ್ಮ ಇಲ್ಲದಿದ್ದರೆ ಆತ್ಮ ಪ್ರಕಟವಾಗಲ್ಲ, ಆತ್ಮ ಇಲ್ಲದಿದ್ದರೆ ಅನಾತ್ಮಕ್ಕೆ ಅಸ್ತಿತ್ವ ಇಲ್ಲ. ಹೆಂಗ್ರಿ, ಹೆಂಗ್ ನೋಡ್ತೀಪ್ಪ ಇದು ಅಂದ್ರೆ, ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ ನಾನು ಈ ಶೋಕವನ್ನು ಅರಿಯುತ್ತೇನೆ. ಶೋಕದಿಂದ ಭಿನ್ನವಾಗಿದ್ದು ಶೋಕವನ್ನು ಅರಿಯುತ್ತೇನೆ. ಹಿಂಗ್ ಬರಿಬೇಕು.
ಇದ ಅರಿವ ಮೆಥಡ್ ಹೆಂಗಪ್ಪ ಅಂತಂದ್ರೆ, ಯಾವ ರೀತಿ ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ ನಾನು ಈ ಒಂದು ಶೋಕದ ದೃಷ್ಟ, ಶೋಕ ನನ್ನ ದೃಶ್ಯ, ಈ ಶೋಕದ ದೃಷ್ಟ ನಾನು ಈ ಶೋಕದಿಂದ ಭಿನ್ನವಾಗಿದ್ದು ಶೋಕವನ್ನು ಅರಿಯುತ್ತೇನೆ. ಇದು ಶ್ಲೋಕ ಅಂತ ಮೇಲೆ ಬರ್ದಿರಲ್ಲ ಅಲ್ಲಿ ಬ್ರಾಕೆಟ್ ನಾಗ ಆಕಾಶದ ಮುಖ್ಯ ಭಾಗ ಅಂತ ಬರೀಬೇಕು. ಶ್ಲೋಕ ಅಂತ ಬರ್ದಿದ್ರೆ ಆಕಾಶದ ಮುಖ್ಯ ಭಾಗ. ಮುಖ್ಯ ಭಾಗ ಅಂದ್ರೆ ಅರ್ಧ ಕೈಗೂಟ್ ಮಾಡಿರ್ತಲ್ಲ, ಇನ್ ಉಳಿದ ಹಾಫ್ ನಾಲ್ಕು ಪೀಸ್ ಮಾಡಿ ಬೇರೆ ಬೇರೆ ಕಂಚಿರ್ತಾನಲ್ಲ, ಈ ಆಕಾಶದ ಇನ್ನ ಒಂದೊಂದು ಕಂಚಿದ್ದಕ್ಕ ಏನೇನಾಗ್ತದ ಅಂದ್ರೆ ಸೆಕೆಂಡ್ ಏನ್ ತಗೋತೀರಿ? ಇದು ಅರ್ಧ ಆಗ್ಯದ ನಿಮ್ಗೆ ಇದು ಶೋಕದ್ದು? ಹ್ಞೂನ್ರಿಪ್ಪ. ಇದೇನದ ಇದ್ರಾಗ ಸೇಮ್ ಇದ್ರಂಗೆ ಏನ್ ಮಾಡ್ಬೇಕು? ಇನ್ನ ಒಂದ್ ಸಾರಿ ನೋಟ್ಸ್ ಬರಿಬೇಕು. ಎಂತದಕ್ಕ? ಕಾಮಕ್ಕೆ ಸಂಬಂಧಪಟ್ಟಂತೆ ಎರಡನೇದು. ಇದು ಕಾಮಕ್ಕೆ ಬರೆಯೋದಕ್ಕಿಂತ ಮೊದಲು ಏನ್ ಮಾಡ್ಬೇಕು? ಈ ರೀತಿಯಾಗಿ ಶೋಕ ತತ್ವವು ನಾನಲ್ಲ ಮತ್ತು ಶೋಕ ತತ್ವವು ನನ್ನದಲ್ಲ ಎಂದು ತಿಳಿಯುವುದರ ನಿಶ್ಚಯವಾಗಿ ತಿಳಿಯುವುದರ ಪ್ರಯೋಜನವಾಗಿದೆ. ಹಿಂಗ್ ಬರೀಬೇಕು ಲಾಸ್ಟಿಗೆ ಈ ಶೋಕದ್ದು ಕನ್ಕ್ಲೂಷನ್. ಈ ರೀತಿಯಾಗಿ ಆ ಶೋಕವು ನಾನಲ್ಲ ಮತ್ತು ಶೋಕವು ನನ್ನದಲ್ಲ ಎಂದು ನಿಶ್ಚಯ ಮಾಡಿಕೊಳ್ಳುವುದೇ ಇದರ ಪ್ರಯೋಜನವಾಗಿದೆ. ಈ ರೀತಿ ತಿಳ್ಕೊಳ್ಳೋದ್ರಿಂದ ಏನದ ಇದರ ಪ್ರಯೋಜನ, ವಾಟ್ ಈಸ್ ದಿ ಯೂಸ್ ಅಂದ್ರೆ ಇದು ನಾನಲ್ಲ ನನ್ನದಲ್ಲ ಅಂತೇಳಿ ನಿಶ್ಚಯ ಜ್ಞಾನ ಮಾಡಿಕೊಳ್ಳದೆ ಈ ಒಂದು ಅಧ್ಯಯನದ ಪ್ರಯೋಜನವಾಗಿದೆ. ಹಿಂಗ್ ಬರೀಬೇಕು ಶೋಕದ್ದು, ಹಿಂಗ್ ಬರೀರಿ. ನಿಮ್ ಅನುಭವದ ಪ್ರಕಾರ ಇದ್ರ ಇನ್ನೂ ಹೆಚ್ಚು ಕಡಿಮೆ ಏನಾದ್ರೂ ಮಾಡಿ ಬರೀಲಿಕ್ಕೆ ಬರ್ತದ, ಬೇಕಾದಷ್ಟು ಬರ್ತದ ನಿಮಗ. ನಾವು ಸುಮ್ಮನೆ ಸ್ಯಾಂಪಲ್ ಹೇಳ್ತಾ ಇದ್ದೀನಿ, ಏನಾರ ಮಾಡಿದ್ರ ಕರೆಕ್ಟ್ ಆಗಿ ತಿಳ್ಕೊಂಡ್ ಮಾಡ್ಬೇಕು. ಸುಮ್ನೆ ಏನಾರ ಮಾಡಿ ಗದ್ದಲ ಉಳ್ಬೇಡ್ರಿ. ನಿಮ್ಮ ಮೇಲೆ ಬಹಳ ಜಾಣರು ಅಂತೇಳಿ ಹುಷಾರದಿರತ್ತ, ಎಲ್ಲರೂ ಬಹಳ ನಂಬಿರ್ತಾರ. ನೀವೇನು ಒಂದು ಸಣ್ಣ ಗೆರೆ ಹಾಕಿದ್ರು ಅದಕ್ಕ ಒಂದು ಅರ್ಥ ಕೊಡ್ತಿರ್ತದ. ಅದಕ್ಕ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಈ ವಾಕ್ಯಗಳಲ್ಲಿ ತಿದ್ದುಪಡಿ ಮಾಡ್ರಿ, ಇಲ್ಲಾಂದ್ರೆ ಇವ ಹೆಂಗದವ ಹಂಗೆ ಒಪ್ಕೊಂಡು ಹೋಗ್ರಿ ಮುಂದೆ. ನೆಕ್ಸ್ಟ್ ಕಾಮತತ್ವ, ಕಾಮತತ್ವ ಎರಡನೇದು. ಆಗಾಗ ತತ್ವಗಳಂತೂ ಬರಿತಾ ಇದ್ದೀರಿ ನೀವು. ನೆಕ್ಸ್ಟ್ ಕಾಮತತ್ವ, ಕಾಮತತ್ವ ಇದ್ರೊಳಗೆ ಏನ್ ಬರೀಬೇಕು ಬ್ರಾಕೆಟ್ ನಾಗ? ಆಕಾಶ ಪ್ಲಸ್ ವಾಯು. ಆಕಾಶ ಪ್ಲಸ್ ವಾಯು ಹಿಂಗ್ ಬರೆದ್ರೆ ಸಾಕು. ಮೊದಲು ಆಕಾಶ ಬರೀಬೇಕು, ಯಾಕಂದ್ರೆ ಆಕಾಶದ ತತ್ವ ಅದಲ್ಲ. ಎಲ್ಲದ್ರಾಗೂ ಆಕಾಶ ತತ್ವನೇ ಇರ್ತದ, ಪ್ಲಸ್ ಇದ್ರಾಗ ಏನಂದ್ರೆ ವಾಯು ಸೇರದ. ಆಕಾಶ ಪ್ಲಸ್ ವಾಯು ಸೇರಿ ಏನಾಗ್ಯದ? ಫಸ್ಟ್ ಒಂದ್ ಪಾಯಿಂಟ್ ಏನ್ ಬರೀತೀರಿ? ಆಕಾಶ ಪ್ಲಸ್ ವಾಯು ಅಂತ ಬ್ರಾಕೆಟ್ ನಾಗ ಬರ್ದ್ಬಿಡ್ರಿ ಸಾಕಷ್ಟೇ. ಕಾಮತತ್ವ ಅಂತ ಬರ್ದು ಅದ್ರೊಳಗ ಆಕಾಶ ಪ್ಲಸ್ ವಾಯು ಅಂತ ಹೇಳಿ ಬರ್ದು ಈಗ 1 2 3 4 ಇದ್ ಹೆಂಗ್ ಬರ್ದಿರಿ ಶೋಕ ಅದ್ರಂಗ ಬರ್ದು ಹೇಳ್ರಿ.
ಶಿವ ಬರ್ಲಿಕ್ಕೆ ಹತ್ತೀರಾ? ಹೂನ್ರಿಪ್ಪ. ಹ್ಮ್ ಬರ್ರಿ, ಎಲ್ಲರೂ ಬರೀಬೇಕು. ಮೈಗಳತನ ಮಾಡದಾಗಿಲ್ಲ, ಅನುಭವಕ್ಕೆ ಬರಂಗಿಲ್ಲ. ಮೈಗಳತನ ಮಾಡಿದ್ರೆ ನಿಮಗೆ ಅನುಭವ ಬರಲ್ಲ, ಬರೆದ್ರೆ ಅನುಭವಕ್ಕ ಬರ್ತು. ಬರೀಬೇಕು, 25 ಪೇಜ್ ಬರೀಬೇಕು. ಒಂದೊಂದು ಪೇಜ್ ನಾಗ ಒಂದೊಂದು ತತ್ವ ನೋಟ್ಬುಕ್ ತಗೊಂಡು ಬಂದು ಇಟ್ಕೊಂಡು ಬರೀಬೇಕು. ನಾನ್ ಎದುರಿದ್ರೆ ಅಂತಂದ್ರೆ ನೀಟಾಗಿ ಬರೆದು ಚೆಕ್ ಮಾಡ್ತಿದ್ದೆ. ಏನ್ ಮಾಡ್ಬೇಕು, ದೂರದಿರಿ, ಏನು ಮಾಡಕ್ಕಾಗಲ್ಲ. ಎದುರಿದ್ರೆ ಚಲೋ ಆಕೈತ್ರಿಪ್ಪ, ಚಲೋ ಆಕೈತಿ. ಏನು ಹೇಳಿದ್ದೆ, ತವ್ರ ಮನೆಯಾಗಿದ್ದ ಗಂಡ ಫೋನ್ ಮಾಡಿ ಊಟ ಮಾಡಿದೇನು, ನಾಷ್ಟ ಮಾಡಿದೇನು ಅಂತ ಕೇಳ್ತಿರ್ತಾನ. ತನ್ನ ಮನೆಯಾಗಿರೋ ಏನ್ ಮಾಡಿದೆ ಅಂತ ಎಂದು ಕೇಳ್ತಿರಲ್ಲ. ಅಕ್ಕ ಹಂಗೆ ಮಾಡ್ಕೋತಿರ್ತಾಳ, ತಿನ್ಕೋತಿರ್ತಾನ. ನೀವ್ ಮಾಡಿದಿಲ್ಲ ಅಂತ ಕೇಳಂಗೇ ಇಲ್ಲ. ತವ್ರ ಮನೆಯಾಗಿದ್ದ ಕೇಳ್ತಿರ್ತಾನ. ತಂಗೆ, ನೀವ್ ತವ್ರ ಮನೆಯಾಗಿದ್ರಿ, ನಾವ್ ನಿಮಗ ಇಲ್ಲಿದೆ ಕೇಳ್ಬೇಕು ಹೆಂಗ್ ಮಾಡಿದ್ರಿ ಏನು. ತನ್ನ ಮನೆಯಾಗಿದ್ದ ನಾಷ್ಟ ಮಾಡದೇ ಇಲ್ಲ, ಊಟ ಮಾಡದೆ, ಇದು ಅಡಿಗೆ ಮಾಡದೇ ಇಲ್ಲ, ಹಿಂಗ್ ಕೇಳ್ತಿರ್ತಾನ. ಹಂಗ್ ನೀವು ರಿಮೋಟ್ ಕಂಟ್ರೋಲ್ ನಾಗ ಇದ್ದೀರಿ ಈಗ. ಅಲ್ಲಿದೆ ಕೇಳ್ಬೇಕು ನಾವು. ಕೃಷ್ಣಪ್ಪರ್ ನಮ್ ಪಾಠ ಯಾವಾಗ ಚಾಲು ಆಗ್ತದ ಗೊತ್ತದ ಟೈಮ್ ನಿಮ್ಗ? ಕೃಷ್ಣಪ್ಪರೇ, ಹೇಳ್ರಿ. ಆರಾಮದ್ರಿಪ್ಪ? ಹಾ, ಆರಾಮದ್ರಿ ನೋಡ್ರಿ. ತಾವು ಆರಾಮ ಕಾಡ್ತೀರಿ ನಮ್ಗ? ನಮ್ಗಂತ ಆರಾಮ ಕಾಡ್ಬೇಕು. ನಮ್ ಪಾಠ ಎಷ್ಟು ಗೊತ್ತದ ನಿಮ್ಗ? ಇಲ್ರಿ, ಸ್ವಲ್ಪ ನಾವು ಆ ಕಡೆ ಈ ಕಡೆ ದವಾಖಾನೆಗೆ ಅಡ್ಡಾಡಿವಲ್ಲ, ಸ್ವಲ್ಪ ಹಿಂಗಾಗಿ ಆರಾಮ ಇಲ್ರಿ. ಆರಾಮ್ ಐತ್ರಿ, ಹಾಗ ಶುಗರ್ ರೀ, ಶುಗರ್ ಸಂಬಂಧ ಸರಿ, ಮತ್ತೇನಿಲ್ಲ. 5:30 ಚಾಲು ಆಗ್ತದ, 7 ಆಗ್ಯಾವ ಈಗ. ನೀವ್ ಈಗ ಬಿಟ್ಟ ಇಲ್ರಿ, 5:30 ಎತ್ತರ ಆಗಿರ್ತೀವಿ. ಓದ್ಕೆಂತ ಕುಂತಿರ್ತೀನಿ. ಆರಾಮ ಬಂದ್ರಿ? ಆರಾಮ. ಮನೆ ಬಂದಿದ್ದು ರಾಯಚೂರಿಗೆ ಬರಕ್ ಆಗ್ಲಿಲ್ಲ, ಕಲಿಸಿತ್ತು. ಅದು ಅವಸರಲ್ಲೇ ಅವಸರಲ್ಲೇ ಬರ್ಬಿಟ್ಟು. ನಮಸ್ಕಾರ ಗುರುಗಳೇ, ಎಲ್ಲರಿಗೂ ನಮಸ್ಕಾರ. ಅಪ್ಪ ಬರದ್ರ ಯಾರ್ ಬರ್ದಿರಿ ಹೇಳ್ರಿ ಮುಂದಿಂದು. ನಗತ್ತೇನ್ರಿ ಅಪ್ಪಾಜಿ, ನಗತ್ತೇನ್ರಿ ಹೇಳ್ರಿ.
ಕಾಮದ ಬಗ್ಗೆ ಹೇಳ್ತೇನೆ. ಕಾಮವು ನಾನಲ್ಲ, ನಾನು ಕಾಮವನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು. ಕಾಮವು ನನ್ನದು ಅಲ್ಲ, ಕಾಮವು ಪಂಚೀಕೃತ ಮಹಾಭೂತಗಳದ್ದು, ಪಂಚೀಕೃತ ಪಂಚ ಮಹಾಭೂತಗಳದ್ದು. ಕಾಮ ಉಂಟಾದಾಗಲೂ ಅದನ್ನು ಅರಿಯುವವನು ನಾನು, ಕಾಮ ಇಲ್ಲದಾಗ ಅದರ ಅಭಾವವನ್ನು ಅರಿಯುವವನು ನಾನು. ಕಾಮವು ಆಕಾಶದ ತತ್ವವಾಗಿದೆ, ಇದರಲ್ಲಿ ಆಕಾಶ ಮತ್ತು ವಾಯು ಕೂಡಿದೆ. ಹೀಗಾಗಿ ನಾನೇ ಬೇರೆ, ಕಾಮವೇ ಬೇರೆ. ಕಾಮವು ನನ್ನಿಂದ ಅರಿಸಿಕೊಳ್ಳುವ ಜಡವಸ್ತು, ಅನಾತ್ಮ ಜಡವಸ್ತು, ಅನಾತ್ಮ ಜಡವಸ್ತು. ನಾನು ಕಾಮವನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು. ಈ ರೀತಿಯಾಗಿ ಕಾಮವು ನಾನಲ್ಲ, ಕಾಮವು ನನ್ನದಲ್ಲ ಎಂದು ನಿಶ್ಚಯ ಮಾಡಿಕೊಳ್ಳುವುದೇ ಇದರ ಪ್ರಯೋಜನವಾಗಿದೆ. ಎಲ್ಲರಿಗೂ ಧನ್ಯವಾದ. ನಿಶ್ಚಯ ಜ್ಞಾನ ಮಾಡಿಕೊಳ್ಳುವುದೇ ಈ ಅಧ್ಯಯನದ ಪ್ರಯೋಜನವಾಗಿದೆ. ಇದು ಬರಿಲಿಲ್ಲಲ್ಲ, ನಾನು ಕಾಮದಿಂದ ಭಿನ್ನವಾಗಿ ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ, ನಾನು ಕಾಮದಿಂದ ಭಿನ್ನವಾಗಿ ಕಾಮವನ್ನು ವೀಕ್ಷಿಸುವಂತ ಕಾಮದೃಷ್ಟ. ಕಾಮ ನನ್ನ ದೃಶ್ಯ. ಇದು ಬರಿಬೇಕು, ಪ್ರತಿ ಸಲ ಬರಬೇಕಿದು. ಕಾಮ ನನ್ನ ದೃಶ್ಯ, ನಾನು ಕಾಮದ ದೃಷ್ಟ. ಘಟ ದೃಷ್ಟ, ಘಟ ನನ್ನ, ಘಟ ನನ್ನ ದೃಶ್ಯ, ನಾನು ಘಟ ದೃಷ್ಟ. ಘಟ ದೃಷ್ಟ, ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ, ನಾನು ಘಟದ ದೃಷ್ಟ, ಘಟ ನನ್ನ ದೃಶ್ಯ. ಅದೇ ರೀತಿ ಕಾಮದೃಷ್ಟ, ಕಾಮವನ್ನು ಕಾಮದಿಂದ ಕಾಮದಿಂದ ಭಿನ್ನವಾಗಿ ಕಾಮವನ್ನು ವೀಕ್ಷಿಸುವ ಕಾಮದೃಷ್ಟ, ನಾನು ಕಾಮ ನನ್ನ ದೃಶ್ಯ. ಈ ಸೆಂಟೆನ್ಸ್ ಬರ್ಬೇಕು ಅದ್ರ. ಕಾಮದ ಮುಗಿತ ಬಗೆಹರಿತ ಏನಿನ್ನ ಡೌಟ್ ಅದ ಯಾರಿಗೆ? ನಾ ಹೇಳ್ರಪ್ಪ. ಕಾಮವು ನಾನಲ್ಲ, ಕಾಮವು ನನ್ನದು ಅಲ್ಲ. ಹಾಗಾದರೆ ಕಾಮವು ಯಾರದ್ದು? ಕಾಮವು ಪಂಚ ಮಹಾಭೂತಗಳದ್ದಾಗಿದೆ. ಕಾಮವು ನಾನು ಕಾಮವನ್ನು ಅರಿಯುವ ಆತ್ಮ ಚೈತನ್ಯನಿದ್ದೇನೆ. ಕಾಮವು ಅನಾತ್ಮ ಜಡವಸ್ತು ಆಗಿದೆ, ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡವಸ್ತು ಆಗಿದೆ. ಕಾಮವು ಉಂಟಾದಾಗಲೂ ಕಾಮವನ್ನು ಅರಿಯುವ ನಾನಿದ್ದೇನೆ. ಕಾಮವು ಇಲ್ಲದಾಗ ಅದರ ಅಭಾವವನ್ನು ಅರಿಯುವವನು ನಾನಿದ್ದೇನೆ. ನಾನೇ ಬೇರೆ, ಕಾಮವೇ ಬೇರೆ. ನಾನು ಕಾಮವನ್ನು ಅರಿಯುವ ಆತ್ಮ ಚೈತನ್ಯನಿದ್ದೇನೆ. ಹೇಗೆ ಘಟದೃಷ್ಟ ಘಟವನ್ನು ಭಿನ್ನವಾಗಿ ಅರಿಯುವಂತೆ, ನಾನು ಕಾಮವನ್ನು ಭಿನ್ನವಾಗಿ ಅರಿಯುವ ದೃಷ್ಟ ಆಗಿದ್ದೇನೆ. ಕಾಮವು ಹೇಗೆ ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ಅರಿಯುವಂತೆ. ನೀಟಾಗಿ ಒಂದ್ಸಾರಿ ಸೆಂಟೆನ್ಸ್ ಬರ್ಕೊಂಡ್ರು. ಯಾವ ರೀತಿ ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ಅರಿಯುವಂತೆ, ನಾನು ಕಾಮದೃಷ್ಟ ಕಾಮದಿಂದ ಭಿನ್ನವಾಗಿ ಕಾಮವನ್ನು ಅರಿಯುವವನಾಗಿದ್ದೇನೆ. ಕಾಮ ನನ್ನ ದೃಶ್ಯ, ನಾನು ಕಾಮದ ದೃಷ್ಟ. ಹಿಂಗ್ ಬರಿಬೇಕು ಸೆಂಟೆನ್ಸ್, ಫುಲ್ ಕ್ಲಿಯರ್ ಬರ್ಬೇಕು, ಅರ್ಧಮರ್ಧ ಬಾಕ್. ಯಾವ ರೀತಿ ಘಟದೃಷ್ಟ ಘಟದಿಂದ ಘಟವನ್ನು ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ಅರಿಯುವಂತೆ,
ನಾನು ಕಾಮದೃಷ್ಟ ಕಾಮವನ್ನು ಕಾಮದಿಂದ ಭಿನ್ನವಾಗಿ ಕಾಮವನ್ನು ಅರಿಯುತ್ತೇನೆ. ಕಾಮವು ನನ್ನ ದೃಶ್ಯ, ನಾನು ಕಾಮದ ದೃಷ್ಟ. ಕಾಮ ಆಯ್ತ ತಿಳಿತ್ರ. ನೆಕ್ಸ್ಟ್ ಕ್ರೋಧ. ಕ್ರೋಧ ಬರೀರಿ, ಯಾರು ಬರ್ದಿರಿ ಹೋದ್ರಿ ಹೇಳ್ರಿ. ಬರೇ ಓದೋದು ಬರೆಯದ ದೊಡ್ಡ ಹೈರಾಣ ಆಗದಲ್ಲ, ಅನುಭವ ಆಗದ್ ಮುಖ್ಯ ಅದ ಇಲ್ಲಿ. ಬಡ ಬಡ ಬಾರ್ದು. ಹಿಂದಿನ ಫೈಲ್ ಓಪನ್ ಮಾಡಿ ಒಂದ್ ಹೊಸ ಪೇಜ್ ಬಾರದು. ಆಯ್ತಾ, ಫೈಲ್ ಪಂಚ್ ಮಾಡಿ ಹಾಕಿದ್ರಲ್ಲ, ಅನುಭವ ಆಗದ್ ಮುಖ್ಯ. ಈ ಲಾಸ್ಟ್ ಪಾಯಿಂಟ್ ಹೇಳ್ರಿ ಬಿಳಸಪ್ಪ. ನಾನು ಘಟ ದೃಷ್ಟ ಯಾವ ರೀತಿ? ಘಟ ದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ, ಯಾವ ರೀತಿ ಘಟ ದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ವೀಕ್ಷಿಸುವಂತೆ ನಾನು ಕಾಮದೃಷ್ಟ ಕಾಮವನ್ನು ಕಾಮದಿಂದ ಭಿನ್ನವಾಗಿ ವೀಕ್ಷಿಸುವವನಾಗಿದ್ದೇನೆ. ಕಾಮವು ನನ್ನ ದೃಶ್ಯ, ನಾನು ಕಾಮದ ದೃಷ್ಟ. ಕ್ರೋಧವು ನಾನಲ್ಲ, ಕ್ರೋಧವು ನನ್ನದು ಅಲ್ಲ. ಕ್ರೋಧವು ನಾನಲ್ಲ, ಕ್ರೋಧವು ನನ್ನದು ಅಲ್ಲ. ಕ್ರೋಧವು ಪಂಚೀಕೃತ ಪಂಚಮಹಾಭೂತಗಳದ್ದಾಗಿದೆ. ಕ್ರೋಧವು ನನ್ನಿಂದ ಅರಿಸಿಕೊಳ್ಳುವಂತಹ ಅನಾತ್ಮ ಜಡವಸ್ತು. ನಾನು ಕ್ರೋಧವನ್ನು ಅರಿಯುವಂತಹ ಆತ್ಮ ಚೈತನ್ಯನಿದ್ದೇನೆ. ಹೇಗೆ ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ವೀಕ್ಷಿಸುವಂತೆ, ನಾನು ಕ್ರೋಧದೃಷ್ಟ ಕ್ರೋಧವನ್ನು ಕ್ರೋಧದಿಂದ ಭಿನ್ನವಾಗಿ ವೀಕ್ಷಿಸುವವನಾಗಿದ್ದೇನೆ. ಹೀಗಾಗಿ ನಾನೇ ಬೇರೆ, ಕ್ರೋಧವೇ ಬೇರೆ. ಕ್ರೋಧವು ನನ್ನಿಂದ ಅರಿಸಿಕೊಳ್ಳುವಂತಹ ಜಡವಸ್ತು ಆಗಿದೆ. ನಾನು ಕ್ರೋಧವನ್ನು ಅರಿಯುವಂತಹ ಆತ್ಮ ಚೈತನ್ಯನಿದ್ದೇನೆ. ಕ್ರೋಧವು ದೃಶ್ಯವಾಗಿದೆ, ನಾನು ದೃಷ್ಟ ಆಗಿದ್ದೇನೆ. ಕ್ರೋಧವೇ ಬೇರೆ, ನಾನೇ ಬೇರೆ. ಕ್ರೋಧ ಉಂಟಾದರೆ ಆಗ ಕೂಡ ನಾನು ತಿಳಿಯುತ್ತೇನೆ,
ಕ್ರಮಬದ್ಧವಾಗಿ ಕ್ರಮಬದ್ಧವಾಗಿ ಬರಿಬೇಕು. ಮೊದಲೊಂಥರ ಬರೆದ್ರಿ, ಈಗ ಒಂಥರ ಬರ್ದ್ರಿ, ಮತ್ತೊಂಥರ ಬರಿತೀರಿ. ನಿಮ್ ಅರ್ಥ ಆದಂಗ ಹಿಂದೆ ಮುಂದೆ ಬರಿಬಾರ್ದು. ಸಿಸ್ಟಮೆಟಿಕ್ ನಾ ಹೆಂಗ್ ಹೇಳಿನಿ ಫಸ್ಟ್ ಇಂದು ಹಂಗೆ ಬರಿಬೇಕು. ಕ್ರೋಧ ಕ್ರೋಧ ನಾನು ಅಲ್ಲ, ಹಾಗಾದ್ರೆ ನಾನು ಯಾರು? ನಾನು ಯೋಗವನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು. ಕ್ರೋಧವನ್ನು ಅರಿಯುವ ಆತ್ಮ ಚೈತನ್ಯ, ಶೋಕ ಅಲ್ಲ. ಕ್ರೋಧವನ್ನು ಅರಿಯುವ ಆತ್ಮ, ಕ್ರೋಧವನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು. ಕ್ರೋಧ ನನ್ನದು ಅಲ್ಲ, ಕ್ರೋಧವು ಪಂಚೀಕೃತ ಪಂಚ ಮಹಾಭೂತಗಳದ್ದು. ಕ್ರೋಧ ಉಂಟಾಗಲೂ ಅದನ್ನು ಅರಿಯುವನು ನಾನು. ಕ್ರೋಧ ಇಲ್ಲದಾಗ ಅದರ ಅಭಾವವನ್ನು ಅರಿಯುವನು ನಾನು. ಕ್ರೋಧವು ಆಕಾಶದ ಅಮುಖ್ಯ ತತ್ವ, ಅದರಲ್ಲಿ ಮುಖ್ಯ ತಲಿಕತ್ವ ಹೋಗ್ಬಡ್ರಿ, ಅಮುಖ್ಯ ಮಾತಾಡ್ಬಾರ್ದ್ರಿ. ಎರಡು ಕ್ರೋಧ ಎರಡು ತತ್ವ ಸೇರಿ ಏನೇನಾಗ್ಯಾವ? ಆಕಾಶ ಮತ್ತು ಅಗ್ನಿ ತತ್ವ ಸೇರಿ ಕ್ರೋಧ ಆಗ್ಯದ ಇಷ್ಟೇ. ಕ್ರೋಧವು ಆಕಾಶ, ಕ್ರೋಧವು ಆಕಾಶ ತತ್ವದಿಂದ ಮುಖ್ಯ ಅಮುಖ್ಯ ಚಿಕ್ಕ ದೊಡ್ಡ ಅಂದ್ರೆ ಕನ್ಫ್ಯೂಸ್ ಆಗ್ತದ. ಹೀಗಾಗಿ ನಾನೇ ಬೇರೆ, ಕ್ರೋಧವೇ ಬೇರೆ. ನಾನು ಕ್ರೋಧವನ್ನ ಅರಿಯುವ ಆತ್ಮ ಚೈತನ್ಯ ವಸ್ತು. ಕ್ರೋಧವು ನನ್ನಿಂದ ಅರಿಸಿಕೊಳ್ಳುವ ಆತ್ಮ ಜಡ ವಸ್ತು, ಅನಾತ್ಮ ಜಡ ವಸ್ತು. ಅನಾತ್ಮ ಜಡ ವಸ್ತು ಅರ್ಜುನ, ಅದು ಇಲ್ಲದಿದ್ದರೆ ಆತ್ಮ ಚೈತನ್ಯ ವಸ್ತು ಪ್ರಕಟವಾಗುವುದಿಲ್ಲ. ಮತ್ತು ಆತ್ಮ ಚೈತನ್ಯ ವಸ್ತು ಪ್ರಕಟ ಆಗದಿದ್ದರೆ ಅನಾತ್ಮ ಜಡ ವಸ್ತು ಅಸ್ತಿತ್ವದಲ್ಲಿಲ್ಲ. ಆತ್ಮ ವಸ್ತು ಇಲ್ಲದಿದ್ದರೆ ಅನಾತ್ಮ ವಸ್ತುವಿಗೆ ಅಸ್ತಿತ್ವವಿಲ್ಲ. ಆತ್ಮ ವಸ್ತು ಇರ್ಲಿಲ್ಲಪ್ಪ ಅಂದ್ರೆ ಅನಾತ್ಮಕ ಅಸ್ತಿತ್ವನೇ ಇಲ್ಲ. ಅನಾತ್ಮ ಏನದ? ಕಾರಣ. ಇದು ಆತ್ಮ ಏನದ? ಕಾರಣ ವಸ್ತು. ಅನಾತ್ಮ ಏನದ? ಕಾರ್ಯ ವಸ್ತು. ಅದು ಕಾರಣ ವಸ್ತುನೇ ಇಲ್ಲ. ಬಂಗಾರನೇ ಇಲ್ಲ ಅಂದ್ರೆ ಆವರಣ ಹೆಂಗಾಗ್ತದೆ? ಅನಾತ್ಮ ಅಂದ್ರೆ ಕಾರ್ಯ, ಆತ್ಮ ಅಂದ್ರೆ ಕಾರಣ. ಅದು ಇನ್ನೊಂದು ಲಾಸ್ಟ್ ಪಾಯಿಂಟ್ ನಮಗ್ ತಿಳಿಯಬಲ್ದ ಗುರುಗಳು. ಅದು ಸ್ವಲ್ಪ ಸರಿಯಾಗಿ ಬಂದು ತಮ್ಮ ಇದ್ರ ಪ್ರಕಾರ ಹೇಳ್ಬಿಡ್ತೀನಿ. ನಾನು ಘಟ ದೃಷ್ಟ. ಯಾವ ರೀತಿ ನೀವು ಬರ್ಕೊಳ್ಳಕ್ಕೆ ತಯಾರಿಲ್ಲ, ಚಂದ ಬರ್ಕೊಳ್ಳಲಾಗಿರಿ, ಏನ್ ಮಾಡ? ಯಾವ ರೀತಿ ಘಟ ದೃಷ್ಟ? ಯಾವ ರೀತಿ ಘಟ ದೃಷ್ಟ? ಘಟವನ್ನು ಯಾವ ರೀತಿ ಘಟ ದೃಷ್ಟ? ಘಟದಿಂದ ಭಿನ್ನವಾಗಿ ವೀಕ್ಷಿಸುವಂತೆ ಯಾವ ರೀತಿ ಘಟ ದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ವೀಕ್ಷಿಸುವಂತೆ ನಾನು ಅಂದ್ರೆ ಕ್ರೋಧದ ದೃಷ್ಟ. ಕ್ರೋಧದಿಂದ ಭಿನ್ನವಾಗಿ ವೀಕ್ಷಿಸುವವನಾಗಿದ್ದೇನೆ. ಯಾವ ರೀತಿ ಘಟ ದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ವೀಕ್ಷಿಸುವಂತೆ ನಾನು ಅಂದರೆ ಕ್ರೋಧ ದೃಷ್ಟ ಕ್ರೋಧವನ್ನು ಕ್ರೋಧದಿಂದ ಭಿನ್ನವಾಗಿ ವೀಕ್ಷಿಸುವನಾಗಿದ್ದೇನೆ.
ಹೀಗಾಗಿ ನಾನೇ ಬೇರೆ ಕ್ರೋಧವೇ ಬೇರೆ. ಈ ರೀತಿಯಾಗಿ ನಿತ್ಯ ಜ್ಞಾನ ಮಾಡಿಕೊಳ್ಳುವುದೇ ಈ ಅಧ್ಯಯನದ ಪ್ರಯೋಜನವಾಗಿದೆ. ಏನಿಲ್ಲ, ಕನ್ಫ್ಯೂಷನ್ ಆಗ್ತದೆ. ಟಿವಿ ದೃಷ್ಟ, ಟಿವಿ ದೃಷ್ಟ, ನೀವು ಟಿವಿ ನೋಡೋರಿಗೆ ದೃಷ್ಟ ಅಂತಾರ, ಟಿವಿಗೆ ಏನಂತಾರ ದೃಶ್ಯ ಅಂತಾರ. ಟಿವಿ ದೃಷ್ಟ ಟಿವಿಯನ್ನ ಟಿವಿಯಿಂದ ಭಿನ್ನವಾಗಿ ವೀಕ್ಷಿಸುವಂತೆ, ಹಿಂಗ ಟಿವಿ ಒಳಗಿದ್ದೆ ನೋಡ್ತಾರೆ, ಟಿವಿ ಭಿನ್ನವಾಗಿ ನೋಡ್ತಾರೆ, ಟಿವಿನೇ ನೀವಾಗಿ ನೋಡ್ತಾರೆ. ಮುಂದಿನ ನೆಕ್ಸ್ಟ್ ಯಾವುದು? ಮೋಹರಿ. ಮೋಹ ಹೇಳ್ತೀನಿ ನೋಡಿ, ಮೋಹ ನಾನಲ್ಲ, ನಿಧಾನವಾಗಿ ಓದ್ರಿ. ಒಂದೊಂದು ಯಾರೇ ಬರ್ಕೊಂಡಿತ್ತು ಅಂದ್ರೆ ಅವ್ರಿಗೆ ಬರ್ಕೊಳಕ್ ಅನುಕೂಲ ಆಗ್ತದ. ಮೋಹ ನಾನು ಅಲ್ಲ, ಹಾಗಾದ್ರೆ ನಾನು ಯಾರು? ನಾನು ಮೋಹವನ್ನ ಅರಿಯುವ ಆತ್ಮ ಚೈತನ್ಯ ವಸ್ತು. ನೋಟ್ಸ್ ಡಿಕ್ಟೇಟ್ ಮಾಡ್ದಂಗ ಮಾಡಿ, ಮತ್ತೆ ಎಲ್ಲರಿಗೂ ಬರ್ಕೋತಾರ. ಮೋಹ ನಮ್ಮದು ಅಲ್ಲ, ಮೋಹವು ಪಂಚ ಮಹಾಭೂತಗಳದ್ದು. ಮೋಹ ಉಂಟಾದಾಗ ಅದನ್ನು ಅರಿಯುವವನು ನಾನು. ಮೋಹ ಅಂದಾಗ ಅದರ ಅಭಾವವನ್ನ ಅರಿಯುವವನು ನಾನು. ಮೋಹವು ಆಕರ್ಷ ತತ್ವದ ಭಾಗವಾಗಿದೆ. ಅಲ್ಲಿ ಆಕರ್ಷ ಅದರಲ್ಲಿ ಇದನ್ ಬೇಡ. ಆಕಾಶ ಪ್ಲಸ್ ಜಲ ಸೇರಿ ಮೋಹ ಆಗಿದೆ. ಆಕಾಶ ಮತ್ತು ಜಲ ತತ್ವಗಳು ಸೇರಿ ಮೋಹ ಉಂಟಾಗಿದೆ. ಪೂರ ಹೇಳ್ಬೇಕು, ಆಕಾಶ ತತ್ವದ ಭಾಗವಾಗಿದೆ ಅಂತಂದ ಜಲ ಮೋಹವು ಮತ್ತು ಜಲ ತತ್ವದ ಭೋಗವಾಗಿದೆ. ಹೀಗಾಗಿ ಆಕಾಶ ತತ್ವ ಮತ್ತು ಜಲ ತತ್ವಗಳು ಸೇರಿ ಮೋಹವಾಗಿದೆ. ಹಿಂಗ್ ಬರೀರಿ ಚಂದ ನೀಟಾಗಿ. ಎದುರು ಭಾಗ ಹಂಗಲ್ಲ ಅಲ್ಲ, ಆಕಾಶ ತತ್ವ ಮತ್ತು ಜಲ ತತ್ವ ಸೇರಿ ಮೋಹ ಆಗಿದೆ. ಮೋಹವು ಆಕಾಶ ತತ್ವ ಮತ್ತು ಜಲ ತತ್ವ ಸೇರಿ ಮೋಹವಾಗಿದೆ. ಹೀಗಾಗಿ ಮೋಹವೇ ಬೇರೆ. ನಾನು ಮೋಹವನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು. ಮೋಹವು ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡ ವಸ್ತು. ಈ ಅನಾತ್ಮ ಜಡ ವಸ್ತು ಇಲ್ಲದಿದ್ದರೆ ಆತ್ಮ ಚೈತನ್ಯ ವಸ್ತು ಪ್ರಕಟವಾಗುವುದಿಲ್ಲ. ಅಂದ್ರೆ ಇಲ್ಲಿ ಅನಾತ್ಮ ಈ ಮೋಹದಂತ ಅನಾತ್ಮ ಜಡ ವಸ್ತು ಇಲ್ಲದಿದ್ದರೆ ಆತ್ಮ ಚೈತನ್ಯ ವಸ್ತು ಪ್ರಕಟವಾಗುವುದಿಲ್ಲ. ಮತ್ತು
ಪ್ರಕಟವಾಗದಿದ್ದರೆ ಮೋಹವೆಂಬ ಅನಾತ್ಮ ಜಡವಷ್ಟು ಅಸ್ತಿತ್ವದಲ್ಲಿಲ್ಲ. ಆತ್ಮ ಚೈತನ್ಯ ವಸ್ತು ಪ್ರಕಟವಾಗುವುದಲ್ರಿ, ಆತ್ಮ ಚೈತನ್ಯ ವಸ್ತು ಇಲ್ಲದಿದ್ದರೆ ಅದು ಪ್ರಕಟ ಆಗಲ್ಲ. ಅನಾತ್ಮ ಜಡವಸ್ತು ಪ್ರಕಟವಾಗದಿದ್ದರೆ ಅನಾತ್ಮ ಜಡ ವಸ್ತು ಇಲ್ಲದಿದ್ದರೆ, ಇದು ಹೆಂಗ್ ಚಂದ ಬರ್ಕೊಳ್ರಿ, ಅನಾತ್ಮ ಜಡ ವಸ್ತು ಇಲ್ಲದಿದ್ದರೆ ಆತ್ಮ ವಸ್ತು ಪ್ರಕಟವಾಗುವುದಿಲ್ಲ. ಅನಾತ್ಮ ಜಡ ವಸ್ತು ಇಲ್ಲದಿದ್ದರೆ ಆತ್ಮ ವಸ್ತು ಪ್ರಕಟವಾಗುವುದಿಲ್ಲ. ಮತ್ತೆ ಆತ್ಮ ವಸ್ತು ಅನಾತ್ಮ ಜಡ ವಸ್ತುವಿಗೆ ಅಸ್ತಿತ್ವವಿಲ್ಲ. ಇದು ಪಾಯಿಂಟ್ ಸರಿಯಾಗಿ ಬರ್ಕೋದು, ಸರಿಯಾಗಿ ಬರಿತಾ ಇಲ್ಲ. ನಾವು ಅನಾತ್ಮ ಜಡ ವಸ್ತು ಇಲ್ಲದಿದ್ದರೆ ಆತ್ಮ ವಸ್ತು ಪ್ರಕಟವಾಗುವುದಿಲ್ಲ. ಅನಾತ್ಮ ಜಡ ವಸ್ತು ಇಲ್ಲದಿದ್ದರೆ ಆತ್ಮ ವಸ್ತು ಪ್ರಕಟವಾಗುವುದಿಲ್ಲ, ಮತ್ತು ಆತ್ಮ ವಸ್ತು ಇಲ್ಲದಿದ್ದರೆ ಅನಾತ್ಮ ಜಡ ವಸ್ತುವಿಗೆ ಅಸ್ತಿತ್ವವೇ ಇಲ್ಲ. ಇಲ್ಲ, ಆತ್ಮ ವಸ್ತು ಪ್ರಕಟವಾಗಲ್ಲ. ನಾನು ಮೊದಲು ಏನ್ ಹೇಳ್ತೀನಿ, ನೀಟಾಗಿ ಬರ್ಕೊಳ್ರಿ, ಆಮೇಲೆ ಪ್ರಶ್ನೆ ಕೇಳಿ. ಅನಾತ್ಮ ಜಡ ವಸ್ತು ಇಲ್ಲದಿದ್ದರೆ ಆತ್ಮ ವಸ್ತು ಪ್ರಕಟವಾಗುವುದಿಲ್ಲ. ಅನಾತ್ಮ ಜಡ ವಸ್ತು ಇಲ್ಲದಿದ್ದರೆ ಆತ್ಮ ವಸ್ತು ಪ್ರಕಟವಾಗುವುದಿಲ್ಲ. ಏನಿದ್ರ ಅರ್ಥ ಅಂತಂದ್ರೆ, ಬಂಗಾರ ಸುಮ್ಮನೆ ಇಟ್ಕೋಬಹುದು. ಅನಾತ್ಮ ವಸ್ತು ಅಂತಂದ್ರೇನು? ಆಭರಣ. ಆಭರಣ ಮಾಡ್ಲಿಲ್ಲ ಅಂದ್ರ ಬಂಗಾರ ಪ್ರಕಟ ಆಗಂಗೆ ಇಲ್ಲ. ಅದು ಕಾರಣ ಪ್ರಕಟ ಯಾವಾಗ ಆಗ್ತದ? ಕಾರ್ಯ ಮಾಡಿದಾಗ ಪ್ರಕಟ ಆಗ್ತದ. ಇಲ್ಲಾಂದ್ರೆ ಕಾರಣ ರೂಪದಲ್ಲಿ ಇರ್ತದ. ಬಂಗಾರ ಸುಮ್ ತನ್ ಕಡೆ ತಾನ ಇರ್ತದ. ಆಭರಣ ಆಗಿ ಬೇರೆ ಹೆಸರೇ ಬರಂಗಿಲ್ಲ, ಅದಕ್ಕೆ ಬರೀ ಬಂಗಾರ ಕೂತಿರ್ತದ ಅಷ್ಟೇ ಅದು. ಮತ್ತೆ ಆತ್ಮ ವಸ್ತು ಇಲ್ಲದಿದ್ದರೆ ಅನಾತ್ಮ ವಸ್ತುವಿಗೆ ಅಸ್ತಿತ್ವವೇ ಇಲ್ಲ. ಅಂದ್ರೆ ಬಂಗಾರನೇ ಇಲ್ಲ ಅಂತಂದ್ರೆ ಅಲ್ಲಿ ಆಭರಣ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಂಗಾರ ಇಲ್ಲ ಅಂದ್ರ ಅಲ್ಲಿ ಆಭರಣ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂಗ ಈ ಅನಾತ್ಮ ವಸ್ತು ಇಲ್ಲದಿದ್ದರೆ ಆತ್ಮ ವಸ್ತು ಪ್ರಕಟವಾಗುವುದಿಲ್ಲ, ಇಲ್ಲದಿದ್ದರೆ ಅನಾತ್ಮ ಜಡ ವಸ್ತು ಅಸ್ತಿತ್ವದಲ್ಲಿಲ್ಲ. ಅನಾತ್ಮ ಜಡ ವಸ್ತುವಿಗೆ ಅಸ್ತಿತ್ವವೇ ಇಲ್ಲ. ಬಂಗಾರವೇ ಇಲ್ಲದಿದ್ದರೆ ಆಭರಣಕ್ಕೆ ಅಸ್ತಿತ್ವವೇ ಇಲ್ಲ ಅಂದಂಗ. ಆಭರಣವಾಗದಿದ್ದರೆ ಬಂಗಾರ ಪ್ರಕಟವಾಗುವುದಿಲ್ಲ ಅಂದಂಗ ಮೊದಲಿಂದ ಅರ್ಥ. ಬಂಗಾರ ಬೇರೆ ಆಭರಣಗಳ ರೂಪದಲ್ಲಿ ಪ್ರಕಟ ಆಗ್ಬೇಕು, ಬಂಗಾರ ಬಂಗಾರಗೆ ಉಳಿತದ. ಮೋಹವನ್ನು ವೀಕ್ಷಿಸುವವನಾಗಿದ್ದೇನೆ. ಮೋಹ ನನ್ನ ದೃಷ್ಟ, ನಾನು ಮೋಹದ ದೃಷ್ಟ. ಪ್ರಯೋಜನವಾಗಿದೆ ಈ ವಿಷಯದ ಪ್ರಯೋಜನವಾಗಿದೆ. ಒಂದು ಕ್ಲೀನಾಗಿ ಬರ್ಕೊಂಬಿಟ್ರೆ ಅದರಂತೆ ಎಲ್ಲವಲ್ಲ ಸರ್.
ಅದರಂತೆ ಇಲ್ಲ, ಎಲ್ಲ ಬೇರೆ ಬೇರೆ ಬರಿಬೇಕು ಕುಂತು. ಮೋಹ ಕ್ರೋಧ ಅಂದ್ರ ಆ ಶಬ್ದವನ್ನು ಬದ್ಲೆ ಮಾಡಿಬಿಟ್ರೆ ಆಗಿವತ್ತ ಭಯ ರೀಪ. ಭಯ ಭಯ ಯಾರು ರೆಡಿ ಮಾಡಿ ಹೇಳ್ರಿ. ನೆಕ್ಸ್ಟ್ ಭಯ ಬರ್ತಾರೆ ಬಲ ಬಿಡ್ತಾರೆ. ಕಂಪ್ಲೀಟ್ ಓದಿ ಬಿಡ್ತಾರ. ಏನ್ ಮಾಡ್ತೀರಿ? ಕಂಪ್ಲೀಟ್ ಬರೋದ್ ಓದಿ ಬಿಡ್ತೇವ್ರಿ. ಯಾವಾಗ ಬರೀತೀರಿ? ಇವತ್ ಬರ್ತಾರ ಇವತ್ತ ಎಲ್ಲಾರು ಎಲ್ಲ ಬರೀತೀರ? ಸಾಕ್ ಮಾಡಮ್ಮ. ಅಲ್ಲ ಗೊತ್ತಾಯ್ತು, ಒಂದು ಉದುದ್ದೆಲ್ಲ ಸೇಮ್ ಬರ್ತಾವಲ್ಲ ಇವ್ರಿಗಡೆ. ಸೇಮ್ ಬರ್ತಾವ. ಅನುಭವಕ್ಕ ಬರ್ಬೇಕಾದ್ರ ಕುಂತು ನೀಟಾಗಿ ಬರೀಬೇಕು. ಇದು ಒಂದೊಂದ್ ಸರಿಯಾಗಿ ಇದನ್ನ ಮಾಡಿ ಕರಪ್ಪ. ನೀವು ನಮಗ ಇದ್ರಾಗ ವಾಟ್ಸ್ಆಪ್ ನಾಗ ಒಂದ್ ಕ್ಲಿಯರ್ ಆಗಿ ಹಾಕ್ಬಿಡ್ರಿ, ಅದ್ರ ಪ್ರಕಾರ ಉಳಿದು ಎಲ್ಲ ಬರ್ಕೋತ್ರಿ. ಯಾಕಂದ್ರೆ ಎಲ್ಲ ಹೇಳಿನಿ ಕೇಳಿ ಬರೀರಿ, ನನಗೆ ಕೆಲಸ ಹಚ್ಚಬೇಡ್ರಿ. ಹೇಳಿನಲ್ಲ ಹೇಳಿದ್ ಕೇಳಿ. ಹ ಇವತ್ತೊಂದು ಬರದ್ ಹಾಕ್ತೀನಿ ಗುರುಗಳೇ, ತಾವ್ ಸ್ವಲ್ಪ ಇದು ಮಾಡ್ರಿ, ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ. ಒಂದರ ಬಗ್ಗೆ ಅಷ್ಟೇ ಒಟ್ಟು ಬೇಡ್ರಿ, ಒಂದ್ ಕ್ಲಿಯರ್ ಆಗಿ ಬೇರೆ, ಅದ್ರ ಪ್ರಕಾರ ಉಳಿದು ಎಲ್ಲ ನೋಡ್ಕೊಂಡ್ ಬಿಡ್ತಾರ್ರಿ. ಇದ್ರ ತಪ್ಪ ಬರ್ಬೋದ್ರಿ. ನೀವು ಸ್ವಂತ ಬರ್ಬತ್ ಕುಂದಿರಿ ಒಂದ್ ಸ್ವಲ್ಪ ಬರೀರಿ, ಎಲ್ಲಾರು ಎಲ್ಲಾರು ಬರೀರಿ. ಈಗ ಈಗ ಹೇಳಿನ ಎಲ್ಲ ಪಾಯಿಂಟ್ಸ್ ಹೇಳಿನ್ ನಾನು. ಬರ್ ಪಾಯಿಂಟ್ ನೋಡ್ರಿ. ಆಕಾಶ ತತ್ವ ಮತ್ತು ಪೃಥ್ವಿ ತತ್ವ ಸೇರಿ ಭಯವಾಗಿದೆ. ಅದಕ್ಕೆ ನೀವು ಫಸ್ಟ್ ಗೆ ಅದಕ್ಕೆ ಬಂದಿರಿ. ಮ್ಯಾಲಿಂದ ಫಸ್ಟ್ ಗೆ ಅಲ್ಲೇ ಹೋಗಿರಾ? ರೈಟ್. ಭಯವಾಗಿದೆ, ಭಯವು ನಾನಲ್ಲ. ಭಯವು ನನ್ನದು ಅಲ್ಲ. ಹಾಗಾದರೆ ಭಯ ಯಾರದ್ದು? ಭಯವು ಭಯ ನಾನಲ್ಲ ಅಂದ್ಮೇಲೆ ನನ್ನದು ಅಲ್ಲ ತನಕ ಹೋಗ್ಬಾರ್ದು. ನೀವು ನಾನಲ್ಲ ಅಂತ ಅಂದ್ಮೇಲೆ ನಾನು ಯಾರು? ನಾನು ಯಾರು? ನಾನು ಭಯವನ್ನು ಅರಿಯುವಂತ ಆತ್ಮ ಚೈತನ್ಯನಿದ್ದೇನೆ. ಭಯ ನನ್ನದಲ್ಲ. ಭಯ ಪಂಚೀಕೃತ ಪಂಚಮಹಾಭೂತಗಳದ್ದು. ಭಯ ನನ್ನದಲ್ಲ, ಹಾಗಾದರೆ ಭಯ ಯಾರದ್ದು? ಪಂಚಮಹಾಭೂತಗಳದ್ದು. ಭಯವೇ ಬೇರೆ, ನಾನೇ ಬೇರೆ. ಭಯವು ಅನಾತ್ಮ ಜಡವಸ್ತು. ನಾನು ಭಯವನ್ನು ಭಯವು ನನ್ನಿಂದ ಅರಿಚಿಕೊಳ್ಳುವ ಅನಾತ್ಮ ಜಡವಸ್ತು. ನಾನು ಭಯವನ್ನು ಅರಿಯುವಂತಹ ಆತ್ಮ ಚೈತನ್ಯನಿದ್ದೇನೆ. ಈಗ ಮೊದಲಿಂದ ಏನ್ ಬರ್ಕೊಂಡ್ರೆ, ಈಗ ಏನ್ ಹೇಳಿದ್ ಬರ್ಕೊಂಡ್ರೆ ಇಲ್ಲ. ಭಯವು ನನ್ನಿಂದ ಅರಿಸಿಕೊಳ್ಳುವಂತಹ ಅನಾತ್ಮ ಜಡವಸ್ತು. ನಾನು ಭಯವನ್ನು ಅರಿಯುವಂತಹ ಆತ್ಮ ಚೈತನ್ಯನಿದ್ದೇನೆ. ಭಯವು ಉಂಟಾದಾಗಲೂ ಅದನ್ನು ಅರಿಯುವ ನಾನಿದ್ದೇನೆ. ಭಯದ ಅಭಾವ ಉಂಟಾದಾಗಲೂ ಅದನ್ನು ಅರಿಯುವ ನಾನಿದ್ದೇನೆ. ಅಭಾವ ಉಂಟಾಗದಲ್ಲ, ಭಯದ ಅಭಾವವನ್ನು ಅರಿಯುವಂತವನು ನಾನು. ಅಭಾವ ಉಂಟಾಗದೇನಿಲ್ಲ. ಭಯ ಇಲ್ಲ ಅಂತಂದ್ರೆ ಅದು ಅಭಾವನೇ ಇರ್ತದೆ. ಭಯ ಇಲ್ಲದಿರುವಾಗ ಅದರ ಅಭಾವವನ್ನು ಅರಿಯುವಂತವನಾಗಿದ್ದೇನೆ ನಾನು ಅಂತ. ಭಯ ಇಲ್ಲದಿರುವಾಗ ಅದರ ಅಭಾವ ಧೈರ್ಯ ಇತ್ತಂತಂದ್ರೆ ಭಯನೇ ಇರಂಗಿಲ್ಲ ಅಲ್ಲಿ. ಭಯವು ನನ್ನಿಂದ ಅರಿಸಿಕೊಳ್ಳುವಂತ ಹೇಳಿದ ಸೆಂಟೆನ್ಸ್. ಭಯ ನೀವು ಸೆಂಟೆನ್ಸ್ ರಿಪೀಟ್ ಮಾಡಿದ್ರಿ. ನೀ ಏನ್ ಬರ್ದ್ರಿ ಹೇಳ್ರಿ? ನೀವ್ ಹೇಳ್ರಿ, ನೀವೇನ್ ಹೇಳ್ಬೇಕಂತ್ರಿ ಹೇಳ್ರಿ. ನಾನ್ ಏನ್ ಹೇಳಿರ್ತೀನಿ ಅದನ್ನ ನೀವು ಹೇಳಿ ಮುಂದೋಗ್ಬೇಕು. ಈಗ ಅಭಾವದ ಸುದ್ದಿ ಮಾತಾಡ್ಲಕತ್ತೀವಲ್ಲ, ಭಯವು
ಭಯವು ಇಲ್ಲದಿರುವಾಗ ಭಯವು ಅದರ ಅಭಾವವನ್ನು ಅರಿಯುವವನಾಗಿದ್ದೇನೆ. ಭಯವು ಇಲ್ಲದಿರುವಾಗ ಅದರ ಅಭಾವವನ್ನು ನಾನು ಅರಿಯುವವನಾಗಿದ್ದೇನೆ. ಅರಿಯುವ ನಾನಿದ್ದೇನೆ. ಭಯವು ದೃಶ್ಯವಾಗಿದೆ, ನನ್ನಿಂದ ಅರಿಸಿಕೊಳ್ಳುವಂತಹ ದೃಶ್ಯವಾಗಿದೆ. ಭಯವನ್ನು ಅರಿಯುವಂತಹ ದೃಷ್ಟ ನಾನಿದ್ದೇನೆ. ನಾನು ಆಗಿದ್ದೇನೆ, ನಾನಿದ್ದೇನೆ, ರೈಟ್. ಈ ಅಧ್ಯಯನದಿಂದ ಈ ರೀತಿ ನಿಶ್ಚಯ ಜ್ಞಾನ ಮಾಡಿಕೊಳ್ಳುವುದೇ ಈ ಅಧ್ಯಯನದ ಪ್ರಯೋಜನ. ಘಟದೃಷ್ಟ ಹಾಕ್ಬೇಕು. ವಿಟಮಿನ್ ಪ್ರೋಟೀನ್ ಗಳಿದ್ದಂಗ ಅವು ಬರಿತೇನ್ರಿ. ಘಟದೃಷ್ಟ ಆತ್ಮ ವಸ್ತು ಇಲ್ಲದಿದ್ದರೆ ಅನಾತ್ಮಕ್ಕೆ ಅಸ್ತಿತ್ವವಿಲ್ಲ. ಅನಾತ್ಮ ಇಲ್ಲದಿದ್ದರೆ ಆತ್ಮ ಪ್ರಕಟವಾಗುವುದಿಲ್ಲ. ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನ ವೀಕ್ಷಿಸುವಂತೆ ನಾನು ಭಯದಿಂದ ಭಿನ್ನವಾಗಿ ಭಯವನ್ನು ವೀಕ್ಷಿಸುವವನಾಗಿದ್ದೇನೆ. ಇವೆಲ್ಲ ಪ್ರೋಟೀನು ವಿಟಾಮಿನ್ ಇದ್ದಂಗೆ ಇವೆಲ್ಲ ಈ ಪಾಯಿಂಟ್ಸ್. ಇವತ್ತು ರಜಾ ಇರ್ತತೆ, ಸಾಯಂಕಾಲ 6:30 ಪಾಠದಾಗ ಎಲ್ಲಾರು ಒಪ್ಪಿಸ್ಬಿಡ್ರಿ ಸರ್. ದಿವ್ಯಾನಂದ ಅವ್ರಿಗೆ ಒಪ್ಪಿಸ್ಬಿಡ್ರಿ ಸಾಯಂಕಾಲ 6:30 ಎಲ್ಲರು. ನೀವು ಇನ್ನೊಬ್ಬರಿಗೆ ಪಾಠ ಹೇಳಕ್ ಹೋಗಂತ ಗುರುಗಳು, ಸುಮ್ನೆ ನಿಮ್ ಪಾಡಿಗೆ ನೀವು ತಿಳ್ಕೊಳ್ಳೋರಲ್ಲ. ಹಿಂಗಾಗಿ ನೀವು ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು. ಈ ಪಾಯಿಂಟ್ಸ್ ಯಾಕೆ ಹೇಳಕತ್ತೀನಿ, ಅವು ಇಂಪಾರ್ಟೆಂಟ್ ಇದ್ರೆ ಹೇಳ್ತಿರ್ತೀನಿ. ಆ ಪಾಯಿಂಟ್ಸ್ ಬಿಟ್ಟಕ್ಕೆ ಬರೀ ನಿಮ್ದೇ ಒಂದ್ 4 ಲೈನ್ ಹೇಳಕ್ಕೆ ಟಿಂಗ್ ಅನ್ಸಿದ್ರೆ ಆಗಲ್ಲ. ಇದೇನಿದು ಪ್ರತಿ ಸಲ ಘಟದೃಷ್ಟ ಘಟದೃಷ್ಟ ಅಂತ ಅಲ್ಲೇ ಅದ, ಘಟ ಬಿಟ್ರೆ ಘಾಟ ಆಗ್ಬಿಡ್ತು. ಘಟನೆ ಹಿಡಿಬೇಕು ಮೊದಲು. ಇದನ್ ಸೆಂಟೆನ್ಸ್ ಹೇಳ್ತಾನೆ ನೋಡ್ರಿಪ್ಪ. ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ವೀಕ್ಷಿಸುವಂತೆ ನಾನು ಭಯದೃಷ್ಟ ಭಯವನ್ನು ಭಯದಿಂದ ಭಿನ್ನವಾಗಿ ಅರಿಯುವವನಾಗಿದ್ದೇನೆ. ಆತ್ಮ ಇಲ್ಲದಿದ್ದರೆ ಅನಾತ್ಮಕ್ಕೆ ಅಸ್ತಿತ್ವವಿಲ್ಲ. ಅನಾತ್ಮ ಇಲ್ಲದಿದ್ದರೆ ಆತ್ಮ ಪ್ರಕಟವಾಗುವುದಿಲ್ಲ. ಆತ್ಮ ಯಾವುದು ಅನಾತ್ಮ ಯಾವುದು ಗೊತ್ತದ ನಿಮಗ. ನಾನು ಆತ್ಮ, ಭಯ ಅನಾತ್ಮ. ಇನ್ನೇನ್ ಬ್ಯಾಡ್ರಿ ಶಾಂತಿ ಮತ್ತೆ.
ಶಾಂತಿ ಮಂತ್ರ ಹೇಳ್ಬಿಡಕ್ ಸರ್. ಶಾಂತಿ ಇನ್ನ ಪೂರ್ತಿ ಮುಗಿಸಿಲ್ಲ ಅದು, ಈ ರೀತಿ ಅದು ಬರಿಬೇಕದು. ನಾನು ಆತ್ಮ ಇಲ್ಲದಿದ್ದರೆ ಅನಾತ್ಮಕ್ಕೆ ಅಸ್ತಿತ್ವವಿಲ್ಲ, ಅನಾತ್ಮ ಇಲ್ಲದಿದ್ದರೆ ಆತ್ಮ ಪ್ರಕಟವಾಗುವುದಿಲ್ಲ. ನಾನು ಆತ್ಮ, ಅದು ಭಯ ಅನಾತ್ಮ. ಈ ರೀತಿಯಾಗಿ ನಿಶ್ಚಯ ಜ್ಞಾನ ಮಾಡಿಕೊಳ್ಳುವುದೇ ಈ ಅಧ್ಯಯನದ ಪ್ರಯೋಜನವಾಗಿದೆ. ಈ ರೀತಿ ಬರೆದಾಗೆ ಅದು ಕಂಪ್ಲೀಟ್ ಆಗ್ತದ. ನಮ್ಮನೆಗೆ ನೀವು ಬಂದಾಗ ಚುಡುವಾದಾಗ ಶೇಂಗಾ ಪುಟಾಣಿ ಕೊಬ್ಬರಿ ಎಲ್ಲ ಚಂದಾಕಿ ನಾ ಕೊಡ್ತೇನೆ. ನಾವು ನಿಮ್ಮನೆಗೆ ಬಂದಾಗ ಸುಮ್ನೆ ಒಂದು ಮಂಡಳಿಗೆ ಏನೋ ಒಂದು ಖಾರ ಉಪ್ಪು ಹೊಡೆದು ಕೊಟ್ಬಿಟ್ಟು ನಾನು ಹೆಂಗ್ ತಿಂತೀನಿ? ಎಲ್ಲ ನಾ ಕೊಟ್ಟಂತದೇ ಕೊಡ್ಬೇಕು. ಅವೆಲ್ಲ ಐಟಮ್ ಗಳು ಬಿಡ್ತಾರ, ಸುಮ್ ಒಂದ್ ಮಂಡಳ ಕೊಟ್ಟರು, ಅವ್ರ ಮನೆಗೆ ಹೋದಾಗ ಒಂದಿದ್ ಏನೋ ಕೊಟ್ಟಲ್ಲ, ನಾವು ಕೊಡೋ ನಡಿ ನಾನ್ ಹೆಂಗ್ ತೋರ್ತೀನಿ? ನಾವು ಚುಡೋ ಚುಡೋ ತಿನ್ನೋರಡಿ, ನಾವು ಅಟ್ಯಾಚಾರಕ್ಕೆ ಮಾಡಿದ್ರೆ ಆಗಂಗಿಲ್ಲ. ಇದೇನದ, ಪರ್ಫೆಕ್ಟ್ ಆಗಿ ಬರಿಬೇಕು, ಪರ್ಫೆಕ್ಟ್ ಆಗಿ ಅನುಭವಿಸಬೇಕು. ನೀವು ಈ ಎಲ್ಲಾ ತತ್ವಗಳಿಂದ ಭಿನ್ನವಾಗಿ ನಿಲ್ಲುವಂತ ಶುದ್ಧ ಬ್ರಹ್ಮರಾಗಬೇಕು. ಆ ಅನುಭವ ಬರೋ ತನಕ ನಿಮಗ ಅಶುದ್ಧ ಬ್ರಹ್ಮರಾಗಿಯೇ ಇರ್ತೀರಿ. ನೀವು ಶುದ್ಧ ಆಗ್ಬೇಕಾದ್ರೆ ಇದ್ರೊಳಗ ಎಕ್ಸರ್ಸೈಸ್ ನೀಟಾಗಿ ಮಾಡ್ಬೇಕು. ಏನ್ ಸಾಧನೆ ಮಾಡ್ಬೇಕು, ಏನ್ ಸಾಧನೆ ಮಾಡ್ಬೇಕಂದ್ರೆ ಇದು ಬರೋದಕ್ಕೆ ಅನುಭವ ಮಾಡ್ಕೋಬೇಕು. ಇಪ್ಪತ್ತೈದು ತತ್ವ ಹಿಂಗೆ ಅಲ್ರಿ, ಸೇಮ್ ಹಿಂಗೆ ಅದಾವ. ಆಯ್ತು ಹಿಂಗೆ ಬರಿತೀವಿ, ಆಯ್ತು ಬಿಡ್ರಿ ಮುಂದಿನ ಪಾಠ ಹೇಳ್ರಿ ಅಂತೀರಿ. ಹಂಗಿಲ್ಲ, ಹಿಂಗೆ ಇರ್ತಾವ ಕರೆ. ನಿಮ್ಗೆ ಎಲ್ಲ ಆಗತ್ತ ಅನುಭವ ಮಾಡ್ಕೋಬೇಕು. ಬರ್ದದ್ದೆಲ್ಲ ತೋರಿಸ್ಬೋದು ಸರ್ ಇದ್ರಾಗೆ, ಹಂಗೇನೆ ವಿಡಿಯೋದಾಗ. ನೀವು ಏನಾಗ ಮಾಡ್ರಿ, ನೀವು ನನಗ್ ತೋರ್ಸೋದಲ್ಲ, ಒಳಗ ನಿಮ್ ಒಳಗ ಒಬ್ಬ ವೈಸ್ ಚಾನ್ಸಲರ್ ಅದ, ನಾವು ಅವನಿಗೆ ತೋರಿಸ್ಬೇಕು. ನಿಮ್ ಯೂನಿವರ್ಸಿಟಿ ಒಳಗ್ ಕೂತಾನಲ್ಲ, ಅವನಿಗೆ ತೋರಿಸ್ಬೇಕು. ನೀವು ನಿಮ್ಮ ಆತ್ಮ ಸಾಕ್ಷಿಗಾಗಿ ನೀವು ಕೆಲಸ ಮಾಡ್ಬೇಕು. ನಿಮ್ಮ ಆತ್ಮ ಸಾಕ್ಷಿಗೆ ತೋರಿಸ್ಬೇಕು. ಪರಮಾತ್ಮ ಈ ರೀತಿ ಅಧ್ಯಯನ ಮಾಡ್ಲಕತ್ತೀನಿ ನೋಡಪ್ಪ ಅಂತ ನಿಮ್ ಒಳಗ ನಾನಿಗ್ ತೋರಿಸ್ಬೇಕು. ನನಗ್ ತೋರ್ಸೋದ್ರಾಗ ಹೆಚ್ಚು ಕಡಿಮೆ ಮಾಡ್ಬೋದು, ಅವನಿಗೆ ತೋರ್ಸೋದ್ರಾಗ ನಾವ್ ಹೆಚ್ಚು ಕಡಿಮೆ ಮಾಡಲ್ಲ. ಅವನಿಗೆ ಮಾರ್ಕ್ಸ್ ಕಟ್ ಮಾಡ್ಬಿಡ್ತಲ್ಲ, ಉಚ್ಚ ಮಾಡಿದ್ರು ಪರ್ಫೆಕ್ಟ್ ಮಾಡ್ಬೇಕು ಅಂತ ಕೆಲ್ಸ. ಅಲ್ಲೇ ನಮಗೆ ಅರ್ಥ ಆಗ್ತದ, ಮತ್ತವ್ರಿಗೆ ನಮ್ಮ ಜ್ಞಾನ ಮಟ್ಟ ಎಷ್ಟ ಆಯ್ತು ಅನ್ನೋದು ನಮಗೆ ಗೊತ್ತಾಗ್ಬಿಡ್ತದೆ. ಓ ಇದನ್ನ ತಪ್ಪಿದ್ದೀನಿ ಅನ್ನೋದು. ವಾಯುವಿಂದ ಒಂದ್ ಹೇಳ್ರಿ ದತ್ವದ. ವಾಯು ಆಕಾಶ ಮುಗಿದ್ರಿ, ಎಂಟಾಗ್ಯದವ ಹೆಂಗ್ ಎಂಟಾಗ್ಯದ, ಏಳಕ್ ಮುಗಿಬೇಕಾದ ಪಾಠ ಎಂಟಕ್ ಹೋಗ್ಬಿಟ್ಟದ. ಈಗ ವಾಯು ಅಂತಂದ್ರೆ ಎಲ್ಲಾರ್ಗಿ ಉಸಿರು ಬಂದಾಗ್ಬಿಡ್ತದ. ಅವ್ರಿಂದ ಇವ್ರು ಏನ ಹೇಳಿದ್ರಲ್ಲ ದಿವ್ಯಾನಂದ ಅವ್ರು, ಸಾಯಂಕಾಲ ಕುಂದ್ರಬೇಕು, ಕೂಳ್ತೀರ ಏನ್ ಸಾಯಂಕಾಲ ಮಾಡ್ತೀರ, ಏನೇನಾರೇ ಎಕ್ಸರ್ಸೈಸ್ ಮಾಡಿ ಹೇಳ್ತೀರ, ಲಿಂಕ್ ತಗೋತೀರ ಏನ್ ಸಾಯಂಕಾಲ ಆರಕ್ಕ? ಡೈಲಿ ಎಂಟಕ್ ನಡ್ದದನ್ರಿ ಈಗ? ಹೌದು ಡೈಲಿ ಎಂಟಕ್ ನಡ್ದದ್ರಿ, ಒಂಬತ್ತುವರೆ. ಬಾರಿ ಬಿಡ್ರಿ, ಆಯ್ತು ಸ್ವಲ್ಪ ಫ್ರೀ ಆಗೇನ್ ಇವತ್ತೆಲ್ಲ ಮುಗ್ದದ, ಎಲ್ಲ ಊರೆಲ್ಲ ಮುಗ್ದ. ಈಗ ಓಣಿ ನಮ್ ಓಣೆನ ಕೊಡೋದವ, ಓಣೆನ ಇಟ್ ಮುಂಜಾನೆ ಕೊಟ್ ಫ್ರೀ ಆಗ್ಬಿಡ್ತೀವಿ. ಆಯ್ತು ಸಂಜೆ ಎಂಟ್ರ ಪಾಠಕ್ ಬರ್ತೀವಿ. ಅದೆಲ್ಲ ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ಬೇಕ್ರಿ, ಏನ್ ಹೇಳಿವಿ ಎಲ್ಲ ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಅನುಭವಕ್ಕ ಬರ್ತದ, ಅನುಭವ ಮಾಡ್ತೀವಿ. ಈಗ ನಾವು ಗುರುಗಳೇ, ನಾವು ಏನ್ ಹಾಕಿದ್ದೇವ್ರಿ ಅಟೆಂಡ್ ಆಗುವುದರಲ್ಲಿ ನಮ್ಮ ಕಲ್ಯಾಣಿ ಹುಲ್ಲೂರ್ ಅವರು
ಮುಂದದಾರಿ ಗುರುಗಳ ಸದ್ಯಗ ಹೌದೇನ್ರಿ ಉಲ್ಲೂರು ಅವರು ಗುರುಗಳೇ ಅವರು. ಸುರೇಶ್ ಕಲ್ಯಾಣ್ ಶೆಟ್ಟಿ ಕಠೋಪನಿಷತ್ ಸ್ಟಾರ್ಟ್ ಮಾಡಿದಾರೆ ಸರ್. ಅವರು ನಿಜವಾದ ಹುಬ್ಬಳ್ಳಿ ಸಿದ್ಧಾರೂಢರು ಹೇಳ್ತಾರ. ಅವರೆಲ್ಲ ಹೇಳೋದು ಕೇಳಿ ನಾವ್ ಎಲ್ಲ ಆನಂದ ಪಡ್ತೇವೆ. ಆ ಟೈಪ್ ಹೇಳ್ತಾರೆ ಗುರುಗಳೇ ಅವರು. ಬೆಳೆ ಚೆನ್ನಾಗಿ ಬರುತ್ತಿರುವುದನ್ನ ನೋಡಿ ರೈತ ಖುಷಿ ಪಟ್ಟಂತೆ. ಎಷ್ಟು ಚಂದ ಬೆಳೆ ಬರ್ಲಿಕ್ಕತ್ತದಲ್ಲಪ್ಪ ಖುಷಿ ಆತು. ಬಾಳ ಚಂದ ಹೇಳ್ತಾರ ಸರ್ ಸುರೇಶ್ ಕಲ್ಯಾಣ್ ಶೆಟ್ಟಿ ಅವ್ರು ಬಾಳ ಚೆನ್ನಾಗಿ ಹೇಳ್ತಾರ. ಸುರೇಶ್ ಅವರು ಮಲ್ಲಪ್ಪ ಉಲ್ಲೂರು ರೀ. ಮಲ್ಲಪ್ಪ ಉಲ್ಲೂರು ಬಂದು ಸುಮ್ನೆ ಇಡೀ ಕೂಡ್ತಿದ್ರು ಅವ್ರು ಏನ್ ಸ್ಟಾರ್ಟ್ ಬಾರಿ ಹೇಳ್ತಾರ. ನನಗೆ 10 ನಿಮಿಷ ಕಂಪಲ್ಸರಿ ಬೇಕ್ರಿ ಅಂತ ಹೇಳ್ತಾರೆ ಕೊಡನ ಅಂತ ಹೇಳ್ರಿ ಅದಕ್ಕೆ ಯಾಕೆ ಚಿಂತೆ ಬೀಳ್ತೀರಿ ಅಂತ. ಅವ್ರಂದ್ರೆ ನಮ್ಗೆ ಡೈಲಿ ಒಂದ್ 10 ನಿಮಿಷ ಸಾಕ್ರಿ ಅಂತಂದ್ರು ಡೈಲಿ ಮಾತಾಡ್ತೇವೆ. ಯಾರು ಚಲೋ ಹೇಳ್ತಾರ ಹೆಚ್ಚಿಗೆ ಟೈಮ್ ಕೊಡ್ಬೇಕು. ಅಲ್ಲ ಬಾರಿ ಅನುಭವ ಹೇಳ್ತಾರೆ ಅವ್ರಂತ ಜ್ಞಾನ ಬಹಳ ಅದ್ರಿ. ಒಳಗಿಲ್ಲ ಪ್ರಕಟ ಮಾಡಕ ಕಾಯ್ತಿರ್ತದ ಅವಕಾಶ ಸಿಕ್ಕಿರಂಗಿಲ್ಲ. ಹಿಂಗಾಗಿ ಎಲ್ಲಾ ಇಡೀ ಜಗವಿದೆಲ್ಲವೂ ಜಂಗಮ ಎಲ್ಲಾನು ಬ್ರಹ್ಮಜ್ಞಾನ ಸ್ವರೂಪನೇ ಅದ. ಎಲ್ಲರೊಳಗೂ ಬ್ರಹ್ಮಜ್ಞಾನ ಇದ್ದೇ ಅದ. ಹಾಗೆ ಆಯ್ತು ನಿನ್ನೊಬ್ಬರು ಮನೆಗೆ ಹೋಗಿದ್ದೆ ಅದು 3 ವರ್ಷ ಇಲ್ಲ ಅದು 2.5 ವರ್ಷನೇ ಅದ ಅಂತ ಹುಡುಗ. ಏನು ಬಂದ ಕೂಡ್ಲೇನೆ ಒಳಗ ಕೈ ಜೋಡಿಸಿ ಒಳಗ ಕರೆಯದೇನು ಬಡ ಬಡ ಕುರ್ಚಿ ಮೇಲೆ ಹೋಗಿ ಕೂತ್ರಿ ಇಲ್ಲ ಎಬ್ಬಿಸ್ಬಿಟ್ಟ ಎಬ್ಬಿಸಿ ಆ ಕುರ್ಚಿ ಒಟ್ಟಿ ತಂದು ಒರೆಸ್ದ ಹುಡುಗ 2.5 ವರ್ಷದ ಅಟ್ಟೆ. ಅದಕ್ಕೆ ಏನ್ ಸಂಸ್ಕಾರ ಏನೋ ಯಾವ ಜನ್ಮದ ಸಂಸ್ಕಾರ ಏನೋ ಭಾರಿ ಭಾರಿ ಹುಡುಗ ಒರೆಸ್ದ ಒರೆಸಿ ಕುಂದರ್ಸ್ದ ಕೂಡ್ರಿ ಕುಂದ ಒರ್ಸಿದ ಪಟಕತ್ ಕುಂದ್ರ ಬಿಡ್ಲೇ ಇಲ್ಲ ಅಡಿ ಕುಂದರ್ಸ್ ಹೇಳ್ದಂಗೆ ಕೇಳ್ಬೇಕು ಹಂಗ ಟೈಪ್ ಮಾಡದ ನನಗೆಲ್ಲ ಮಾಡಿದ್ಮೇಲ ಅವ್ರ ಮನ್ಯಾಗ ಅದೇನೋ ಒಂದ್ ಜ್ಯೂಸ್ ತಂದು ಕೊಟ್ರು ಕೊಟ್ರ ಒಂದ್ ಗುಟಕ್ ಕುಡಿಯತ್ತೇನ ಸುಮ್ ನಿಂತು ಮುಂದೊಂದ್ ಬಾಟ್ಲ ತಗೊಂಡ್ ಬಂದ್ ನಿಂತಾನ ಆ ಕುಡಿದ ಮೇಲ ಒಂದ್ ಗುಟಕ್ ಅವನಿಗೆ ಕೊಡ್ಬೇಕಂತ. ಅದ್ರಾಗಿಂದ ಒಂದ್ ಗುಟಕ್ ಅವನಿಗೆ ಹಾಕ್ಬೇಕದ ಅಳತಾನ ಇಲ್ಲ ಅಂದ್ರೆ ಅಳತಾನ. ಆದಾದ್ಮೇಲೆ ಎದ್ದು ಬರಾಗ ನಮಸ್ಕಾರ ಮಾಡಿ ಹೊರಗ ಓಡಿ ಬಂದ ಅದ 2.5 ವರ್ಷ ಹುಡುಗ ಬೂಟ್ ತಗೊಂಡ್ ಬಟ್ಟೆ ತಗೊಂಡು ಒರ್ಲಕ್ಕೆ ಹಚ್ಬಿಟ್ಟ ಎಲ್ಲ ಒರೆಸಿ ಕಾಲಾಗ ಹಾಕೊಂಡ್ ಕೈ ಜೋಡಿಸಿ ಕಳಿಸ್ಬಿಡ್ತದ ಹುಡುಗಿ. ಇದ್ಯಾ ಸಂಸ್ಕಾರ ಇದ್ಯಾರ ಕಲ್ತಿರ್ತಾರ್ರಿ ಇನ್ನ ಸಾಲಿಗೆ ಹಚ್ಚಿಲ್ಲ ಹುಡುಗಗ. ಇಲ್ಲಿ ನಮ್ಮ ಮನೆ ಬಂದ್ಲಿ ಒಬ್ಬರ ಮನೆಗೆ ಹೋಗಿದ್ದೆ ಅಕ್ಕಮ್ಮ ಕೇಳದಂತದಾರ ಅವ್ರ ಮನ್ಯಾಗ ಹುಡುಗ ವಿಚಿತ್ರ ಮಾಡ್ಬಿಟ್ಟ. ವಿಚಿತ್ರ ಸಂಸ್ಕಾರಗಳ ಮಕ್ಕಳು ಏನೇನೋ ಕಲ್ಕೊಂಡ್ ಬಂದಿರ್ತಾವ ಬಾಳ ಆಕ್ಟಿವ್ ಅದನ್ನ ಬಾಳ ಆಕ್ಟಿವ್ ಅದನ್ನ ಇದೆಲ್ಲ ನೋಡಿದ್ರ ಅವ್ರ ಮನೇನವ್ರು ಏನಂತಾರ ಹೈಪರ್ ಆಕ್ಟಿವ್ ಅದನ್ರಿ ಅವನ್ ಹೈಪರ್ ಆಕ್ಟಿವ್ ಅಲ್ಲಮ್ಮ ಅವನೊಳಗೆ ಏನ ಶಕ್ತಿ ಅದ ಏನೋ ಅದ ಅವ್ನಿಗೆ ಬೈಬೇಡ್ರಿ ಬಡಿಬೇಡ್ರಿ ಒಂದ್ ಸ್ವಲ್ಪ ಹೆಂಗಂತ ಹಂಗೆ ಸಡ್ಲ್ ಬಿಡ್ರಿ ಒಳಗೊಂದೇನೋ ಶಕ್ತಿ ಪ್ರಕಟ ಆಗ್ಬೇಕತ್ತ ಅವನೊಳಗ. ವಿಚಿತ್ರ ವಿಚಿತ್ರ ಹೊಟ್ಟ ಸುಮ್ ಕುಂದ್ರಲ್ಲ ಅದು ಉದ್ದ ಒಂದು ಕಸ ಬಳೆ